ನಮಸ್ತೆ ಅಣ್ಣ, ಹೇಗಿದ್ದೀರ ಅಣ್ಣ? ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ. ನಿನ್ನ ಧ್ವನಿ ಕೇಳಿಸ್ತಾ ಇಲ್ಲ. ಅಣ್ಣ ಇವಾಗ ಕೇಳಿಸ್ತಿದ್ಯಾ ಅಣ್ಣ? ಸ್ಪಷ್ಟವಾಗಿಲ್ವಲ್ಲ. ಈಗ ನಾ ಹೊರಗಡೆನೆ ಬಂದಿದ್ದೀನಿ. ಆಯ್ತು, ಹೇಳವ, ಎಲ್ಲಿಂದ ಫೋನ್ ಮಾಡ್ತಿರೋದು? ಅಣ್ಣ ಹೆಸರು ಬೇಡ, ನಾನು ಶಿವಮೊಗ್ಗದಿಂದ ಕಾಲ್ ಮಾಡ್ತಾ ಇದ್ದೀನಿ ಅಣ್ಣ. ಏನ್ ಮಾಡ್ಕೊಂಡಿರೋ ತಾಯಿ? ನಾ ಇಷ್ಟು ದಿನ ಮನೇಲೆ ಇದ್ದೆ. ಇವಾಗ ನಂದೇ ಆದಂತ ಒಂದ್ ಕೆಲಸ ಮಾಡ್ಬೇಕು ನಾನು ಅಂತ ಹೇಳಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದೀನಿ ಅಣ್ಣ ನಾನು. ಓಕೆ, ಒಂದ್ ನಿಮಿಷ ಹಾಗೆ ಇರವ. ಆಯ್ತು, ಹೇಳು ತಾಯಿ. ಬಟ್ಟೆ ಅಂಗಡಿ ಓಪನ್ ಮಾಡಿದ್ದೀರಾ, ಯಾವಾಗಲಿಂದ? ಈಗ ಒಂದು 6 ತಿಂಗಳು ಆಯ್ತು ಅಷ್ಟೇ ಅಣ್ಣ. ಎಷ್ಟು ವರ್ಷ ನಿಮಗೆ? ಅಣ್ಣ ನನಗೆ 30 ವರ್ಷ ಅಣ್ಣ. ಹೇಳು ತಾಯಿ, ಯಾಕೋ ಬೇಜಾರಲ್ಲಿ ಇದೆಯಲ್ಲವಾ? ಇರ್ಲವ ಅಣ್ಣ, ನನಗೆ ಏನು ತೊಂದರೆ ಇಲ್ಲ ಅಣ್ಣ. ನನ್ನ ಅಂದ್ರೆ ನನ್ನ ಗಂಡ ನಂಗೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ನಾನು ಇಷ್ಟಿಷ್ಟನ ಅದಕ್ಕಿಂತ 2 ಪಟ್ಟು ನಾನು ಇಷ್ಟಪಟ್ಟಿದ್ದೀನಿ. ಅರಣ್ಯ ರಜೆ ಅಣ್ಣ, ನಂದು ನಾನಂತ ಒಂದ್ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದವಳಲ್ಲ, ನನ್ ಗಂಡನು ಅಂತ ಏನಿಲ್ಲ, ಆದ್ರೆ ಮದ್ವೆಗೆ ಎಲ್ಲ ಬಂದ್ರು ನೋಡ್ಕೊಂಡು ಹೋದ್ರು ಚೆನ್ನಾಗೇ ಇತ್ತಣ್ಣ. ಅತ್ತೆ ಮಾವನ ಮನೆ ಕಡೆಯಿಂದನು ಅಂದ್ರೆ ಸ್ಟಾರ್ಟಿಂಗ್ ಚೆನ್ನಾಗಿದ್ರು, ಕೊನೆ ಕೊನೆಗೆ ಮಕ್ಕಳಾಗಿಲ್ಲ ಅಂತ ಹೇಳಿ 4 ವರ್ಷ ದೂರ ಬಿಟ್ರಣ್ಣ. ನಾನಣ್ಣ ಮಕ್ಕಳಾಗಿಲ್ಲ ಅಂತ 4 ವರ್ಷ ದೂರ ಇಟ್ರ? ದೂರ ಇಟ್ರು ಅಂದ್ರೆ ಯಾವ ತರ ದೂರ ಇಟ್ರು ಅಂದ್ರೆ ನನ್ನನ್ನ ಒಂಥರ ಮನೆ ಕೆಲಸ ತೊಳ್ತಾರ. ಗಂಡನು ಅತ್ತೆ ಮಾವನು? ಅತ್ತೆ ಮಾವ. ಗಂಡ ನಿಮ್ ಪರ ಅಥವಾ ನಿಮ್ಗೆ ಸಪೋರ್ಟಿವ್ ಆಗಿದ್ರ? ನನಗೆ ಸಪೋರ್ಟಿವ್ ಆಗಿದ್ರಣ್ಣ, ತುಂಬಾ ಚೆನ್ನಾಗಿದ್ರು. ಬಟ್ ಇಲ್ಲಿ ನಾನ್ ಮುಚ್ಚಿಟ್ಟಿದ್ದೇನಂದ್ರೆ ಅಣ್ಣ, ಬಟ್ ಅವ್ರಿಗೆ ಮರ್ಯಾದೆ ಇರಲ್ಲ, ಅವ್ರಿಗೆ ನಾಳೆ ದಿನ ಎಲ್ಲ ಕೀಳಾಗಿ ಮಾತಾಡ್ತಾರೆ ಅಂತ ಹೇಳಿ ಅವರಿಗೆ ಮಕ್ಕಳಾಗೋದು ಸ್ವಲ್ಪ ಕಷ್ಟ ಇತ್ತು ಅಣ್ಣ. ಓಕೆ, ನೀನೀಗ ಲೈವ್ ಅಲ್ಲಿ ಮಾತಾಡ್ತಿದ್ದೀಯವ? ಹೌದಣ್ಣ. ಓಕೆ ತಾಯಿ, ಸೊ ಇಲ್ಲಿ ನಿಮ್ಮ ತಂದೆ ತಾಯಿ ನೋಡಿ ಮದುವೆ ಮಾಡಿಕೊಟ್ಟಿದ್ದ ಅಥವಾ ನೀವು ಪ್ರೀತಿಸಿ ಮದುವೆ ಆಗಿದ್ದ? ಮನೇಲೆ ನೋಡಿ ಮದುವೆ ಮಾಡಿಕೊಟ್ಟಿದ್ದಣ್ಣ. ಬಟ್ ಅವಾಗ ಸುಳ್ಳು ಹೇಳಿದ್ರಣ್ಣ ಅವ್ರಿಗೆ, ಅವ್ರಿಗೂ ನನಗೂ ಏಜ್ ಹೆಚ್ಚು ಕಮ್ಮಿ 15 ವರ್ಷ ಡಿಫ್ರೆಂಟ್ ಇತ್ತಣ್ಣ. ಓಹೋ, ನಿಮ್ಗಿಂತ ನಿಮ್ಮ ಮದುವೆ ಆಗ್ತಕ್ಕಂಥವ್ರಿಗೆ ವಯಸ್ಸು ನಿಮ್ಮಿಬ್ಬರ ಅಂತರ ಅಂದ್ರೆ 15 ವರ್ಷ ಹೆಚ್ಚು ಕಮ್ಮಿ ಇತ್ತು. ಹೌದಣ್ಣ. ಬಟ್ ಆ ಸಮಯದಲ್ಲಿ ನಿಮ್ಗೆ ಎಷ್ಟು ವರ್ಷ ಮದುವೆ ಆಗೋ ಸಮಯದಲ್ಲಿ? ಮದುವೆ ಆಗೋ ಸಮಯದಲ್ಲಿ ನನಗೆ 19 ವರ್ಷ ಅಣ್ಣ. ಅಂದ್ರೆ ಅವ್ರಿಗೆ ಒಂದ್ 37 ಇತ್ತು ಅಣ್ಣ. ಸರಿ ಆಯ್ತು, ಬಟ್ ನೀವು ಒಬ್ರೆ ಮಕ್ಕಳ ನಿಮ್ಮ ನಿಮ್ಮ ಮನೆಗೆ? ಇಲ್ಲ ಅಣ್ಣ, ನನಗೆ ತಮ್ಮ ಒಬ್ಬ ಇದ್ದಾರೆ, ಅಕ್ಕ ಒಬ್ರು ಇದ್ದಾರೆ. ನೀವು ಮಧ್ಯದವರು? ನಾನ್ ಮಧ್ಯದವ್ರು. ಅಕ್ಕಂದ ಸತಿ ಮದುವೆ ಆಗಿತ್ತ? ಅಕ್ಕಂದ ಮದುವೆ ಆಗಿತ್ತು, ತಮ್ಮ ಓದ್ತಾ ಇದ್ದ ಆ ಟೈಮಲ್ಲಿ ಬಂದ್ರು, ತುಂಬಾ ಇಷ್ಟಪಟ್ರು, ಬೇಕೇ ಬೇಕು ಅಂತ ಹೇಳಿದ್ರು, ಮದ್ವೆ ಕೂಡ ಆಯ್ತು. ಮನೇಲಿ ಕಿರಿಕಿರಿ ಅತ್ತೆ ಮನೇಲಿ ಶುರು ಆಗಿತ್ತು, ಬಟ್ ನಾನು ಹೇಳಿಲ್ಲ, ನಾನು ನಮ್ಮ ಮನೇದು ನಮ್ಮಗೆ ಇರಬೇಕು, ಕೊಟ್ಟ ಮೇಲೆ ಯಾವತ್ತು ಅಪ್ಪ ಅಮ್ಮಂಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ನಾನು ಯಾವ್ದನ್ನು ಹೇಳ್ಕೊಂಡಿಲ್ಲ, ನಾ ಇಲ್ಲಿ ತನಕ ನಾನು ಹೇಳಿಕೊಂಡಿಲ್ಲ. ಅಂದ್ರೆ ಅಂದ್ರೆ ಮದುವೆಯಾಗಿ ಎಷ್ಟು ವರ್ಷ ಆದ್ಮೇಲೆ ಈ ರೀತಿ ಒಂದು ಕಿರುಕುಳ ಅನ್ಬೋದು? ಎಷ್ಟು ವರ್ಷ ಆದ್ಮೇಲೆ ಶುರುವಾಯ್ತು? 6 ತಿಂಗಳಿಗೆ ಶುರುವಾಯ್ತು ಅಣ್ಣ. ಅರೆ, 6 ತಿಂಗಳಿಗೆ ಏನ್ ಮಕ್ಕಳಾಗ್ತವೆ ಅಂದ್ರೆ ಅವ್ರ ಮೆಂಟಾಲಿಟಿ ನಮ್ಮ ಅತ್ತೆದ ಏನಂದ್ರೆ ಹೊರಗಡೆ ಕೇಳ್ತಾರೆ, ಏನು ಇಲ್ವಾ, ಇನ್ನು ಏನು ಇಲ್ವಾ, ಇದು ಅಲ್ಲಿ ಹೊರಗಡೆ ಏನ್ ಮಾತಾಡಿರ್ತಾರೆ ಅಕ್ಕಪಕ್ಕ ಮನೆ, ಅದು ಮನೆ ಒಳಗ್ ಬಂದ ಮೇಲೆ ಅದು ಬೇರೆ ರೀತಿ ಶುರು ಆಗ್ತಿತ್ತು. ನೀನ್ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಆ ಶಿಕ್ಷಣ ತಗೊಂಡು ಬೇರೆ ಬೇರೆ ಕಾರಣಗಳಲ್ಲಿ ಹಿಂತೆ ಕೊಡೋದು. ಅದು ನನಗೆ ಈಗ ತಾನೇ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾರೆ ಗಂಡ, ಅವ್ರಿಗೆ ಬಂದ್ ಕೂಡ್ಲೇ ಹೇಳಿ, ಇಲ್ಲ ಅವ್ರಿಗ್ ಮನ್ಸಿಗೆ ಬೇಜಾರು ಮಾಡೋಕು ಇಷ್ಟ ಆಗ್ತಿರ್ಲಿಲ್ಲ ನನ್ಗೆ. ಇಲ್ಲ ಅಪ್ಪ ಅಮ್ಮನ ಹತ್ರ ಹೇಳೋಣ ಅಂದ್ರೆ
ಸಾಲ ಸೋಲ ಮಾಡಿ ಅಕ್ಕನ ಮದುವೆ ಮಾಡಿದ್ದಾರೆ, ಆಮೇಲೆ ನಂದು ಕೂಡ ಮಾಡಿದ್ದಾರೆ. ಇವಾಗ ಮತ್ತೆ ನಾನು ಅವ್ರಿಗೆ ಹಿಂಸೆ ಕೊಡೋದು ಬೇಡ. ಅಲ್ಲ, ಈಗ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅಲ್ಲಿ ಏನ್ ಸಾಧ್ಯತೆಗಳು ಏನಿತ್ತು? ಅವ್ರಿಗೆ ಏನ್ ಮಾಡಕ್ ಆಗ್ತಿತ್ತಣ್ಣ? ಈಗ ನನಗೆ ವಾಪಸ್ ಕರ್ಕೊಳಕಾಗ್ತಿತ್ತ? ನನ್ ಮೈಂಡ್ ಏನಂತಂದ್ರೆ ಅವಾಗ ಬೇಡ, ನನ್ನಿಂದ ಯಾರಿಗೂ ತೊಂದರೆ ಮಾಡೋದು ಬೇಡ. ಎಷ್ಟು ದಿನ ಮಾಡ್ತಾರೆ ನನಗೆ ಈ ತರ? ಯಾವತ್ತೋ ಒಂದಿನ ಸರಿ ಹೋಗುತ್ತಿದ್ರು. ಅದರಲ್ಲಿ ಅನ್ನದ್ದು ಅತ್ತೆಯದ್ದು ಮಾವನದ್ದು, ಅತ್ತೆಯದ್ದು ತುಂಬಾ ಅಣ್ಣ. ಮಾವ ಎಷ್ಟು ಒಂದ್ ಪಕ್ಷ ಬೈದ್ರು ಬಿಡವ ಹೆಂಗು ಹೊಂದಾಣಿಕೆಯಿಂದ ಇರ್ಬೋದು ಅಂತ ಎಲ್ಲ ಹೇಳಿದ್ರಣ. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಎಲ್ಲ ಆದ್ಮೇಲೆ ಗಂಡನಿಗೆ ಸಮಸ್ಯೆ ಇದೆ ಅನ್ನೋದು ಗೊತ್ತಾಯ್ತು. ಅವರಿಗೆ ಮಾತ್ರೆ ತಗೋಬೇಕು ಅಂತಾನು ಹೇಳಿದ್ರು. ಅದು ನಮ್ಮ ಗೊತ್ತಾಯ್ತು, ಹಿಂಗೆಲ್ಲ ನನ್ ಗಂಡನಿಗೂ ಗೊತ್ತಾಯ್ತು. ಈ ತರ ಎಲ್ಲ ಇದೆಯಲ್ಲಪ್ಪ, ಎಂತ ಮಾಡೋದು ಅಂತ ಅಂದೆ. ಸರಿ, ನಾನ್ ಮಾತ್ರೆ ತಗೊಂತೀನಿ. ಇಬ್ರು ಹೋಗಿ ಚೆಕಪ್ ಮಾಡಿಸಿದ್ರ? ಹೌದು, ಇಬ್ರು ಒಟ್ಟಿಗೆ ಹೋಗಿನೇ ಚೆಕ್ ಮಾಡಿಸ್ತೀವಿ. ಓಕೆ, ಅಲ್ಲಿ ಗಂಡನಿಂದ ಗಂಡನಿಗೆ ಸಮಸ್ಯೆ ಇದೆ ಅಂತ ವೈದ್ಯರು ಹೇಳಿದ್ರು. ಹೌದಣ್ಣ. ಓಕೆ, ನಂತರ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ವಿ ಅಣ್ಣ. ಆಮೇಲೆ 4 ವರ್ಷ ತನಕನು ಆಗ್ಲಿಲ್ಲ ನನಗೆ. 4 ವರ್ಷದ ನಂತರ ನಾನು ಪ್ರೆಗ್ನೆಂಟ್ ಆದೆ. ಒಂದು ಹೆಣ್ಮಗು ಕೂಡ ಆಯ್ತು. ಆದ್ರೆ ಆಮೇಲಿಂದ ಅಣ್ಣ ನನಗೆ ಶುರು ಆಗಿದ್ದು ಅಂದ್ರೆ, ಅವಾಗ ಹೇಳ್ತಾರೆ ಇಷ್ಟು ದಿನ ಆಗಿಲ್ಲ ಅಂತ ಹಿಂಸೆ ಕೊಟ್ರು. ಆಮೇಲೆ ಹೆಣ್ಮಗು ಆಯ್ತು ನಿನಗೆ ಅಂತ ಮನೆಯಿಂದ ಹೊರಗಡೆ ಹಾಕಿದ್ರು. ಅಲ್ಲಿಂದ ನಡಿ ಆಯ್ತು, ಇವರು ಆಚೆ ಹಾಕಿದ್ರಲ್ಲ ಎಲ್ಲ ಒಂದ್ ಕಡೆ ದುಡಿಯೋಣ ಅಂತ ಹೇಳಿ ಬೆಂಗಳೂರಿಗೆ ಹೋದ್ವಿ ಅಣ್ಣ. ಇವಾಗ ಆಚೆ ಹಾಕಿದ್ರು ಅಂದ್ರೆ ಗಂಡ ಹೆಂಡತಿ ಮಗು ಮೂವರನ್ನ. ಓಕೆ, ಇವ್ರ ದೊಡ್ಡಪ್ಪನ ಮಗ ಒಬ್ರಿದ್ರಣ್ಣ. ಇದೆ ಕೆಲ್ಸದಲ್ಲಿದ್ದಾರೆ ಅವರು. ಅವರು ನಾನ್ ನೋಡ್ಕೊಂತೀನಿ, ನಾನಿದ್ದೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡ್ರು. ಅವ್ರ ಉದ್ದೇಶ ಇದ್ದಿದ್ದಣ್ಣ ನನ್ನ ಮೇಲೆ, ನಮ್ಮನ್ನ ಸಾಕ್ತೀವಿ ಅಂತ ಅಲ್ಲ. ಕರ್ಕೊಂಡು ಹೋಗಿ ಮನೆ ಮಾಡಿದ್ರು. ಅಲ್ಲಿ ತನಕ ನಮಗೆ ತುಂಬಾ ಒಳ್ಳೆ. ನಿಮಿಷ, ಅವ್ರ ಉದ್ದೇಶ ಏನಾಗಿತ್ತು? ನನ್ನ ಮೇಲೆ ಆಸೆಯಿಂದ ಕರ್ಕೊಂಡಿದ್ದಾನ ಅವರು. ಓಕೆ, ಅವ್ರು ಯಾರು? ನನ್ನ ಗಂಡನ ಅಪ್ಪ ಇದಾರಲ್ಲ ಅಣ್ಣ, ನಮ್ಮ ಮಾವ. ಅವರ ಅಣ್ಣನ ಮಗ. ಓಕೆ, ನಿಮ್ಮ ದೊಡ್ಡ ಮಾವ? ಹೌದು, ದೊಡ್ಡ ಮಾವ. ಓಕೆ, ಅಂದ್ರೆ ಆತನಿಗೆ ನಿನ್ನ ಮೇಲೆ ಒಂದು ಕಾಮ ಭಾವನೆ ಇತ್ತು? ಇತ್ತು, ಹೌದು. ಬಟ್ ನಿಮಗೆ ಅದು ಮೊದ್ಲೇ ಗೊತ್ತಿತ್ತ? ಇಲ್ಲ ಅಣ್ಣ, ನಂಗೆ ಗೊತ್ತಿರ್ಲಿಲ್ಲ. ಓಕೆ, ನೀವು ಮುಂದೇನೋ ಹೇಳೋರು ಇದ್ದೀರಿ, ಅದರ ಮೇಲೆ ನೀವು ಆಧಾರದ ಮೇಲೆ ಹೇಳ್ತಾ ಇದ್ದೀರಿ. ಹೌದು. ಓಕೆ, ಕರ್ಕೊಂಡು ಹೋದ್ರು. ಬಟ್ ಆ ಸಮಯದಲ್ಲಿ ಗಂಡ ಸ್ವತಂತ್ರವಾಗಿ ಇಲ್ಲ, ನಾವು ಯಾಕೆ ಹೊರಗಡೆ ಹೋಗಬೇಕು, ನಮ್ದೇನು ತಪ್ಪಿದೆ ಅಂತ ಅಪ್ಪ ಅಮ್ಮನ ಕೇಳುವಷ್ಟು ಇರಲಿಲ್ವಾ, ಅಥವಾ ಏನಾಯ್ತು ಅಲ್ಲಿ? ಆಕ್ಚುಲಿ ಅಲ್ಲಿ ಇವರಿಗೆ ಕೆಲಸ ಅವಾಗ 2,000 ರೂಪಾಯಿ ಬ್ಯಾನ್ ಆಯ್ತಲ್ಲ ಅಣ್ಣ. ಓಕೆ, ನೋಟ್ ಬ್ಯಾನ್ ಸಮಯ. ನೋಟ್ ಬ್ಯಾನ್ ಆಯ್ತಲ್ಲ, ಆ ಟೈಮಲ್ಲಿ ಇವರಿಗೆ ಕೆಲಸ ಹೋಯ್ತು. ಏನ್ ಕೆಲಸ ಮಾಡ್ತಿದ್ದವರು? ಇವ್ರು ಬಂದು ಟೆಂಪ್ರವರಿ ಅದು ಇದು ಖಾತೆ ಅದು ಇದು ಮಾಡಿಸ್ತಾರಲ್ಲ ಅಣ್ಣ, ಜನಗಳ ಹತ್ರ ಏನಾದ್ರು ಕೆಲಸ ಮಾಡಿಸೋದು, ಕಾರ್ ಬ್ರೋಕಿಂಗ್, ಕಾರ್ ವೆಹಿಕಲ್ಸ್ ಗಳದು ಮಾರಾಟ ಮಾಡೋದು. ಓಕೆ, ಒಂದು ನಿಶ್ಚಿತವಾದಂತದ್ದು ಯಾವುದು ಇರಲಿಲ್ಲ, ಬಟ್ ಓಕೆ ಫೈನ್, ಒಂದು ಗೌರವಾನ್ವಿತವಾಗಿ ಬದುಕ್ತಾ ಇದ್ರು. ಹೌದಣ್ಣ. ಓಕೆ, ಬಟ್ ಅವ್ರ ಬಗ್ಗೆ ಅವ್ರ ಅಣ್ಣನ ಬಗ್ಗೆ ಇವರಿಗೆ ಅಪಾರ ನಂಬಿಕೆ ಇತ್ತಣ್ಣ. ಯಾವ ರೀತಿ ಅಂದ್ರೆ ನನ್ನನ್ನು ಬಿಟ್ಕೊಡೋ ಮಟ್ಟಕ್ಕೆ ನಂಬಿಕೆ ಇತ್ತಣ್ಣ. ಅವ್ರ ಅಣ್ಣ ಅಂದ್ರೆ ಯಾರು? ಅದೇ ಈಗ ಹೇಳದ್ನಲ್ಲ, ಕರ್ಕೊಂಡು ಕರ್ಕೊಂಡು ಹೋದ್ರು, ಮನೆ ಮಾಡಿದ್ರು, ಇವ್ರಿಗೂ ಒಂದ್ ಡ್ರೈವಿಂಗ್ ಕೆಲಸ ಅಂತ ಹೇಳಿ ಕೊಟ್ರು. 6 ತಿಂಗಳು ಚೆನ್ನಾಗೆ ಆಯ್ತು, ಚೆನ್ನಾಗೆ ಮಾಡಿದ್ವಿ. ಆಮೇಲೆ ಬಂದ್ರು ಇವ್ರು ಹಿಂದೆ ಇರೋ ಸಮಯಕ್ಕೆ ಬಂದು, ನೀನ್ ನನ್ ಜೊತೆ ಚೆನ್ನಾಗಿದ್ರೆ ನಿನಗೆ ಏನ್ ಬೇಕಾದ್ರೂ ಮಾಡ್ತೀನಿ, ಮನೆ ಕೊಡಿಸ್ತೀನಿ, ನಿನ್ನ ಮಗಳಿಗೊಂದು ಎಜುಕೇಶನ್ ಕೊಡಿಸ್ತೀನಿ. ಇವ್ರು ಇಲ್ದಿರೋ ಸಮಯದಲ್ಲಿ ಮನೆಗೆ ಬಂದು ನನ್ನ ಮೇಲೆ ಆ ರೀತಿ ಮಾತಾಡೋದು, ಇವ್ರ ಜೊತೆ ಇರುವಾಗ ಇವ್ರ ಜೊತೆ ಸಂಜೆ ಟೈಮಿಗೆ ಕುಡಿಯಕ್ಕೆ ಎಲ್ಲರೂ ಪಾರ್ಟಿಗೆ ಎಲ್ಲರೂ ಹೋಗ್ತಿದ್ರಲ್ಲಣ್ಣ, ಅವ್ರಿಗೆ ಹೇಳೋದು ಏ ಮಗು ಮುಖ ನೋಡಿದ್ರೆ ಅವಳು ನಿನ್ನ ನಿನಗೆ ಹುಟ್ಟಿರೋ ಮಗು ಅಲ್ಲ ಅನ್ಸುತ್ತೆ,
ಅಂದ್ರೆ ನಿಮ್ಮ ನಿಮ್ಮ ಗಂಡ ಕುಡಿದಿದ್ದಾಗ ನಿಮ್ಮ ಗಂಡ ಕುಡಿದ ಟೈಮ್ ಅಲ್ಲಿ ಅದನ್ನ ಹೇಳ್ತಿದ್ರಲ್ಲ, ನಿಮ್ಮ ಗಂಡನ ಉತ್ತರ ಏನಿರ್ತಿತ್ತು? ಅವ್ರು ನೇರ ಬಂದ್ವಿ ಕೇಳೋರಣ ನನಗೆ, ಅಂದ್ರೆ ಜಗಳ ಮಾಡ್ತಿರ್ಲಿಲ್ಲ, ಬೈತಿರ್ಲಿಲ್ಲ. ಅಮ್ಮಿ ಅಣ್ಣ ಹಿಂಗ ಅನ್ಬಿಟ್ಟ, ನನ್ ಬೇಜಾರಾಯ್ತು, ಬೇಡ ಹಂಗಿದ್ಮೇಲೆ ಅವ್ರ ಜೊತೆ ಸೇರೋದ್ ಬೇಡ, ಹೋಗೋಣ ಊರಿಗೆ ಹೋಗೋಣ ಅಂತಾನು ನಾನು ಎಷ್ಟೋ ಬುದ್ಧಿ ಹೇಳಿದೆ ಅಣ್ಣ. ಕೊನೆ ಕೊನೆಗೆ 6 ತಿಂಗಳು ವರ್ಷ ಆಯ್ತಾ ಬಂತು, ನೀನು ಅವನ ಜೊತೆ ಚೆನ್ನಾಗಿದ್ಬಿಡು, ಅವಾಗ ನಮ್ಮನ್ ಚೆನ್ನಾಗ್ ನೋಡ್ಕೊಂತಾನೆ ಅಂತ ಹೇಳ್ಬಿಟ್ರಣ. ಮನ್ಸಿಗೆ ಅದು ಅದನ್ನು ಆಗಿಯೇ ಹೋಯ್ತೇನ. ಒಂದ್ ನಿಮಿಷ, ಗಂಡ ಏನು ಹೇಳಿದ್ರೆ ಇದ್ರಲ್ಲಿ ಏನದು? ಅವ್ರ ಅಣ್ಣನ ಜೊತೆ ನೀನು ಚೆನ್ನಾಗಿದ್ಬಿಡು, ಲೈಂಗಿಕವಾಗಿನು ನೀನ್ ಚೆನ್ನಾಗಿದ್ಬಿಡು. ಅಂದ್ರೆ ಕುಡ್ದಾಗ್ಲೋ ಅಥವಾ ಮಾಮೂಲಿ ಇದ್ದಾಗ್ಲೇನು? ಕುಡ್ದಾಗ. ಓಕೆ, ಬಟ್ ಮಾಮೂಲಿ ಇದ್ದಾಗ ಅಭಿಪ್ರಾಯ ಬೇರೆ ಇರ್ತಿತ್ತ? ಇಲ್ಲ, ಅವ್ರ ಮೇಲೆ ಅಪಾರ ಪ್ರೀತಿ ಅಂದ್ರೆ ಅವ್ರ ನಾನು ಹೇಳಿದ್ರೆ ನಂಬಿಕೆ ಕಮ್ಮಿ ಇರ್ತಿತ್ತು. ಕಮ್ಮಿ ಅಂದ್ರೆ ಆಯ್ತು ಬಿಡ್ಲಿ ಬಿಡ ಏನು ಅಂದ ತಾನೆ, ಅದನ್ನೇ ತಲೆಗೆ ಹಾಕೊಂತೀಯ ಹಿಂಗ್ ಮಾಡೋದು. ಹೊರಗಡೆ ನಡೀತಾ ಇದ್ದಿದ್ದು ಸ್ವಲ್ಪ ದಿನಕ್ಕೆ ಮನೆ ಒಳಗೆ ಶುರುವಾಯ್ತಣ. ಅಂದ್ರೆ ಅವರಿಬ್ರು ಒಂದೇ ಕಡೆ ಕುಡ್ಕೊಂಡು ಕೂತ್ಕೊಳ್ಳುವಷ್ಟು ಹತ್ರನ? ತುಂಬಾನೇ ಹತ್ರ. ಆ ಸಮಯದಲ್ಲಿ ನಿನ್ನ ಹೆಂಡತಿಯ ವಿಚಾರದಲ್ಲಿ ಏನೇನ್ ಆಸೆ ಇದೆ ಅಂತ ಅದನ್ನ ನಿನ್ ಗಂಡನಿಗೆ ಹೇಳಿದ್ದಾರೆ? ಹೇಳಿದ್ದಾರೆ. ಸೊ ಅದನ್ನ ಓಕೆ ಆಯ್ತು ಅನ್ನೋ ರೀತಿಲಿ ನೀನ್ ನಿಮ್ಮ ಹತ್ರ ಬಂದು ಓಕೆ ಆತನ ಇಷ್ಟದಂತೆ ನೀನ್ ನಡುಕು ಅಂತ ನಿನ್ಗೆ ಹೇಳಿದ್ದಾರೆ? ಹೌದಣ್ಣ. ಸೊ ಆ ಸಮಯಕ್ಕೆ ಏನಂದೆ ನೀನ್? ಆಕ್ಚುಲಿ ಬಿಡಿ, ನನ್ ಹೊರಗ್ಬಿಡ್ತೀನಿ ನಾನು ಅಂತಂದೆ ಅಣ್ಣ ಅಷ್ಟೇ. ಎಲ್ಲಿಗಾದ್ರೂ ಹೋಗ್ತೀನಿ ಅಂತಲೂ ಊರಿಗೆ ಹೋಗ್ತೀನಿ ಅಂತಲೂ ಊರಿಗೆ ಹೋಗ್ತೀನಿ ಅಂತ. ನಿಮ್ಮೂರ್ಗೋ ಗಂಡನ ಊರಿಗೋ? ನಮ್ಮೂರಿಗೆ. ಓಕೆ, ಬಟ್ ಆ ಸಮಯಕ್ಕೆ ಮನ್ಸು ಹೊಡೆದೋಯ್ತು. ಅಂದ್ರೆ ನಾನು ಇಂಥ ಹೊಲಸು ಮನಸ್ಥಿತಿಯಿಂದ ಇದ್ದೀನ ಅಥವಾ ಅವ್ರ ಜೊತೆ ಇದ್ದ ನಾನು ಅಂತ ನಿಮಗೆ ಡೌಟ್ ಅಥವಾ ನಿಮ್ಗಂಥದ್ದು ಏನು ಬೇಸರ? ನನಗೆ ಅವ್ರು ಇಷ್ಟಪಟ್ರು ಅನ್ನೋದಕ್ಕಿಂತ ನನ್ನ ಗಂಡ ಒಂದ್ ಮಾತು ಒಂಥರ ಯಾರಿಗೆ ಆಗ್ಲಿ ಕೋಪ ಬರುತ್ತೆ, ನಾನು ಹೇಳ್ತೀನಿ ಹಿಂಗ್ ಕೇಳಿದ್ರು ಅಂತ ಅವ್ರ ಮೇಲೆ ಬೇಜಾರಾಗ್ಬೇಕಾದಂತ ವ್ಯಕ್ತಿ. ಆವತ್ತಿನ ಕ್ಷಣಕ್ಕೆ ನನಗೆ ಅಣ್ಣ ಮುಖ್ಯ ಅನ್ನಂಗ ಆಯ್ತಲ್ಲ ಅಣ್ಣ. ಬಟ್ ಅದು ಕುಡ್ದು ಹೇಳಿದ್ದಾನೆ ಅಂತ ಅಂದ್ಕೊಳ್ಬೋದಿತ್ತಲ್ವ ನೀನು? ಆಯ್ತು, ಅದು ಬಹಳ ದೊಡ್ಡ ನೋವೇ, ನನ್ಗೆ ಅರ್ಥವಾಗುತ್ತೆ. ಬಟ್ ಇದು ಕುಡ್ದಾಗ ಆಡ್ತಿರೋ ಮಾತಲ್ವಾ, ಬಿಡು ಬೆಳಿಗ್ಗೆ ಸರಿ ಹೋಗ್ತಾನೆ ಅಂತ ಅಂದ್ಕೊಳ್ಬೋದಿತ್ತೇನೋ. ಆಯ್ತಣ್ಣ, ನಂಗೆ ಕುಡ್ದಾಗ ಹಂಗೆ ಮಾಡ್ತಾನೆ ಸರಿ ಆಯ್ತು. ಮತ್ತೆ ತಿರ್ಗಾ ಬೆಳಗ್ಗೆ ಚೆನ್ನಾಗಿದ್ದಾಗನು ಅವ್ರ ಮನಸ್ಥಿತಿ ಹೇಗಿರ್ತಿತ್ತು ಅಂತಂದ್ರೆ, ಬೆಳಗ್ಗೆ ಆದ್ರೆ ಅವ್ರ ಜೊತೆ ಹೋಗ್ಬೇಕು, ನನ್ನ ಮಾತು ಅಲ್ಲಿ ಏನೂ ಇಲ್ಲ ಅಂದ್ರೆ ಪ್ರೀತಿಯಿಂದ ನೋಡ್ಕೊಂತಾರೆ, ಏನ್ ಬೇಕು ಬೇಡ ತಂದ್ಕೊಡ್ತಾರೆ. ಮತ್ತೆ ಬೆಳಗ್ಗೆ ಎದ್ದು ಅವ್ರ ಜೊತೆ ಹೋಗ್ತಾರೆ, ಮತ್ತದೇ ಕೆಲಸ ಶುರು ಮಾಡ್ತು, ಮತ್ತೆ ದಿನನಿತ್ಯ ಮತ್ತದೇ ಶುರು. ಇಲ್ಲಿ ನನಗೆ ಅಂದಿದ್ದು ನನ್ನ ಪರಿಸ್ಥಿತಿ, ನನ್ ಏನ್ ಮಾಡ್ಬೇಕೀಗ, ಮುಂದಿನ ದಾರಿ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಯಾವ ಟೈಮಲ್ಲಿ ಮನೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಆಯ್ತು, ಬಟ್ ಈಗ ಹಂಗ ಹೇಳಿದ ಮೇಲೆ ಅದು ಸಾಧ್ಯವಾಯ್ತಾ? ಒತ್ತಾಯ ಹಾಗೆ ಹೋಯ್ತಾನ. ಒತ್ತಾಯ ಅಂದ್ರೆ ಗಂಡನ ಒತ್ತಾಯನು ಆತನ ಒತ್ತಾಯನು? ಆತನ ಒತ್ತಾಯದಿಂದ. ಬಟ್ ಗಂಡನಿಗೆ ಗೊತ್ತಿಲ್ವಾ? ಹೇಳಿದೆ ನಾನು ಬಂದ ಕೂಡ್ಲೇ ಹೇಳಿದೆ ಹಿಂಗಾಯ್ತು ಅಂತ. ಬಟ್ ಅದನ್ನ ನಿಮ್ಮ ಒಪ್ಪಿಗೆ ಇಲ್ದಂಗಾಯ್ತು ಅಂದಾಗ ಅದು ಅತ್ಯಾಚಾರ ಆಗುತ್ತಲ್ವ? ಅದನ್ನೇ ಹೇಳಿದೆ, ನನಗೆ ಒಪ್ಪಿಗೆ ಇಲ್ದೇನೆ ತುಂಬಾ ಹೆಂಗೆ ಕೊಟ್ರು ನನಗೆ, ಹಿಂಗೆ ಇರ್ಲಿ ಬಿಡು ಬೇರೆ ಯಾರು ಅಲ್ವಲ್ಲ. ಓಹೋ, ಇದು ಅಣ್ಣ ನನ್ ನನ್ ಬದುಕ್ಬೇಕು ಅನ್ನೋದಕ್ಕೆ ನನಗೆ ಶಕ್ತಿ ಇಲ್ದಂಗ ಆಗೋಯ್ತಣ. ಆಮೇಲೆ ಸರಿ ಅವ್ರೆ ಒಪ್ಕೊಂಡ್ಮೇಲೆ ನಾನೇನು ಶೂನ್ಯ ತರ ಬದುಕ್ಬೇಕು ಇವತ್ತು ಅಷ್ಟೇ, ಇನ್ನು ಮೇಲೆ ನನ್ನ ಜೀರೋ ಅಷ್ಟೇ, ನಾನೇನು ಅಲ್ಲ ಅಂತ ಹೇಳಿ ಮನೆ ಮನೆ ಧೈರ್ಯ ತಗೊಂಡು ಮಗು ಮುಖ ನೋಡ್ಕೊಂಡು ಹೆಂಗೂ ಮಾಡಿ ಸ್ವಲ್ಪ ದಿನ ಒಂದು 6 ತಿಂಗಳು ತನಕ ಕಾದು
ಒತ್ತಾಯ ಮಾಡಿ ವಾಪಸ್ ಕರ್ಕೊಂಡ್ ಬಂದೆ ಅಣ್ಣ. ನೋಡೋಣ. ಯಾರನ್ನ? ನನ್ನ ಗಂಡನ್. ಎಲ್ಲಿಗೆ ಹೋಗಿದ್ರು? ಬೆಂಗಳೂರಲ್ಲಿ ಇದ್ವಲ್ಲ, ಅಲ್ಲಿಂದ ನನ್ನ ಶಿವಮೊಗ್ಗ ನಾನು ವಾಪಸ್ ಕರ್ಕೊಂಡ್ ಬಂದೆ. ಬಟ್ ಅದಾದ್ಮೇಲೂ ಆತ ಆ ರೀತಿ ವರ್ತಿಸ್ತಾ ಇದ್ದಿದ್ದ? ಹೌದಾ? ಅವರು ತುಂಬಾ ಪ್ರಯತ್ನ ಪಡ್ತಿದ್ರು, ಅವ್ರು ಬರ್ತಾರೆ ಅನ್ನೋ ಸಮಯಕ್ಕೆ ನಾನು ಈಗ ನಮ್ಮ ಮನೆ ಇಲ್ಲಿ ಅಂತಂದ್ರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಅವ್ರ ಆಫೀಸ್ ಇತ್ತಣ್ಣ, ಕೆಇಬಿ ಆಫೀಸ್ ಇತ್ತು. ನಾನು ಅವರ ಮಾಡಿ ಮೇಲೆ ಹೋದ್ರೆ ಅವ್ರು ಬರೋದು ಹೋಗೋದು ಅವ್ರ ಗಾಡಿ ಬಂತು ಅಂದ್ರೆ ಕೆಇಬಿಯಲ್ಲಿ ಡಬಲ್ ಇ ಅಣ್ಣ ಅವರು, ಅವ್ರು ಬರೋದು ಹೋಗೋದು ಗೊತ್ತಾಗ್ತಿತ್ತು ನಂಗೆ ಅವ್ರ ಡ್ರೈವರ್ ಇಂದ ಎಲ್ಲ. ನನ್ ಹಿಂಗೆ ಬಂದ್ರು ಅಣ್ಣ ಬಂದ್ರು ಅಂತೆಲ್ಲ ಹೇಳೋರು. ಆ ಸಮಯಕ್ಕೆ ನಾನು ಬೇರೆಯವ್ರ ಮನೆಗೆ ಕುತ್ಕೊಂತಿದ್ದೆ, ಇಲ್ಲ ಮಕ್ಕಳನ್ನ ಯಾರನ್ನಾರ ಜಾಸ್ತಿ ಮಕ್ಕಳನ್ನ ಅಕ್ಕಪಕ್ಕ ಮಕ್ಕಳನ್ನೆಲ್ಲ ಮನೆಯೊಳಗ ಹಾಕೊಂತಿದ್ದೆ. ಈ ತರ ಹೆಂಗು ಅವ್ರು ಬರೋ ಟೈಮಿಗೆ ನನ್ನ ಬಚಾವ್ ಮಾಡ್ಕೊಂತಿದ್ದೆ ಅಣ್ಣ. ಬಟ್ ಅವತ್ತು ಒಂದಿವಸ ಅಲ್ದೇನೆ ಬೇರೆ ಆ ರೀತಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅವತ್ತೊಂದಿನ ಅಕಸ್ಮಾತ್ ನನ್ಗೆ ಗೊತ್ತಿಲ್ಲದ ನಂಗೆ ಸಿಗಾಕೊಂಡ್ಬಿಟ್ಟೆ ಅಣ್ಣ ನಾನು ಅವ್ರ ಹತ್ರ. ಅದು ಮೊದಲನೇ ಸರಿ ಅದನ್ನ ಹೇಳ್ತಾರೆ ನನ್ನ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಹಂಗೆ ಅದು ನನ್ಗೆ ಅರಿವಿಲ್ದಂಗ್ ಬಂದಿದ್ದು ಸಿಗಾಕೊಂಡ್ಬಿಟ್ಟೆ. ಆಮೇಲೆ ನಾನು ಹಿಂಗೆ ತಪ್ಪಿಸ್ಕೊಂತ ಬರ್ತಾ ಬರ್ತಾ ಗೊತ್ತಾಯ್ತು ಅವ್ರಿಗೆ ನಾನು ಸಿಗಲ್ಲ, ಇನ್ನು ಮೂಳೆಕೋ ನಾಟಕ ಮಾಡ್ತಾ ಇದ್ದಾಳೆ, ನಾನು ಬರೋ ಟೈಮಿಗೆ ದೂರ ಹೋಗ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತು. ಮನೆ ಬಾಡಿಗೆ ಕಟ್ಟೋದನ್ನ ನಿಲ್ಸಿದ್ರು, ಮನೆಗೆ ಸಾಮಾನು ತರೋದನ್ನ ನಿಲ್ಸಿದ್ರು, ನನ್ನ ಗಂಡನ ಸಂಬಳ ಕೊಡೋದ್ ನಿಲ್ಸಿದ್ರು. ಏನಂದ್ರೆ ಮಗುಗೊಂದು ಅವ್ರ ಲೋಟ ಹಾಲು ಕೊಡೋದ್ ತಗೊಂಡ್ಬರಕ್ಕೂ ನನಗೆ ನಮ್ಮ ಮನೆಯವರಿಗೆ ಆಗ್ತಿರ್ಲಿಲ್ಲ. ಅಲ್ಲ, ನಿಮ್ಗೆ ಯಾವುದೋ ಒಂದು ಬೇರೆ ಕೆಲಸ ಮಾಡಿ ಸ್ವಾವಲಂಬಿಯಾಗಿ ಬದುಕೋಣ ಅನ್ನೋ ಒಂದು ಸ್ವಾಭಿಮಾನ ಇರ್ಲಿಲ್ವಾ? ಏನದು? ಅವ್ರಿಗೆ ಅಷ್ಟು ತಲೆ ಕೆಡ್ಸ್ಬಿಟ್ಟಿದ್ರಣ್ಣ, ಕೆಡ್ಸ್ಬಿಟ್ಟಿದ್ರು ಅನ್ನೋದಕ್ಕಿಂತ ಇವರಿಗೆ ಅಷ್ಟು ಬುದ್ಧಿವಂತಿಕೆ ಅನ್ನೋದು ಸ್ವಲ್ಪ ಕಮ್ಮಿನೇ. ಓಕೆ, ನನಗೆ ಆಮೇಲೆ ಇದೆಲ್ಲ ಅಂತ ಮದುವೆ ಆದ್ಮೇಲೆ ಗೊತ್ತಾಗ್ತಾ ಇದ್ದಿದ್ದು, ಒಂದೊಂದೇ ಇದು ಗೊತ್ತಾಗ್ತಾ ಇದ್ದಿದ್ದು ಅವಾಗ. ಬಟ್ ಆತ ಹಂಗೆ ಮನೆಗೆ ಬಂದಾಗ ಮಗಳನ್ನ ನೀನು ರಕ್ಷಾ ಕವಚವಾಗಿ ಬಳಸ್ಕೊಳ್ತಿದ್ದ? ಮಗಳಿಂದ ಸಣ್ಣದೇಣ, ಈಗ ಅವಳು ಎಷ್ಟು 6 ತಿಂಗಳು, 6-5 ತಿಂಗಳು ಪಾಪ ಅಣ್ಣ ಆಗದು. ಈಶ್ವರ, ಆಯ್ತವ. ಸೊ ಅಲ್ಲಿಂದ ಆತ ಯಾವಾಗ ನೀನು ಆತನ ತಕ್ಕಂತೆ ಕುಣಿತಾ ಇಲ್ಲ ಅಂದಾಗ, ಸೊ ಅಂದ್ರೆ ಆತನ ಲೈಂಗಿಕ ಕಾಮನೆಗಳಿಗೆ ನೀನು ಸ್ಪಂದಿಸಿದ್ರೆ ನಿನ್ನ ರಾಣಿಯಾಗಿ ನೋಡ್ಕೊಳ್ತಾನೆ ಅನ್ನೋದು ಆತನ ಮನೋಭಾವ. ಬಟ್ ನಿನಗೆ ಆ ರೀತಿಯ ಬದುಕು ಬೇಡವಾಗಿತ್ತು. ಇಸ್ ಇಟ್ ನೀವು ಆತನಿಗೆ ಆರಂಭದಲ್ಲಿ ಸ್ವಲ್ಪ ಸ್ಪಂದಿಸಿದಂತೆ ಅವನು ಅಂದ್ಕೊಂಡು ಏನೇನೋ ಒಳ್ಳೆ ರೀತಿಯಲ್ಲಿ ಮನೆಗೆ ತಂದು ಕೊಡ್ತಿದ್ನ? ಇಲ್ಲ ಅಣ್ಣ, ನಾನು ಯಾವತ್ತು ಅವ್ರನ್ನ ನನ್ನ ಮದ್ವೆ ಕೂಡ ಅವ್ರು ಬಂದಿಲ್ಲ. ಓಕೆ, ಅವ್ರಿಗೂ ನನಗೂ ಯಾವುದೇ ರೀತಿ ಗೊತ್ತಿಲ್ಲ. ಇವರು ಎಷ್ಟು ಮದ್ವೆ ಆಗಿ 6 ತಿಂಗಳು ವರ್ಷದ ನಂತರ ಎಲ್ಲೋ ಒಂದು ಅರ್ಧ ಮನೆ ಮದ್ವೆಗೆ ಹೋದ ಪರಿಚಯ ಮಾಡ್ತಿದ್ದ ಅಷ್ಟು ಬಿಟ್ರೆ ಅವರಿಗೂ ನನಗೂ ಯಾವುದೇ ರೀತಿ ಇದಿಲ್ಲ ಅಣ್ಣ. ಮನೆಯಿಂದ ಹೊರಗೆ ಹಾಕಿದ ಮೇಲೇನೆ ಇವ್ರ ಸಂಪರ್ಕ ಅತಿಯಾಗಿ ಬಂದಿದ್ದು. ಅತಿಯಾಗಿ ಬಂದಿದ್ದ? ಹೌದಣ್ಣ, ಅದು ಅಂದ್ರೆ ಅವರಿಗೆ ವೀಕ್ನೆಸ್ ಅನ್ನೋದಾಯ್ತಣ. ಇವಾಗ ಇವ್ರನ್ನ ಈಗ ಮನೆಯಿಂದ ಹೆಂಗು ಅಪ್ಪ ಅಮ್ಮ ಆಸೆ ಹಾಕಿದ್ದಾರೆ, ಇವನಿಗೆ ಕೆಲಸದ ಆಸೆ ತೋರ್ಸೋಣ, ಇವಳಿಗೆ ಈ ರೀತಿ ಒಡವೆದು ಮನೆದು ಆಸ್ತಿದು ನಾನಿದ್ದೀನಿ ಅನ್ನೋದು ಆಸೆ ತೋರ್ಸೋಣ ಅನ್ನೋದು ಅವ್ರ ಭಾವನೆ ಶುರು ಆಯ್ತಣ. ಅಂದ್ರೆ ಆತನಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಆತ ಗಟ್ಟಿಯಾದ ಮನುಷ್ಯ. ಹೌದಣ, ಅದನ್ನು ಬಳಸ್ಕೊಂಡು ಎಲ್ಲರನ್ನ ಆಟ ಆಡ್ಸೋಣ ಅಥವಾ ಕಾಮ ಈಡೇರಿಸ್ಕೊಳ್ಳೋಣ ಅಂತ. ಹೌದಣ. ಆಯ್ತು, ಈಗ ನೀನು ಊರಿಗೆ ಕರ್ಕೊಂಡು ಹೊರಟ ಈತನನ್ನ? ಅವ್ರನ್ನ ಊರಿಗೆ ಕರ್ಕೊಂಡು ಅವತ್ತಿನ ದಿನ ನನ್ನ ಒಡವೆನೆಲ್ಲ ಅಡ ಇಟ್ಟು ಬರ್ಲಿಕ್ಕೂ ಕಾಸು ಇಲ್ದೇನೆ ಬರೀ ಒಂದು ಒಂದೇ ಒಂದು ಉಂಗ್ರದಿಂದ ಅಡ ಇಟ್ಟು ನಾನು ವಾಪಸ್ ಮನೆ ಕರ್ಕೊಂಡ್ ಬಂದೆ. ಮನೆ ಅಂತಂದ್ರೆ ಒಂದು ಪಾಳ್ ಮನೆ ಅಣ್ಣ, ಇವ್ರ ಹೆಸರಲ್ಲಿರೋದು ಒಂದು ಸಣ್ಣ ಪಾಳ್ ಮನೆ ಅಣ್ಣ. ಅಂದ್ರೆ ಗಾರೆ ನೆಲ ಕೂಡ ಇಲ್ಲ, ಮಣ್ಣಿನ ನೆಲ, ಗೋಡೆ ಕಿಟಕಿ ಬಾಗಿಲು ಯಾವುದು ಇಲ್ಲ ಅಣ್ಣ. ನನ್ ನಮ್ಮಮ್ಮನ ಮನೆಗೂ ನಾನು ಕರ್ಕೊಂಡು ಹೋಗ್ಲಿಲ್ಲ. ತಾಯಿ ಮನೆ ಅತ್ತೆ ಮನೆಗೆ ಹೋದ್ವಿ, ಅವ್ರಂದ್ರು ಇಲ್ಲಿ ಯಾರು ಭಿಕ್ಷೆ ಹಾಕೋರಿಲ್ಲ ಅಂತ ಅನ್ಬೇಕಣ್ಣ. ಅತ್ತೆ? ಹೌದಣ್ಣ.
ಬಟ್ ಅಲ್ಲಿವರೆಗೂ ನೀವು ಒಂದ್ಸತಿನೂ ಊರಿಗೆ ಮತ್ತೆ ಮರಳಿ ಹೋಗಿದ್ದೇ ಇಲ್ವಾ? ಇಲ್ಲ ಅಣ್ಣ. ಯಾರು ಸೇರಿಸ್ತಾರಣ್ಣ? ಈಗ ಅಪ್ಪ ಅಮ್ಮನ ಮನೆಗೆ ಹೋಗ್ಬೋದು. ಎಲ್ಲಿದ್ದೀರಾ? ಯಾಕೆ ಕರೆ ಮಾಡ್ತಿದ್ರು, ಹೇಳ್ತಿದ್ದೆ ನಾನು ಊರಲ್ಲಿ ಅಂದ್ರೆ ಇವ್ರದ್ದು ತಾಯಿ ಮನೆ, ನಮ್ಮ ಅತ್ತೆ ಮನೆಯವರ ತಾಯಿ ಮನೆ ಇತ್ತಲ್ಲಣ್ಣ, ಅಲ್ಲಿದ್ದೀವಿ, ಅಲ್ಲಿ ಹೆಂಗೋ ದುಡ್ಕೊಂಡಿದೀವಿ, ಚೆನ್ನಾಗಿದ್ದೀವಿ. ಬಟ್ ಈಗ ಹೊರಗಡೆ ಹಾಕಿದ್ದಾರೆ ಇದೆಲ್ಲ ಹೇಳಿದ್ರ? ಇಲ್ಲಣ್ಣ, ಹೇಳಿಲ್ಲಣ್ಣ. ಮತ್ತೇನ್ ಕಾರಣದಿಂದ ಮನೆಯಿಂದ ಹೊರಗಡೆ ಇದ್ದೀವಿ ಅಂತ ಹೇಳ್ತಿದ್ರೆ ನಿಮ್ ತವ್ರ ಮನೆಗೆ? ನನ್ ತವ್ರ ಮನೆಗೆ ದುಡಿಯಕ್ಕೆ ಅಂತಾನೆ ಹೊರಗಡೆ ಬಂದಿದೀವಿ ಅಂತಾನೆ ಹೇಳಿದ್ವಿ ಅಣ್ಣ. ಅಂದ್ರೆ ಅದು ನಿಮ್ಮ ಸ್ವಂತ ನಿರ್ಧಾರ ಆಗಿದೆ, ಯಾರು ಹೊರಗಡೆ ಹಾಕಿಲ್ಲ ಅನ್ನೋದನ್ನ ನಿರೂಪಿಸ್ತಾ ಇದ್ರಿ. ಹೌದಣ್ಣ, ಅವ್ರಿಗೆ ಬೇಜಾರು ಮಾಡಕ್ ನನಗೆ ಇಷ್ಟ ಇರ್ಲಿಲ್ಲ ಅಣ್ಣ. ಅಂದ್ರೆ ಅವರು ಈಗ ಜಗಳ ಶುರು ಆಗ್ಬಿಡತ್ತೆ, ಪೊಲೀಸ್ ಸ್ಟೇಷನ್ ಮತ್ತೊಂದು ಇನ್ನೊಂದು ಶುರು ಆಗ್ಬಿಡತ್ತೆ. ಹೌದಣ್ಣ, ಇಲ್ಲ ಅಂತಲ್ಲ, ಇವ್ರಿಗೆ ಬೇಜಾರಾಗುತ್ತೆ ಅನ್ನೋದ್ ನನ್ ಮನ್ಸಿಗೆ ಇಷ್ಟ. ನನ್ನ ಮಾವ ಯಾಕಂದ್ರೆ ಇವ್ರ ಮೇಲೆ ಪ್ರಾಣ ಇಟ್ಟಿದ್ರು, ಬೀದಿಗೆ ತರ್ಬೇಡವ ವಿಚಾರನ ಅಂತ. ಏನವ್ವ ಇದು, ಪ್ರಾಣ ಇಟ್ಟಿದ್ರು? ಸರಿ, ಪ್ರಾಣ ಇಟ್ಟಿರೋ ಮೇಲೆ ಹಿಂಗೆ ನಡ್ಕೊಳ್ದು? ಒಂದು ಹೆಣ್ಣು ಮಗು ಆಗಿದೆ, ಗಂಡು ಮಗು ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ವರ್ತಿಸ್ತಾರೆ ಅನ್ನೋದಾದ್ರೆ ಅಲ್ಲಿ ಕರುಣೆ ತೋರ್ಲಿಕ್ಕೆ ಅರ್ಥನೇ ಇಲ್ಲ. ಆಯ್ತು, ಹೇಳವ ಮುಂದೆ. ಆಮೇಲೆ ಅದೇ ಕಾಳು ಮನೆಗೆ ಬಂದ್ವಿ. ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ದಿನ 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ ಈ ತರ ತರ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೇ ಜೀವನ ಮಾಡ್ಕೊಂತ ಬಂದ್ವಿ. ಒಂದು ವರ್ಷ ಕಲಿತಾಣ, ಪಕ್ಕದಲ್ಲೇ ಅಣ್ಣ ಅತ್ತೆ ಮನೆ ಇದ್ದಿದ್ದು. ಅವ್ರಿಗೆ ಗೊತ್ತಾಯ್ತು ನಾವಿಲ್ಲೇ ಒಳಗಡೆನೆ ಇದೀವಿ, ಗೌಪ್ತವಾಗಿ ಇದೀವಿ ಅನ್ನೋದು ಗೊತ್ತಾಯ್ತು. ಒಂದಿನನು ಮಗು ನೋಡ್ಲಿಕ್ಕೂ ಬರ್ಲಿಲ್ಲ, ನನ್ನನ್ನು ನೋಡ್ಲಿಕ್ಕೂ ಬರ್ಲಿಲ್ಲ. ಒಂದಿನ ಎಂತ ಮಾಡಿದ್ರು, ನಮ್ಮ ಅವ ನೋಡ್ ನಮ್ ಕಷ್ಟ ನೋಡ್ಲಾರ್ದೇನೆ ನನಗೆ ಅಂತ ಮಾಡ್ತಿಟ್ಟಿದ್ರಂತೆ. ನನ್ನ ಬಂದಕ್ ಕೊಡ್ಬೇಕು ಅಂತ ಹೇಳಿ ಒಂದ್ ಜೊತೆ ಬಳೆ ಮಾಡ್ತಿಟ್ಟಿದ್ರಂತೆ. ಅಲ್ಲಿ ತನಕ ನನಗ್ ಗೊತ್ತಿಲ್ಲಣ. ಅವ್ರು ತುಂಬಾ ಕುಡಿತಿದ್ರು, ಜಗಳ ಮಾಡ್ತಿದ್ರು, ಹೌದು. ಆದ್ರೆ ಸೊಸೈಲ್ ಮೇಲೆ ಅನ್ನೋದಕ್ಕೆ ತುಂಬಾ ಆಸೆ ಇತ್ತು. ಅವ್ರು ಕೂಡಿಟ್ಟಿದ್ರಲ್ಲಿ ಆ ಬಳೆ ತಗೊಂಡ್ಬಂದು ಗೊತ್ತಿಲ್ಲಂಗೆ ಒಂದು ಸಣ್ಣ ಕಿಟಕಿ ಇರ್ತಾನ, ಅಲ್ಲಿಂದ ತಗವ, ನಿಮ್ ಕಷ್ಟಕ್ಕಾಗತ್ತೆ ಇವಾಗ, ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಕೊಟ್ರಣ. ಅದನ್ನ ಬೀದಿಲಿ ಹೋಗೋ ಯಾರೋ ಮೂರನೇ ವ್ಯಕ್ತಿ ಅಕ್ಕಪಕ್ಕದ ಮನೆಯವರು ನೋಡ್ಬಿಟ್ಟು ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ. ಆಯ್ತು, ಈಗ ನಾನು ಅದನ್ನ ಮುಂದುವರಿಸ್ತೀನಿ. ಬಟ್ ಏ, ಮನೆ ಮಕ್ಕಳನ್ನ ಹೀಗೆ ಹೊರಗಡೆ ಹಾಕಿ ಏನ್ ಸಾಧಿಸ್ತೀಯ ಈ ವಯಸ್ಸಲ್ಲಿ? ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ನೀನು ಮನೆ ಮಗ ಸೊಸೆಯನ್ನು ಹೊರಗಡೆ ಹಾಕ್ತೀಯಲ್ಲ, ನಾಚಿಕೆ ಆಗಲ್ಲ ಅಂತ ಆ ಹೆಂಡತಿಗೆ ಹೇಳುವಷ್ಟು ಧೈರ್ಯ ನಿಮ್ಮ ಮಾವನ್ಗಿರ್ಲಿಲ್ವಾ? ಇರ್ಲಿಲ್ಲ ಅಣ್ಣ. ತುಂಬಾ ಎದ್ರು ಅಣ್ಣ. ನಮ್ಮ ಅತ್ತೆ ಅಂದ್ರೆ ಒಂಥರ ಬಡ್ಡಿ ಬಂಗಾರಮ್ಮ ಅಂತಾರಲ್ಲ ಅಣ್ಣ, ಈ ಏರಿಯಾದಲ್ಲಿ ಆತರ ಅಣ್ಣ, ಬಡ್ಡಿ ಬಂಗಾರಮ್ಮ. ಆಯ್ತು, ಸೊ ಬಳೆ ತಂದು ಕೊಟ್ರ, ಅದು ಉಪಯೋಗ ಆಯ್ತಾ ನಿಮ್ಗೆ? ಅಲ್ಲೇ ಶುರು ಆಗಿದ್ದೆ ಅಣ್ಣ ನನಗೆ, ಮತ್ತೆ ಇನ್ನು ಹೊಡ್ತಾ ಅಂದ್ರೆ ಅಲ್ಲೇ ಶುರು ಆಗಿದ್ದೆ ಅಣ್ಣ. ಯಾರೋ ಒಮ್ಮೊಮ್ಮೆ ವ್ಯಕ್ತಿ ನೋಡಿ ನಮ್ಮ ಅತ್ತೆ ಹೇಳ್ಬಿಟ್ಟಿದ್ದಾರೆ. ಬಂದ್ರು, ಹೇಗ್ ಬಂದ್ರು ಅಂತಂದ್ರೆ ಅಣ್ಣ, ನಮ್ಮ ನಾತ್ನಿ ಇವ್ ಕೊನೆ ತಂಗಿ, ಮತ್ತೆ ಅವ್ರ ಗಂಡ, ಮತ್ತೆ ನಮ್ಮತ್ತೆ. ನಮ್ ಮನೆಯವರು ರೂಮಲ್ ಮಲಗಿದಾರಣ್ಣ ಬೆಳಗ್ಗೆ 7 ಗಂಟೆ ಹೊತ್ತು. ನೀರ್ ಬರ್ತಾ ಇದೆ, ನಾನು ಹೊರಗಡೆಯಿಂದ ಕೊಡದಲ್ಲಿ ನೀರ್ ತಗೋಬಂದು ನೀರ್ ತುಂಬಿಸ್ಕೊಂಡು ಎಲ್ಲ ರೆಡಿ. ಒಂದು ಬಡ ಕುಟುಂಬ, ತುಂಬಾ ಕೀಳು ಕುಟುಂಬ ಹೆಂಗಿತ್ತು ಆತರ ಅಣ್ಣ. ಬಂದ್ರು, ಹೇಗೆ ಬಂದ್ರು ಅಂದ್ರೆ ಒಂಥರ ರೌಡಿಗಳು ಬರ್ತಾರಲ್ಲ ಆ ರೀತಿ ಬಂದ್ರು. ಅಮ್ಮ ಏನಕ್ಕಮ್ಮ ಇಷ್ಟೊಂದು ಇದ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಏನ್ ಬೇಕು ನಿಮ್ಗೆ? ಎಲ್ಲ ದಡ ದಡ ಹುಡುಕಾಡೋದ್ರು, ಎಲ್ಲಿ ಬಳೆ ಎಲ್ಲಿ ಹೇಳಿ ಅಮ್ಮ, ಯಾವ ಬೆಳೆನಮ್ಮ ನಂಗೆ ಗೊತ್ತಿಲ್ಲ ಯಾವ್ದು ಹೇಳಿ. ಅವನ ಎಲ್ಲಿದಾನ? ಒಳಗಿದ್ರು ಅಣ್ಣ. ಅವರಿಗೆ ಫುಲ್ ನಿದ್ರೆಯಲ್ಲಿದ್ರು. ನನ್ಗೆ ಒಂದೇ ಸಲ ನಮ್ ಅವ್ರ ತಂಗಿ ಗಂಡ ಇದಾರಲ್ಲ, ಎದೆ ಮೇಲೆ ಕೈ ಹಾಕಿ ಪಟ್ಟಿ ಹಿಡಿದು ಎಲ್ಲೇ ಬಳೆ ಎಲ್ಲೇ ಕೊಡೆ ಅಂತ ಹಿಡಿದ್ಬಿಟ್ರಣ್ಣ. ಈಗ ಅದೇ ಅವತ್ತಿಲ್ದಿದ್ದ ಪೌರುಷ ಅವತ್ತು ಕಣ್ಣಾರ ಇವ್ರು ನೋಡಿದ್ಮೇಲೆ ಇವ್ರಿಗೆ ಶುರು ಆಯ್ತು, ಅವ್ರಿಗೂ ಜಗಳ ಶುರು ಆಯ್ತು. ಹೊಡೆದು ನನ್ನ ಕೈ ಕಾಲು ಕಟ್ಟಾಕಿ, ಇನ್ ನಾನು ಸೀಮಿನೆ ತರ್ತೀನಿ ತಾಳು, ಇದೇ ಮನೆಯಲ್ಲೇ ಹೆಂಗೋ ಏನೋ ಮಾಡ್ಕೊಂಡ್ರು ಅನ್ನಂಗ ಆಗ್ಬೇಕು ಇವರಿಗೆ ಅಂತ ಹೇಳಿ ಆ ಟೈಮಿ ನನಗ್ ಜ್ಞಾನ ಹೋಗಿದೆ. ಎದುರುಗಡೆ ಮನೆ ಇದ್ದಂತ ವ್ಯಕ್ತಿ ತಕ್ಷಣ ಪೊಲೀಸ್ ಅವರಿಗೆ ಕಾಲ್ ಮಾಡಿ
ಅವ್ರು ಬರೋ ಹೊತ್ತಿಗೆ ಇವರೇ ಬಟ್ಟೆ ಎಲ್ಲ ಹರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂತಿದ್ರಣ. ಯಾರು ಹೊಡಿಯೋಕ್ ಬಂದವ್ರೆ? ಬಂದವ್ರೇನೆ. ಅದರಲ್ಲೂ ನಿನ್ನ ನಾದಿನಿಯ ಗಂಡ? ಹೌದು. ಹೇಗೆ ಅಂದ್ರೆ ನಮ್ಮ ಮನೆಯಿಂದ ಒಡವೆ ಕತ್ಕೊಂಡು ಹೋಗಿದ್ದಾಳೆ. ಕತ್ಕೊಂಡು ಹೋದ್ಮೇಲೆ ನಮ್ ಮೇಲೇನೆ ದೌರ್ಜನ್ಯ ಮಾಡಕ್ ಬಂದಿದ್ದಾಳೆ. ಹೌದಣ್ಣ, ನನ್ನ ಬಾಯಿ ಜೋರು, ನನ್ಗೆ ಅನ್ಸಿದನ್ ಪಟ್ಟ ಅಂತ ಹೇಳಿಬಿಡ್ತೀನಿ, ಆದ್ರೆ ಎಲ್ಲಾನು ಸಹಿಸ್ಕೊಂತೀನಣ್ಣ ನಾನು. ಆಮೇಲೆ ಸ್ಟೇಷನ್ ಅಲ್ಲೂ ಎಲ್ಲ ತೀರ್ಮಾನ ಆಯ್ತು, ಕಳ್ತನ ಮಾಡಿದೀನಿ ಅನ್ನೋದನ್ನೇ ಶುರು ಮಾಡ್ಬಿಟ್ರು. ನಮ್ಮ ಮಾವ ಬಾಯ್ ಬಿಟ್ಟು ಬಂದು ಹೇಳಿದ್ಮೇಲೆ ಅವತ್ತು ಇಲ್ಲ ನಾನೇ ಕೊಟ್ಟಿದ್ದು ಬಳೆ ಅಂತ ಅಂದ್ರು. ಬಿಟ್ರು ಅವತ್ತಿಗೆ ಒಂದ್ಸರಿ ಆಯ್ತು ಯಾಕಮ್ಮ ಹಿಂಗ್ ಮಾಡ್ತೀಯ ಅಂತ ಜೋರ್ ಮಾಡಿ ಕಳ್ಸಿದ್ರು. ನಮ್ಮ ಮಾವ ಅವ್ರ ಜೊತೆ ಇರಕ್ ಇಷ್ಟ ಪಡ್ಲಿಲ್ಲ, ನನ್ ಜೊತೆಗೆ ಬಂದ್ಬಿಟ್ರು. ಕಷ್ಟ ಆಗ್ಲಿ ಸುಖ ಆಗ್ಲಿ ನಾನು ಇರ್ತೀನಿ ಬಿಡವ ಅಂತ ಹೇಳಿ ಆ ಒಡವೆ ಎರಡೆ ಇಟ್ಕೊಂಡು ಒಂಚೂರು ಮನೆ ಎಲ್ಲ ರೆಡಿ ಮಾಡ್ಕೊಂಡು ಅದೇ ಮನೇನ ಸಂಚಾರ ಚೆನ್ನಾಗೇ ಇತ್ತಣ. ಒಂದು ದಿನ ನಮ್ಮ ಮಾವಂಗ್ ವಯಸ್ಸಾಯ್ತಾಯ್ತು, ಅವರಿಗೆ ಪಿಂಚನ್ ಬರ್ತಿತ್ತಣ್ಣ. ತಿಂಗಳ ಎಷ್ಟು 20,000 25,000 ಪಿಂಚನ್ ಬರ್ತಿತ್ತಣ್ಣ. ಪಿಂಚನ್ ತಿಂತಾ ಇದ್ದಾಳೆ, ನನ್ನ ಗಂಡನ್ ಇಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಊರ್ ಪ್ರಚಾರ ಮಾಡ್ಬಿಟ್ರಣ. ಅಂದ್ರೆ ಸ್ವಂತ ಮಾವನ್ನ ಇಟ್ಕೊಂಡಿದ್ದಾಳೆ ಅಂತ ಯಾರು ಯಾರು ಪ್ರಚಾರ ಮಾಡಿದ್ದು? ಹೋಗಿದ್ ಮನೆ ಹತ್ರ ಎಲ್ಲ, ಈಗ ಮನೆ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಿ, ಈಗ ಎದುರುಗಡೆ ಮನೆಯವ್ರು ಸಿಕ್ಕಿದ್ರು, ತಿಂಡಿ ಆಯ್ತೇನವ ಕೇಳಿದ್ರು. ಹ್ಞೂ ಆಯ್ತು ಕಣವ, ನಿನ್ ಗಂಡ ಎಲ್ಲಿ? ಅಯ್ಯೋ ಇಟ್ಕೊಂಡವಳು, ಅವಳಿಗೇನು ದುಡ್ಡು ಬರುತ್ತೆ ಅಂತ ಇಟ್ಕೊಂಡವಳು, ಸೇವೆ ಮಾಡ್ತಾವಳೆ, ಏನ್ ಬೇಕೋ ಮಾಡಿಸ್ಕೊಂತವನ ಅವನು. ಈ ರೀತಿ ಶುರು ಆಯ್ತಣ. ಇವ್ರು ಏನು ತಲೆ ಕೆಡ್ಸ್ಕೊಳ್ಲಿಲ್ಲ, ಇನ್ನೊಂದ್ ಮಗು ಮಾಡ್ಕೋಬಿಡು ಮಗ, ಇದೆಲ್ಲ ಮಾತಾಡ್ತಾರೆ ಜನ ಅಂತ ನಮ್ಮ ಮಾವ ಬಾಯಿ ಬಿಟ್ಟು ಹೇಳ್ಬಿಟ್ರಣ. ಮೊದಲನೇದಕ್ಕೇನೆ ನಾನು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸಿ ಆಗಿದೆ. ಇವಾಗ ಎರಡನೇದಕ್ಕೆ ಅಂದ್ರೆ ಈಗ ಅವ್ರಿಗೆ 47 ಅಣ್ಣ, ನನ್ ಹೆಂಗ ಅಂತ ಅಣ್ಣ ಬಾಯಿ ಬಿಟ್ಟು ಹೇಳ್ಕೊಳ್ಳಿ, ಆಗ್ದೆ ಇರೋದದು ಅಂತಾನು ಸುಮ್ಮನೆ ಆಗ್ಬಿಟ್ಟೆ ಅಣ್ಣ. ಬಟ್ ನೋಡೋರ್ ಕಣ್ಣಿಗೆ ಆಗತ್ತೆ ಆಗತ್ತೆ ಅನ್ನೋ ತರನೇ ಬದುಕ್ತಾ ಇದ್ದೀನಿ ಅಣ್ಣ. ಆದ್ರೆ ಈಗ ಒಂದ್ 2 ಮುಂಚೆ ನಮ್ಮ ಮಾವನ್ ಸ್ವಲ್ಪ ಶುಗರ್ ಜಾಸ್ತಿ ಆಯ್ತು, ಹೀಗೆ ಹೋಗ್ತಾ ಬರ್ತಾ ಜಗಳ ಶುರು ಮಾಡಿದ್ರು. ಇಟ್ಕೊಂಡಿದ್ಯಾ ನನ್ ಗಂಡನ್ ನನ್ ಕಳಿಸ್ಬಿಡು ಅಂತ ತುಂಬಾ ಕಿರುಕುಳ, ಮನೆ ಮುಂದೆ ಬರೋದು, ನಿಂಬೆಣ್ಣೆಲ್ಲ ಬಿಸಾಕೋದು, ಜಗಳ ಮಾಡೋದು ಎಲ್ಲ ಶುರು ಮಾಡಿದ್ರಣ. ನಂಗೆ ತುಂಬಾ ಅಂದ್ರೆ ಮನೇಲಿ ಮನೆ ಒಳಗೆ ಇರೋಕೆ ಬೇಜಾರಾಗ್ತಿತ್ತಣ. ನಾನೇ ಬಾಯ್ಬಿಟ್ಟು ಹೇಳ್ಬಿಟ್ಟೆ ಅಣ್ಣ ಇವರಿಗೆ, ರೀ ಅವ್ರನ್ನ ಅಪ್ಪಾಜಿನ ಕರ್ಕೊಂಡು ಹೋಗ್ಬಿಡಿ, ಬಿಟ್ಬಿಡಿ, ಈ ತರ ಸಹಿಸ್ಕೊಳಕ್ ಆಗ್ತಿಲ್ಲ, ದೌಡ್ ದುಡ್ಡು ತಿಂತಿದೀವಿ ಅನ್ನೋದು ಬೇಡ ನಮಗೆ, ಕಷ್ಟನೂ ಸುಖನ ಅವ್ರು ನೋಡ್ಕೊಂಡ್ಬಾರೆ, ಬಿಟ್ಬಿಡಿ. ಅವ್ರಂದ್ರಣ ಏ ಹುಷಾರಿಲ್ದಾಗ ಕರ್ಕೊಂಡು ಹೋದ್ರೆ ಲೀಗ್ ನೋಡ್ಕೊಳಕ್ ಅಂದ್ರೆ ಕರ್ಕೊಂಡ್ ಬಿಟ್ಲು ಅಂತಾರೆ ಕಣೆ ಅಮ್ಮ ಅಂತಂದ್ರು. ಅದಕ್ಕೂ ಒಪ್ಕೊಂಡು ಅವ್ರಿಗೆ ಹಾಸ್ಪಿಟ್ಲ್ ಎಲ್ಲ ನೀಟ್ ಎಲ್ಲದನ್ನು ಶುಗರ್ 600 ಚಿಲ್ಲರೆ ಇದ್ದಿದ್ದನ್ನ 100 ಚಿಲ್ಲರೆ ಬರೋ ತನಕ ನೀಟ್ ಎಲ್ಲದನ್ನು ನೋಡ್ಕೊಂಡೆ. ಗ್ಯಾಂಗ್ರೀನ್ ಆಗಿತ್ತು ಅದನ್ನು ನೋಡ್ಕೊಂಡೆ. ಚೆನ್ನಾಗಾದ್ರಣ ಯಾವ ಮಟ್ಟಿಗೆ ಅಂದ್ರೆ ತಾನೇ ಎದ್ದು ಊಟ ಮಾಡಿ ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡೋ ಮಟ್ಟಕ್ಕೆ ಚೆನ್ನಾಗಾದ್ರು. ಹಲೋ, ಹೇಳಬ. ಚೆನ್ನಾಗಾದ್ಮೇಲೆ ಇವಾಗ್ಲಾದ್ರೂ ಬಿಡ್ಬೋದಲ್ಲ, ಯಾಕೆ ಕೊನೆ ಸಮಯದಲ್ಲೂ ನಾನ್ ಗಂಡ ಹೆಂಡತಿ ದೂರ ಮಾಡೋದು ಸರಿ ಹೋಗಲ್ಲ. ನಾಲ್ಕು ಜನನು ಅದನ್ನೇ ಹೇಳಿದ್ರಣ ದೊಡ್ಡವರೆಲ್ಲ, ಅವರಿಬ್ರನ್ ದೂರ ಮಾಡ್ಬೇಡ, ಇವತ್ತು ಇಷ್ಟಪಟ್ಟು ಬಂದಿರ್ಬೋದು, ನಿಮ್ಮ ಮಾವ ನೋಡಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ಅವ್ರು ಹೆಂಗೆ ಅಂದ್ರೆ ರಾತ್ರಿ ಇವತ್ ರಾತ್ರಿ ಮಾಡಿದ ಅಡಿಗೆನ ನಾಳೆ ರಾತ್ರಿ ತಂದ ಕೊಡ್ತಾರಣ್ಣ. ಆ ಮಟ್ಟಿಗೆ ನೋಡ್ಕೊಂತ ಇದ್ರು ಅವ್ರು. ಅದು ಬೇಜಾರಾಗಿತ್ತು ಅಷ್ಟೇ ನನ್ಗೆ. ನಾನು ಅಪ್ಪನ ಕೂರಿಸ್ಕೊಂಡು ಹೇಳ್ದೆ, ಅಪ್ಪ ಸುಮ್ಮನೆ ಅಮ್ಮ ದಿನಾ ಬಂದು ಕಿರಿಕಿರಿ ಮಾಡ್ತಾರೆ, ಕರ್ಕೊಂಡು ಬಿಡ್ತೀನಿ ನೋಡು, ಒಂದ್ ವಾರ ನೋಡು, ಅವ್ರಿಗೆ ನಂಬಿಸ್ಬೇಕಿತ್ತಣ್ಣ ನಾನು, ಇಲ್ಲಾಂದ್ರೆ ಹೋಗಲ್ಲ. ಮಕ್ಳು ತರ ಆಟ ಮಾಡ್ತಾ ಇದ್ರು. ಒಂದ್ ವಾರ ಇರಪ್ಪ ನೀನು, ಆಮೇಲೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ನನಗೆ ಯಾರ ಕಡೆಯಿಂದ ನಾನು ಫೋನ್ ಮಾಡಿಸು, ನಾನೇ ಬಂದು ಕರ್ಕೊಂಡ್ ಬರ್ತೀನಿ, ಹೋಗಪ್ಪ ಬೇಜಾರು ಮಾಡ್ಬೇಡ ಅವ್ರಿಗೆ ಅಂತ ಹೇಳಿ
ಅಷ್ಟು ಕಾಳಜಿಯಿಂದ ಕರ್ಕೊಂಡು ಹೋಗಿ ಮನೆ ಬಾಗ್ಲು ತಂದ್ಕೊಂಡು ಬಿಟ್ಟು ಬಂದೆ ಅಣ್ಣ ವಾಪಸ್ಸು. ಇವತ್ತು ಬಿಟ್ಟು ಬಂದಿದ್ದೀನಿ ಅಣ್ಣ. ಇವತ್ತು ಅಂದ್ರೆ ನಾನು ಅವತ್ತಿನ ಲೆಕ್ಕಾಚಾರ ಕೇಳ್ತಾರೆ, ಇವತ್ತು ಬಿಟ್ಟು ಬಂದಿದ್ದೀನಿ ಅಣ್ಣ. ನಾಳೆ ಬೆಳಗಿನ ಜಾವ ಅಂದ್ರೆ ನಾಡಿದ್ ಬೆಳಗಿನ ಜಾವ ಒಂದಿನ ಮಾತ್ರ ಅಲ್ಲಿ ಅವರು ಚೆನ್ನಾಗಿದ್ದಾರೆ. ಅಷ್ಟು ವರ್ಷ ನಾನ್ ಬಿಡೋ ಟೈಮ್ ಅಲ್ಲಿ ಅವರಿಗೆ 82 ವರ್ಷ ಅಣ್ಣ. ಬೀಡಿ ಸೆತ್ತಿದ್ರು, ಕುಡಿತಾ ಇದ್ರು, ಅಷ್ಟು ಜಿಷ್ಟೆ ಕೊಡಿದ್ರು, ಬೀಡಿ ಯಾವತ್ತು ಏನು ತೊಂದರೆ ಮಾಡ್ಕೊಳ್ದಿರೋಂತ ವ್ಯಕ್ತಿ. ಅವತ್ತು ಬಾವಿಗೆ ಕಾರಣ ಇರ್ತಾರೆ, ಬೀಡಿ ಹಚ್ಕೊಂಡು ಹಾಸಿಗೆಗೆ ಹತ್ಕೊಂಡ್ಬಿಟ್ಟಿದೆ. ನಂಬಕ್ ಸಾಧ್ಯನೇ ಇಲ್ಲ ಅಣ್ಣ. ನಾನು ನೋಡ್ಕೊಂಡಿದ್ದೀನಿ ನೋಡು, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಹಗ್ಲು ರಾತ್ರಿ ನೋಡಿದ್ದೀನಿ. ಅವ್ರಂಗ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನನಗಿಂತ ಜೋಪಾನ ಮಾಡೋರು ಗ್ಯಾಸ್ ಹಂಗೆ ಬಿಟ್ಟು ಬಂದಿದ್ರೆ ಹೌದಾ, ಗ್ಯಾಸ್ ಮೀಟಾಗ ಆಫ್ ಮಾಡು ಪಾಪು ಇದ್ದಾಳೆ ಅಂತ ಅಷ್ಟು ಜೋಪಾನ ಮಾಡೋಂತ ವ್ಯಕ್ತಿ ಹಾಸಿಗೆಗೆ ಬೆಂಕಿ ಬೀಡಿ ಹಚ್ಕೊಳ್ಳೋ ಮಟ್ಟ ಹೆಂಗ್ ಸಾಧ್ಯ ಅಂದ್ರೆ ಅವ್ರೇನಾಗ ಸತ್ರು? ಬೇಡಿ ಹಚ್ಕೊಳಕ್ ಹೋಗಿ ಆಸ್ತಿಗೆ ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಮತ್ತೆ ಬೇರೆ ಎಲ್ಲೂ ಸುತ್ತಿಲ್ಲ ಅಣ್ಣ. ಅವ್ನ ನಾವ್ ನೋಡಿದಾಗ ಬೆನ್ನು ಮಾತ್ರ ಸುತ್ತಿದೆ, ಕಕ್ಕೆ ಭಾಗ ಮಾತ್ರ ಸುತ್ತಿದೆ. ಬಟ್ ಮನೆ ಒಳಗಡೆನೆ ಆಗಿದೆ ಅನ್ನೋದಾದ್ರೆ ದೊಡ್ಡ ಮಟ್ಟಕ್ಕೆ ಆಗ್ಬೇಕಿತ್ತಲ್ಲ. ಹೌದಣ್ಣ, ಮನೆ ಒಳಗೆ ಅದು ಆಸ್ತಿ ಮಧ್ಯಭಾಗ ಮಾತ್ರ, ಮಧ್ಯಭಾಗ ಅಂದ್ರೆ ಬೆನ್ ಏನು ಸುತ್ತಿದೆ ಅಲ್ಲ ಆ ಭಾಗ ಮಾತ್ರ ಆಸ್ತಿ ಅಂದ್ಮೇಲೆ ಅತಿ ಆಸ್ತಿ ಅಣ್ಣ. ಇಡೀ ಮನೇನ ಹತ್ಕೊಳ್ಳೋ ಮಟ್ಟಿಗೆ ಇರುತ್ತೆ ಅಣ್ಣ. ಒಂದ್ ರಾತ್ರಿ ಹಂಗಾಗುತ್ತೆ ಅಂದ್ರೆ ಇಡೀ ಮನೆ ಹತ್ಕೋಬೇಕಿತ್ತು. ಮೂರನೇ ವ್ಯಕ್ತಿ ಬಂದು ನೋಡೋ ಅಷ್ಟೊತ್ತಿಗೆನೆ ಅವ್ರು ಕತ್ತಿರೋರ್ದು ಬಟ್ಟೆ ಬದಲಾಗಿದೆ, ಆಸ್ಕೆ ತೆಗೆದು ಆಚೆ ಹಾಕಿದ್ದಾರೆ. ಇದು ಒಂದು ಹೆಂಗು ಮಾಡ ಒಬ್ರೆ ಮಾಡಕ್ ಹೆಂಗು ಸಾಧ್ಯ ಅಣ್ಣ? ಯಾರಿಗೆ ಆಗ್ಲಿ ಗಂಡ ಸತ್ತೋದ ಅನ್ನೋದು ಎಷ್ಟು ನೋವಿರುತ್ತೆ. ಊರ್ನವ್ರನ್ನೆಲ್ಲ ಕರೆದು ಕಿತ್ತಾಡಿ ಕೂಗಾಡಿ ಎಲ್ಲ ಮಾಡ್ತಾರೆ. ಇವ್ರು ಯಾವಾಗ ಹೊರಗಡೆ ಸುದ್ದಿ ಕೊಟ್ಟಿದ್ದಾರೆ ಅಂದ್ರೆ ಅಣ್ಣ, ಅವ್ರ ಬಟ್ಟೆ ಚೇಂಜ್ ಮಾಡಿ ಆಸ್ತಿ ಎಲ್ಲ ಹೊರಗೆ ಹಾಕಿ ಆಮೇಲೆ ನನ್ನ ಗಂಡ ಸತ್ತ ಅಂತ ಸುದ್ದಿ ಹಾಕಿದ್ದಾರೆ. ನೀವು ಹಾಗೆ ಕರ್ಕೊಂಡೋಗಿ ಬಿಟ್ಟು ನೀವು ಬೆಳಗ್ಗೆ ಬಿಟ್ಟಿದ್ದು ಸಂಜೆ ಬಿಟ್ಟಿದ್ದು? ಸಂಜೆ, ಇವತ್ತು ಸಂಜೆ ಬಿಟ್ಟಿದೆ ಅಂದ್ರೆ ನಾಳೆ ಒಂದಿನ ಬಿಟ್ಟು ತಿರ್ಗಾ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿ ನನಗೆ ಸುದ್ದಿ ಬಂದಿದೆ. ಓಕೆ, ಬಟ್ ಅದೇನ್ ಕಂಪ್ಲೇಂಟ್ ಆಗ್ಲಿಲ್ವಾ ಅಣ್ಣ? ಅದೇನ್ ಕಂಪ್ಲೇಂಟ್ ಆಗ್ಲಿಲ್ವಾ ನವ ಅಣ್ಣ? ಆಲ್ರೆಡಿ ನಾವು ಬಾಗ್ಲಿಗೆ ಹೋಗೋ ಅಷ್ಟೊತ್ತಿಗೆ ಅವ್ರನ್ನ ಊರಿಗೆ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಊರಿಗೆ ಅಂದ್ರೆ ಯಾವ ಊರಿಗೆ? ಮಳವಳ್ಳಿ ಗಣ, ಮೈಸೂರು ಮಳವಳ್ಳಿ. ಅಲ್ಲ, ಅದು ಯಾರ ಊರು ಅಂದೆ? ಗಂಡನೂರು. ಓಕೆ, ಅವರು ಕೂಡ ಅಲ್ಲಿ ಬೇರೆ ಇಂದ ಬಂದಿದ್ದಿದ್ದ ಅಲ್ಲಿ? ಹೌದು ಹೌದು ಅಣ್ಣ. ಓ ಈಶ್ವರ, ಪಾಪ. ಅದೊಂಥರ ಕ್ರೂರಿ, ಇಂತರ ಹೆಂಗ್ ಇರ್ತಾರ ಅನ್ನೋದು ತುಂಬಾ ನಷ್ಟ ಆಯ್ತು ಅಣ್ಣ ನನ್ಗೆ. ಅವತ್ತು ನನ್ನ ಸಾಕ್ತಾರೆ ಅನ್ನೋದು ಬೇಡ ಅಣ್ಣ, ನಾನು ಇಟ್ಕೊಂಡಿದ್ರೆ ಸಾಕಾಗಿತ್ತಲ್ಲಪ್ಪ, ನಾನು ಕಳ್ಸ್ಬಾರ್ದಿತ್ತಲ್ಲಪ್ಪ ಅಂತ ಬಹಳ ಬೇಜಾರಾಯ್ತು ಅಣ್ಣ ನನ್ಗೆ. ಪಾಪ, ಅದು ಹೋಗಲ್ಲ ಹೋಗಲ್ಲ ಅಂತ ಹಠ ಕೂಡ ಮಾಡ್ತಿತ್ತಲ್ಲ? ಹೌದಣ್ಣ, ಇವತ್ತಿಗೂ ನನ್ನಿಂದ ಆಗಿದ್ದು ಅನ್ನೋದು ನನ್ ತುಂಬಾನೇ ನೋವಿದೆ ಅಣ್ಣ ನನ್ಗೆ. ಬಟ್ ಅದು ಇಂಥದ್ದೇನು ಆದಾಗ ತಪ್ಪಿಸ್ಕೊಂಡು ಓಡಬರೋ ಪ್ರಯತ್ನವಷ್ಟು ಶಕ್ತಿ ಇರ್ಲಿಲ್ವಾ, ದೇಹದಲ್ಲಿ ತ್ರಾಣ ಇರ್ಲಿಲ್ವಾ? ಏನ್ ಮಾಡಿದಾರೆ ಅನ್ನೋದು ಬೇಕಲ್ಲ ಅಣ್ಣ, ಬಾಗಿಲು ಹಾಕೊಂಡು ಹೋಗಿದಾರ. ಓಕೆ 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 ಓಕೆ, ಕೂಗ್ತಿದ್ರು ಮಾತ್ರ ಮಗು, ನನ್ ಗಂಡನ ಹೆಸರು ಇದೆಲ್ಲ ಕೂಗೋರು ಮಾತ್ರ ಜೋರ್ ಜೋರಾಗಿ. ಅಂದ್ರೆ ಆ ರಾತ್ರಿ ಕೇಳಿಸೋದಾ? ಅಲ್ಲಿ ಕೇಳಿಸಿದ್ಯಾ, ಅಲ್ಲಿ ಎಂತ ಮಾಡಿದಾರೆ ಗೊತ್ತಾಗಿಲ್ಲ ನನ್ಗೆ. ಒಟ್ಟು ರಾತ್ರಿ ಏನೋ ಮಾಡಿದಾರೆ ಇವ್ರು. ಇಷ್ಟೆಲ್ಲ ಮಾಡಿದ ಮೇಲನು ಅಣ್ಣ, ಅಂದ್ರೆ ಅವ್ರ ಉದ್ದೇಶ ಏನಾಗಿತ್ತು? ಅವ್ರಿದ್ರೆ ಏನ್ ತೊಂದರೆ ಇತ್ತು? ತೊಂದ್ರೆ ಅಣ್ಣ, ಅವ್ಳು ಇವ್ರಿಗೆ ಜಾಸ್ತಿ ಇದ್ ಮಾಡ್ತಾನೆ, ದುಡ್ಡೆಲ್ಲ ತಗೊಂಡೋಗ್ ಕೊಡ್ತಾನೆ, ಇನ್ನು ಏನೇನ್ ಮಾಡಿಟ್ಟಿದ್ದಾನಾ
ಅವ್ರ ಮೇಲೆ ಜಾಸ್ತಿ ಆಸೆ ನನಗೆ. ಅಣ್ಣ ಒಬ್ಬನೇ ಮಗ ಅಣ್ಣ, ನಾಲ್ಕೈದು ಜನ ಇದಾರೆ ಅನ್ನಕ್ಕೆ, ಮೂರು ಜನ ಹೆಣ್ಣು ಮಕ್ಕಳು ಒಬ್ಬನೇ ಮಗ. ಬಟ್ ಅಳಿಯಂದಿರೇ ಮನೆ ಮಕ್ಕಳು ತರ ಇದ್ರ? ಹೌದಣ್ಣ. ಆಯ್ತು, ಆಮೇಲೆ ಏನಾಯ್ತು? ಆಮೇಲೆ ಅಣ್ಣ ಹಿಂದೆ ಕಾರ್ಯ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಅದು ಕಾರ್ಯ ನಡೆಯೋ ಟೈಮಿಗೆನೆ ಹೇಳಿದ್ರು ಇವಳಿಗೆ ಬಿಡಲ್ಲ, ಜಮೀನ್ ಮಾರ್ತೀನಿ ನಾನು ಅಂತ ಅಂದ್ರು. ಸರಿ, ಆ ಟೈಮಲ್ಲಿ ನಾವು ಏನೋ ಮಾತಾಡೋದು ತಪ್ಪಾಗುತ್ತೆ, ಅವ್ರು ಸಿಟ್ಟಿಯವ್ರು ಏನೋ ಮಾತಾಡ್ತಾ ಇದಾರೆ, ನಮಗ್ ನಾವು ನಮಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕರೆ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ಊರಿಗೆ ಬರೋತ್ತೀಗಣ, ಬಂದೊಂದು ವಾರ ಆಗಿಲ್ಲ, ಕೋರ್ಟಲ್ಲಿ ಕೇಸ್ ಹಾಕಿದಾರೆ. ನನಗೆ ಜೀವನಾಂಶ ಬೇಕು, ನನಗೆ ಗಂಡ ಇಲ್ಲ, ನನಗೆ ತಿಂಗಳ 25,000 ರೂಪಾಯಿ ದುಡ್ಡು ಬೇಕು. ಇವ್ರು ನೋಡಿದ್ರೆ ಕೂಲಿ ಮಾಡೋದಣ್ಣ, ಅವ್ರಿಗೆ ಅಪ್ಪಾಜಿದು ಪಿಂಚನ್ ಬರುತ್ತಣ್ಣ, ಸ್ವಂತ ಮನೆ ಇದೆ ಅಣ್ಣ, ಒಂದಲ್ಲ ಎರಡು ಮನೆ ಇದೆ. ಕೋರ್ಟಿಗೆ ಹಾಕಿದ್ರು ಮತ್ತೆ ಆಮೇಲೆ ಅಪ್ಪಾಜಿ ಏನ್ ಮಾಡ್ಬಿಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದಂಗೆ ವಿಲ್ ಮಾಡ್ಬಿಟ್ಟಿದ್ದಾರೆ. ನಾನು ಇಲ್ದಿರೋ ಸಮಯಕ್ಕೆ ನನ್ನ ಮಗನಿಗೆ ಎಲ್ಲ ಸೇರ್ಬೇಕು, ಯಾಕಂದ್ರೆ ಅವ್ರ ಬುದ್ಧಿ ಗೊತ್ತಿತ್ತಲ್ಲಣ್ಣ ಅದ್ರಿಗ ಮುಂಚೆನೆ, ಅವರು ತುಂಬಾ ಕುಡಿತಿದ್ರು, ಹಂಗಾಗಿ ಅವ್ರ ಬುದ್ಧಿ ಗೊತ್ತಿತ್ತಲ್ಲ ಅಂತೇಳಿ ವಿಲ್ ಮಾಡ್ಬಿಟ್ಟಿದ್ದಾರೆ. ಅದು ವಿಚಾರ ಗೊತ್ತಾದ ಮೇಲೆ ಇನ್ನೊಂದ್ ಕೇಸ್ ಹಾಕಿದ್ರು, ಆಸ್ತಿ ಎಲ್ಲ ಹೊಡೆದು ಬರೆದು ಬರ್ಸ್ಕೊಂಡಿದ್ದಾನೆ, ವಿಲ್ ಮಾಡಿಸ್ಕೊಂಡಿರೋದೇ ಸುಳ್ಳು. 60 ವರ್ಷ ಆದ್ಮೇಲೆ ಮಾಡಿಸ್ಕೊಂಡಿದ್ರೆ ಕಾನೂನು ಪ್ರಕಾರ ಅವ್ರಣ್ಣ ಏನೋ ಮಾಡಿ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು, ಅರಳು ಮರಳು ಅಂತ ಹೇಳ್ತಾರೆ ಅಂತ ಹೇಳಿ. ಇವ್ರು ಮಾಡಿರೋದು ಯಾವಾಗ, ನನ್ನ ಮದ್ವೆ ಸಮಯದಲ್ಲಿ, ನನ್ನ ಇವ್ರಿಗೂ ನನಗೂ ಮದ್ವೆ ಫಿಕ್ಸ್ ಆಯ್ತಲ್ಲ ಅಣ್ಣ, ಆ ಟೈಮಿಗೆನೆ ನನ್ನ ಮಗನ್ ಮದ್ವೆ ಆಗ್ತಿದೆ ಅಂತ ಹೇಳಿ ಇದನ್ ಮಾಡ್ಬಿಟ್ಟಿದ್ದಾರೆ ಅಣ್ಣ. ಇವ್ರು ಇಲ್ಲಿ ಬರ್ತಿರೋದೇನು, ಮದ್ವೆ ಆಗಿದ್ದ ವರ್ಷದಲ್ಲಿ ನನ್ನ ಗಂಡನಿಗೆ ಕೂಡಿಸ್ಬಿಟ್ಟು ಬರ್ಸ್ಕೊಂಡಿದ್ದಾರೆ. ಇವತ್ತಿಗೂ ಕೋರ್ಟಿಗೆ ಅಲೀತಾ ಇದೀವಣ್ಣ, 2 ವರ್ಷ ಆಯ್ತು, ನಮ್ ಕೈಲಿ ಆಗ್ತಾ ಇಲ್ಲ ಅಣ್ಣ. ಅಲ್ಲಿ ಕಟ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳು ನೋಡಿಸ್ಕೊಂಡು ಅದಕ್ಕೆ ಅಂಗಡಿ ಅಂತ ಶುರು ಮಾಡಿದೆ ಅಣ್ಣ, ಅಂಗಡಿನೂ ನನಗೆ ಯಾಕೋ ಕೈ ಹತ್ತಾ ಇಲ್ಲ, ಆರೋಗ್ಯ ನನಗೆ ಬಿ ಪಿ ಶುರು ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಒಂದೊಂದು ವಾರಕ್ಕೂ 210, 215 ಒಂದೊಂದು ಬಿ ಪಿ ಶುರು ಆಗತ್ತೆ, ಕೈ ಕಾಲು ನಡುಗತ್ತೆ, ಒಂಥರ ಜೀವನ ಮಾಡಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಬಟ್ ಈಗ ಗಂಡ ಏನ್ ಮಾಡೋದು? ಮುಂಚೆ ಮಾಡ್ತಿದ್ರಲ್ಲ ಅದೇ ಕೆಲಸ ಮಾಡ್ತಾ ಇದಾರ ಅಣ್ಣ. ಏನವ ಮುಂಚೆ ಮಾಡ್ತಾ ಇದ್ರಲ್ಲ ಅದೇ ಕೆಲಸ ಮಾಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ನಂತ ಏನು ಇವತ್ತು ಬರ್ತಾ ಬಂದಂಗೆ, ಇಲ್ಲ ಅಂದ್ರೆ ಇಲ್ಲ, ಆ ರೀತಿ ಬದುಕು ಇರೋದ್ರಲ್ಲಿ ಬದುಕ್ಬೇಕು ಅನ್ನೋತರ ಇದೆ. ಆಸ್ತಿ ಎಲ್ಲ ಮಾಡ್ಕೊತಿದಾರೆ ಇಲ್ಲ ಅಂತಿಲ್ಲ ಅಣ್ಣ, ಈಗ ನಾವೇನೇ ಮಾಡಕ್ ಹೋದ್ರು ಏನೋ ಒಂದ್ಸರಿ ಆಯ್ತು ಒಂದ್ ಮಾರ್ಕೊಂಡು ಒಂದ್ ಜೀವನ ಕಟ್ಕೊಂತೀವಿ ಅನ್ನೋದಕ್ಕೂ ಎಲ್ಲ ತಗೊಂಡೋಗಿ ಕೋರ್ಟಲ್ಲಿ ಇಟ್ಕೊಂಡಿದ್ದಾರೆ. ನಾವೀಗ ಏನೇ ಮಾಡಿದ್ರು ತಪ್ಪಾಗುತ್ತೆ, ಇಷ್ಟ ದಿನ ಏನ್ ಮಾಡದೇ ಇದ್ರು ತಪ್ಪು ಅನ್ನೋದನ್ನ ಮಾಡ್ಬಿಟ್ರು ಅನ್ನಿಸ್ಕೊಂಡ್ಬಿಟ್ವಿ, ಬಟ್ ಈಗ ಮಾಡ್ತೀವಿ ಅಂದ್ರೆ ನಿಜ ತಪ್ಪಾಗತ್ತೆ. ಇವಾಗ ನಾನು ಇವರು ಜೀವನ ಚೆನ್ನಾಗಿದೆ, ಏನು ಪ್ರೀತಿಯಿಂದ ಇದೀವಿ, ಏನ್ ಬೇಕು ಬೇಡ, ಈ ಮಗಳು ಖುಷಿ ಪಡ್ಕೊಂಡ್ ಮಟ್ಟಕ್ಕೆ ನಾನು ಬದುಕ್ತಾ ಇದ್ದೀನಿ ಅಣ್ಣ. ಆದ್ರೆ ಅದು ತಡ್ಕೊಳ್ಳೋಷ್ಟು ಧೈರ್ಯ ನನಗೆ ಆಗ್ತಾ ಇಲ್ಲ, ಸಹಿಸ್ಕೊಂಡು ಬದುಕುವಷ್ಟು ಹಂಗಾಗ್ತಾ ಇಲ್ಲ. ಯಾವುದನ್ನು ಸಹಿಸ್ಕೊಂಡು? ಕೋರ್ಟು, ಕಚೇರಿ, ಮನೆ ಹತ್ರ ಬಂದು ಜಗಳ ಮಾಡೋದು. ಯಾರ್ಯಾರು ಬರ್ತಾರೆ ಜಗಳ ಮಾಡಕ್ಕೆ? ನಮ್ಮ ಅತ್ತೆ ಅಣ್ಣ ಬರ್ಕೊಂಡ್ಬಿಟ್ಟೆಲ್ಲೇ, ಇರ್ಕೊಂಡ್ಬಿಟ್ಟೆಲ್ಲೇ, ಆಸೆನ ಎಷ್ಟು ದಿನ ಬದುಕ್ತೀಯ, ಸಿಗೋದೇ ಇಲ್ವಾ ನೀನು? ಏನ್ ಏನ್ ಆಸೆ ತೀರಿಸ್ಕೊಂಡೆ ಅಂತ ಅರ್ಥ ಅದು? ಆಸ್ತಿ ಮಾಡ್ಕೊಂಡೆ, ನಮ್ಮ ಮಾವನ ಹತ್ರ ಎಲ್ಲ ಕಿತ್ಕೊಂಡ್ಬಿಟ್ಟೆ,
ಹೊತ್ತು ನಿನ್ನಿಂದ ಆಗ್ತಾ ಇರೋದು. ನೀನ್ ಇರಬಾರ್ದು ಕಣೆ, ನೀನ್ ಬದುಕಿರೋ ತನಕ ಅವನು ಮೆರೀತಾನೆ, ಅಂದ್ರೆ ನಮ್ ಗಂಡ. ನೀನ್ ಬದುಕಿರೋ ತನಕ ಅವನ್ ಮೆರೀತಾನೆ, ನೀನು ಇಲ್ಲ ಅಂದ್ಬಿಟ್ರೆ. ಬಟ್ ಇಲ್ಲಿ ನಿನ್ ತವ್ರ ಮನೆಯವರು ಓಕೆ, ಇದು ಇದೆಲ್ಲ ಹೋರಾಡೋ ಶಕ್ತಿ ಅವ್ರಿಗೂ ಇಲ್ವಾ? ಹೋರಾಡೋ ಶಕ್ತಿ ಅಂದ್ರೆ ದೊಡ್ಡ ಕಾಸಲ್ಲಿ ಇದಾರೆ ಅಣ್ಣ, ಅಂದ್ರೆ ಅವ್ರ ಹೆಂಗೆ ಅಂದ್ರೆ ಅಣ್ಣ, ಈಗ ಕೊಟ್ಟ ಮೇಲೆ ಮುಗೀತು, ಈಗ ಕೊಟ್ಟ ಮನೆಯಿಂದ ಹೊರ ಕೊಟ್ಟ ಮೇಲೆ ಮುಗೀತು. ಈಗ ನಾನೇನೇ ಮಾಡಿದ್ರು ನಿಂದ ಏನೋ ತಪ್ಪಿರ್ಬೇಕು, ಓಹೋ ನೀನೇ ಹೊಂದ್ಕೋಬೇಕು. ಆ ಕಾರಣಕ್ಕೆ ನೀನು ಏನು ಹೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಆಯ್ತವ, ಈಗ ಕೋರ್ಟ್ ವಿಚಾರ ಏನ್ ಹೇಳ್ತಾರ ನಿಮ್ ಲಾಯರ್, ಏನ್ ಹೇಳ್ತಾರ ಆಗುತ್ತೆ ಅಂತಾರ, ಅಥವಾ ಏನ್ ಏನ್ ಅದು ಅವ್ರ ಕಡೆಯಿಂದ ಬರೋ ಸ್ಪಷ್ಟತೆ? ಅವ್ರ ಕಡೆಯಿಂದ ರಾಜಕೀಯವಾಗಿ ಇರೋದ್ರಿಂದ ಅದೇ ಡೇಟ್ ಮುಂದಾಗ್ತಾನೆ ಇದಾರೆ. ದುಡ್ಡು ಹೆಚ್ಚು ಕಮ್ಮಿ ಕೋರ್ಟಿನ ವಿಚಾರಕ್ಕೆ ಅಂತಾನೆ 2-3 ಲಕ್ಷ ಹೋಗ್ಬಿಟ್ಟಿದೆ ಅಣ್ಣ. ಈ ಕ್ಷಣಕ್ಕೂ ಡೇಟ್ ಹೋಗ್ತಾ ಇದೆ, ಹಂಚ್ಕೊಳ್ಳೋದಿಕ್ಕ ಅಥವಾ ಅವ್ರಿಗೆ ಮಾತ್ರ ಹೋಗಬೇಕು ಅಂದ್ರೆ ಆ ಕೇಸ್ ಉದ್ದೇಶಗಳೇನು? ಆ ಕೇಸ್ ಉದ್ದೇಶ ಅಂದ್ರೆ ಅಣ್ಣ ಅದು ನನ್ನ ಗಂಡಂದು ಓಕೆ ಹೆಂಡತಿಗೆ ಸೇರ್ಬೇಕು. ಬಟ್ ವಿಲ್ ಮಾಡಿದ ಮೇಲೆ ಅಲ್ಲಿಗೆ ಬೇರೆ ಏನು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಮೋಸ ಮಾಡಿ ಮಾಡ್ಕೊಂಡಿದ್ದಾರೆ, ಹೊಡೆದು ಬಡದು ಮಾಡ್ಕೊಂಡಿದ್ದಾರೆ. ವ್ಯಕ್ತಿನ ಹಿಂಸೆ ಕೊಟ್ಟು ಮಾಡ್ಕೊಂಡಿದ್ದಾರೆ. ಬಟ್ ವಿಲ್ ಮಾಡೋ ಸಮಯದಲ್ಲಿ ನಿಮ್ಮ ಮಾವ ಯಾರು ಸಹಾಯ ತಗೊಂಡಿದ್ರು, ಅವ್ರು ಸಾಕ್ಷಿಯಾಗಿ ನಿಲ್ತಾರಲ್ವಾ? ನಮ್ಮ ಇಲ್ಲ ಅಣ್ಣ, ಆ ಥರದವ್ರು ಯಾರು ಇರ್ಲಿಲ್ಲ, ಇದ್ರು ಅವ್ರ ಬಗ್ಗೆ ಇಲ್ಲ ಬದುಕಿಲ್ಲ. ಈಗ ನಾವು ಯಾರನ್ನು ಕರ್ಕೊಂಡ್ಬರಕ್ಕೂ ಆಗ್ತಿಲ್ಲ. ಸೊ ಅಂತಿಮವಾಗಿ ತೀರ್ಪು ಇಬ್ಬರಿಗೂ ಸಮ ಅಂತ ಬರ್ಬೋದು, ಬಟ್ ಯಾರೋ ಒಬ್ಬರಿಗೂ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಇಲ್ಲ ಇಬ್ಬರಿಗೂ, ನನಗೆ ಅದನ್ನು ಒಪ್ಪಿಗೆ ಇದೆ ಅಣ್ಣ. ನಾನು ಅವತ್ತಿನ ದಿನ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಮಾಡ್ತಾರಲ್ಲ ಅಣ್ಣ, ಒಪ್ಪಂದಕ್ಕೆ ಅಂತ ಹೇಳಿ ಕರೀತಾರೆ, ಹೋದ್ರೆ ಅಣ್ಣ ನಾನು ಕೇಳಿದ್ದು ಒಂದೇ ಮಾತು ಅಣ್ಣ, ಅಮ್ಮ ಇಲ್ಲಿ ಜಗಳ ಆಡೋದ್ರಿಂದ ಏನಿಲ್ಲ, ಅಮ್ಮ ನನ್ನ ಜೊತೆಗೆ ಬಾ, ನನ್ನ ಮಗಳು ನೀನು ನೋಡ್ಕೊಂತಾ ಇದ್ದೀನೋ, ನೀನು ನನಗೆ ಮಗಳು, ಅವತ್ತು ಅಪ್ಪಾಜಿ ನಿನ್ ನೋಡ್ಕೊಂಡೆ, ಅದೇ ರೀತಿ ನಿನ್ನನ್ನು ನಾನು ನೋಡ್ಕೊಂತೀನಿ. ನಿನ್ನ ಮನೆ ಅನ್ನ ತಿನ್ಬೇಕೇನೆ ನಾನು, ಯಾವ ನಂಬಿಕೆ ಇಟ್ಟು ಬರಲಿ, ಏನಂತೀರ ಅಣ್ಣ ಇದು? ಗೆಡ್ಜ್ ಮುಂದೇನೆ ಬಂದಂತ ಉತ್ತರ ಅಣ್ಣ ಇದು, ನನ್ ಮಾತೇ ಇಲ್ಲ ಅಣ್ಣ, ನನ್ ಬರ್ಲಿಲ್ಲ ಮಾತು, ಏನಂತ ಮಾತಾಡ್ತೀರ ಇದಕ್ಕೆ? ಅಂದ್ರೆ ಮಗಳದಿರ ನೋಡ್ಕೊಳ್ತಾರೆ ಅನ್ನೋ ಧೈರ್ಯ? ಹೌದು ನಿಂಗೆ ಹೇಳ್ತೀನಿ ಅಂತಲ್ಲ ಅಣ್ಣ, ಅವರು ಅವ್ರ ಹತ್ರ ಇರೋ ಒಡವೆ ಕಾಯ್ತಾ ಇದಾರೆ, ಇವಾಗಿರೋ ಮನೆಗಳಿಗೆ ಕಾಯ್ತಾ ಇದಾರೆ ಅವರು, ಅಷ್ಟು ಬಿಟ್ರೆ ಅಣ್ಣ ನಿಜವಾಗ್ಲೂ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅವರಿಗೆ. ಆಯ್ತವ, ನೀನ್ ಆ ಕರ್ಮಕ್ಕೆ ನೀನ್ ಅಡ್ಡ ಹೋಗ್ಲಿಕ್ಕೆ ಆಗಲ್ಲ, ಆಯ್ತು ಅದು ಬೇರೆ ಕತೆ ಇದೆ. ಬಟ್ ನೀನು ನೋಡವ್ವ, ನೀನು ಅವತ್ತು ಮನೆಯಿಂದ ಹೊರಗಡೆ ಹಾಕಿದಾಗ ತಿನ್ನೋಕೆ 3 ಹೊತ್ತು ಊಟಕ್ಕೂ ಕಷ್ಟ ಇರೋ ಸಮಯದಲ್ಲಿ ಇನ್ನೊಬ್ಬರು ಮನೇಲಿದ್ದು ಇನ್ನೊಬ್ಬರ ಆಶ್ರಯ ತಗೊಂಡು ಅಲ್ಲಿ ಅವರ ಕಾಮುಕ ದೃಷ್ಟಿಯನ್ನೆಲ್ಲ ಎದುರಿಸಿ ಇಲ್ಲಿವರೆಗೂ ಬಂದ, ಅಂದರೆ ಇವತ್ತೇನು ಬದುಕಿದೆಯಲ್ಲ ಬಾ, ಅವತ್ತು ಓಕೆ ನನ್ನ ಮಗಳನ್ನು ಸಾಕುವಷ್ಟು ಅವ 3 ಹೊತ್ತು ಊಟಕ್ಕೆ ಇರೋ ಜಾಗ, ಅಂದರೆ ಅವತ್ತಿಗೆ ಹೋಲಿಸ್ಕೊಂಡ್ರೆ ಇವತ್ತು ಒಂಚೂರು ಮೇಲಕ್ಕೆ ಬಂದಿದ್ದೀಯಾ? ಹೌದಲ್ಲವ? ಅಂದರೆ ನೀನು ಅದನ್ನು ಒಪ್ಕೊಳ್ಬೇಕು. ಈಗ ಕೇಸ್ ಏನಾಕಿದ್ದಾರೆ, ಈಗ ಅವರೊಳಗಿನ ವಿಷದ ವಿಚಾರಗಳಿಗೆ ನೀನು ಹೊಣೆ ಅಲ್ಲ, ಯಾಕಂದ್ರೆ ಅಂತ ಸಮಯದಲ್ಲಿ ನೀನು ಗೆದ್ದುಕೊಂಡು ಬಂದಿರೋ ವೀರವನೀತೆ ಗಟ್ಟಿಗಿತ್ತಿ ಇಲ್ಲಿ ಬಂದು ನಿನ್ನ ಗಂಡ ನಿನ್ನ ಮಗಳು ಇವನ್ ಇವರೆಲ್ಲ ಆಸ್ತಿಯನ್ನು ಅವ್ರಿಗೆ ತಗೊಂಡ್ರು ಕೂಡ ಖಂಡಿತ ನಿಮಗೆ ಇವ್ರ ಯಾವ ಆಸ್ತಿನೂ ಇಲ್ಲದೇನು ಬದುಕೋ ಶಕ್ತಿ ಇದೆ, ಯಾಕಂದ್ರೆ ಇಷ್ಟು ವರ್ಷ ನೀವು ಹಂಗೆ ಬದುಕಿರೋದು. ಹೌದಲ್ಲ? ಅದೇ ಅದೋ ಒಂದು ಪಾಳ ಬಿದ್ದಿರೋ ಜಾಗ ಒಂದು ಬಿಟ್ಟರೆ ಸ್ವಯಂ ಏನು, ಹೇಗೆ ಒಬ್ಬ 0 ಇಂದ 0 ಇಂದ ಮತ್ತೆ ಹೇಗೆ ಬದುಕನ್ನು ಕಟ್ಕೊಳ್ತಾರೋ ನೀನು ಹಾಗೆ ಕಟ್ಕೊಂಡಿರೋದು. ಅಂದ್ರೆ ಇಲ್ಲಿ ಖಂಡಿತ ಎಲ್ಲ ಅವ್ರ ಕಡೆ ಹೋಗುತ್ತೆ ಅಂತಲ್ಲ, ಬಟ್ ನೀನು ಅರ್ಥ ಮಾಡ್ಕೋ, ಈಕೆಯನ್ನು ನಾನು ಮನ ಹೋಲಿಸ್ತೀನಿ ಅಥವಾ ಈಕೆ ಅಂದರೆ ನೋಡವ್ವ, ಅತ್ತೆ ಅಂತಕ್ಕಂಥವಳಿಗೆ ನಿನ್ನ ಮಗನ ಅಥವಾ ಸೊಸೆ ಮತ್ತೆ ಮಗ
ಇವ್ರ ಬಗ್ಗೆನೇ ಏನೋ ದ್ವೇಷ ಇರೋದ್ರಿಂದ ಅಥವಾ ನಿಮ್ಮ ಬಗ್ಗೆನೇ ಕೆಡುಕಿರೋದ್ರಿಂದ ಅಲ್ಲಿ ನಿಮ್ಮ ಯಾವ ಸಂಧಾನಗಳು ಯಶಸ್ಸನ್ನು ಗಳಿಸೋದಿಲ್ಲ. ಎಲ್ಲಿಯವರೆಗೂ ಅಳಿಯಂದಿರು ಮಗಳು ಹೇಗೆ ದುರ್ಯೋಧನನ ಜೊತೆ ಶಕುನಿ ಕುತಂತ್ರಗಳು, ಶಕುನಿಯ ಈ ಕೆಟ್ಟ ಕೆಟ್ಟ ಐಡಿಯಾಗಳು ದುರ್ಯೋಧನನ್ನು ಹಾಳು ಮಾಡಿದ್ವು, ಹಾಗೆ ಅಳಿಯ ಮಗಳು ಇವರ ಈ ಕುತಂತ್ರಕ್ಕೆ ನಿನ್ನ ಅತ್ತೆ. ನಿಜಕ್ಕೂ ಆ ಗಂಡ ಅಂತಕ್ಕಂಥವನನ್ನು, ಆ ವಯಸ್ಸಾದ ಜೀವವನ್ನು ಇವರು ಆ ಮಟ್ಟಿಗೆ ನೋಯಿಸಿ, ಆ ಮಟ್ಟಿಗೆ ಕತ್ತಿ ಹಿಸಿಗಿ ಕೊಲ್ಲುವಷ್ಟು, ಹತ್ಯೆ ಮಾಡುವಷ್ಟು ಕುತಂತ್ರಕ್ಕೋಗಿದ್ರೆ ಯಾವ ಮನೆಯಲ್ಲಿ ಆ ಹತ್ಯೆ ನಡೀತೋ ಆ ಮನೆ ಸರ್ವನಾಶವಾಗೋಗುತ್ತೆ. ಈವನ್ ನಾಳೆ ದಿನ ಆ ಮನೆ ನಿನಗೆ ಒದಗಿ ಬಂದರೂ ಕೂಡ ನೀನು ಆ ಮನೆಯಲ್ಲಿರೋ ನಿರ್ಧಾರ ನೀನು ಮಾಡಬಾರ್ದು. ಯಾವ ಜಾಗದಲ್ಲಿ ಆ ಹಿರಿ ಜೀವ ನರಳಾಡಿ ಪ್ರಾಣ ಬಿಡ್ತಲ್ಲವ, ಆ ಜಾಗ ನಿಮ್ಗೆ ಯಾರಿಗೂ, ಯಾರು ಈಗ ಆ ಜಾಗದಲ್ಲಿದ್ದಾರೋ ಅವರ ಕೊನೆಯ ಗಳಿಗೆಗಳು ಅತ್ಯಂತ ನರಳಾಟದಿಂದ ಇರ್ತವೆ. ನಿನಗೆ ನಾನು ಕೇಳಿಕೊಳ್ಳೋದು, ನಿನ್ನ ಪಾಲಿಗೆ ಅದೇನು ಬರಲಿ ಬರದೇ ಇರಲಿ, ಆದರೆ ಯಾವ ಜಾಗದಲ್ಲಿ ಆ ಹಿರಿಯ ಜೀವ ನರಳಾಡಿ ನರಳಾಡಿ ಪ್ರಾಣ ಬಿಡೋ ಥರ ಆಯಿತೋ, ಅದನ್ನು ಇವರು ಎಷ್ಟೇ ಕುತಂತ್ರ ಮಾಡಿ ಪಡ್ಕೊಂಡ್ರೂ ಕೂಡ ಅವರ ಗುಂಡಿಯನ್ನು ಅವರೇ ಆ ಜಾಗದಲ್ಲಿ ತೋಡ್ಕೊಳ್ತಾ ಇದ್ದಾರೆ ಅನ್ನೋ ಅರ್ಥವೇ ಹೊರತು, ಇದು ಕೋರ್ಟು ಕಾನೂನಿಗೂ ಮೀರಿ ಕರ್ಮದ ಕಲ್ಲನ್ನು ಎಡವಿದ್ದಾರೆ. ಇವರು ಕರ್ಮವನ್ನು ಇವರು ಅನುಭವಿಸ್ಲೇಬೇಕು. ನೀನೊಂದು ಹೆಣ್ಮಗಳಾಗಿ ನಿನ್ನ ಮಗಳು ಈ ಪಾಪದ ಕೊಡದಲ್ಲಿ ನಿನ್ನ ಮಗಳು ತೇಲಬಾರ್ದು. ನಿನ್ನ ಮಗಳಿಗೆ ಆ ಪಾಪದ ಕೊಡದಲ್ಲಿರೋ ಸ್ವಲ್ಪ ನೀರು ಕೂಡ ಹೆಜ್ಜೆಗೂ ಹೆಚ್ಚಾಗಬಾರ್ದು. ನಿನ್ನ ಮಗಳು, ನಿನ್ನ ಗಂಡ ಇಲ್ಲಿವರೆಗೂ ನಡ್ಕೊಂಡು ಬಂದಿದೀಯವ, ಕಾನೂನು ಕೋರ್ಟು ಏನಿದೆ ಆಯಿತು, ಅದ್ರ ಪಾಡಿಗಾಗಲಿ. ನನಗೆ ಅವತ್ತು ಏನೂ ಇರಲಿಲ್ಲ, ಮುಂದೆಯೂ ನನಗೇನು ಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಬದುಕು. ಹಂಗೂ ಏನೋ ಬಂತ, ಅದು ಬೋನಸ್ಸು. ಆದರೆ ಈ ಅತ್ತೆಗೆ ಎದುರುಕೊಂಡು, ಅವ್ರಿಗೆ ಎದುರುಕೊಂಡು, ಇವ್ರಿಗೆ ಎದುರುಕೊಂಡು ಧರ್ಮವನ್ನು ಕೈ ಬಿಡಬೇಡ. ನೀನು ಏ ನಮಗೇನು ಬೇಡ, ನಿಮ್ಗೆ ಕಿರುಕುಳ ಸಾಕಾಗಿದೆ, ನೀವೇ ಮಡ್ಕೊಂಬಿಡಿ ಅಂತಲೂ ಬರ್ಕೊಡ್ಬೇಡ. ಹಾಗಂತ ಇದ್ರೇನೆ ನನ್ನ ಜೀವನ ಅನ್ನೋ ಥರನೂ ಅವ್ರ ಮುಂದೆ ತೋರಿಸ್ಕೊಳ್ಬೇಡ. ಯಾಕಂದರೆ ಇಲ್ಲಿ ಆ ಆಸ್ತಿಗೂ ಮೀರಿ ನಿನ್ನ ಮಗಳು ನಿನ್ಗೆ ಆಸ್ತಿ. ಯಾವ ಹೆಣ್ಮಗಳಿಗೋಸ್ಕರ ಇಂದ ಗಂಡು ಮಗು ಹುಟ್ಟೋದ್ರ ಬದಲು ಹೆಣ್ಮಗು ಹುಟ್ಟಿತು ಅನ್ನೋ ನೀಚ ವ್ಯಕ್ತಿತ್ವವನ್ನು ತೋರಿಸಿ ನಿಮ್ಮನ್ನು ಯಾವತ್ತು ಹೊರಗಡೆ ಹಾಕಿದ್ರೂ ಅವತ್ತೇ ಆ ಮನೆಗೆ ದರಿದ್ರ ಬಂದು ಸೇರಿಕೊಂಡಿದೆ. ದರಿದ್ರ ಅಂದರೆ ಅದು ಲಕ್ಷ್ಮಿಯ ಕುರಿತಾಗಿ ದರಿದ್ರ ಅಲ್ಲ, ಅವರಿಗೆ ಬೇಗ ಸಾವು ಬರೋದಿಲ್ಲ. ಆದರೆ ಅವರ ನರಳಾಟಗಳು, ಯಾವ ಮಗಳು ಯಾವ ಅಳಿಯ ಇವರು ಯಾರೂ ಬರಲ್ಲ. ನೀನೇ ಹೇಳ್ದಂಗೆ ಅವರೆಲ್ಲ ಕಾಯ್ತಾ ಇರೋದು ಅಲ್ಲಿ ಹಣವೋ ಆಸ್ತಿಯೋ ವಿಚಾರವೋ ಬಿಟ್ಟರೆ ಆ ಹಿರಿಯಳ ಮೇಲಿನ ಪ್ರೇಮಕ್ಕಾಗಿ ಅಲ್ಲ. ಅದನ್ನು ಪಡ್ಕೊಳ್ಳೋವರೆಗೂ ಅವರೊಂದು ಮುಖವಾಡ ಹಾಕಿದ್ದಾರೆ. ಅದನ್ನು ಈಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಗ ಇಡೀ ಕಾನೂನು, ಇಡೀ ಕೋರ್ಟು, ಇಡೀ ಊರವರೆಲ್ಲ ಹೋಗಿ ನೋಡವ್ವ, ನಿನ್ನ ಮಗಳು, ನಿನ್ನ ಅಳಿಯ ಇವರೆಲ್ಲ ಇಂಥ ಕುತಂತ್ರಕ್ಕೆ ಬಿದ್ದಿದ್ದಾರೆ, ನೀನು ದಯವಿಟ್ಟು ಎಚ್ಚೆತ್ಕೊಂಡು ನಿನ್ನ ಸೊಸೆ ಮಗನನ್ನು ಒಳಗಡೆ ಕರ್ಕೊಂಡು ನೀನು ಏನೋ ಕಡೆಗಾಲದಲ್ಲಿ ಅವರ ಆಶ್ರಯ ಪಡ್ಕೋ, ನಿನಗೂ ಒಳ್ಳೇದಾಗುತ್ತೆ ಅಂತ ಏನು ಹೇಳಿದ್ರೂ ಕೂಡ ಆಕೆ ಕೇಳಲ್ಲ. ಯಾಕೆ ಗೊತ್ತೇನು, ಅವತ್ತು ಹೆಣ್ಣುಮಗಳು ಹುಟ್ಟಿದಾಗ ಅದನ್ನು ಪರಮ ನೀಚತನದಿಂದ ನಿಕೃಷ್ಟವಾಗಿ ನಡ್ಕೊಂಡಿದ್ದು, ಮತ್ತು ಅದಕ್ಕಿಂತ ದೊಡ್ಡ ಪಾಪ ಅಂದಾಗ ಆ ಹಿರಿ ಜೀವಕ್ಕೆ ಇವರು ಕೊಟ್ಟಿರೋ ನೋವು. ಮತ್ತು ಆ ರಾತ್ರಿ ನೀನೇನು ತಾಂಡೋಗಿ ಬಿಟ್ಟಲ್ಲ ಪಾಪ, ಒಂದು ತೊಟ್ಲಲ್ಲಿರೋ ಮಗು ಒಂದು ಹಾವು ಬಂದಾಗ ತಾಯಿ ಓಡೋಗ್ಬೋದು, ಆದರೆ ಮಗುವನ್ನ ಎತ್ಕೊಂಡು ಓಡೋಗೋದು ಧರ್ಮ ಅಲ್ವನವ? ಆದರೆ ಅವತ್ತು ನಾನು ಹೋಗಲ್ಲ ಅಂತ ಅದು ಕೇಳಿಕೊಂಡಾಗ ಅದಕ್ಕೂ ವಯಸ್ಸಾಗಿತ್ತು. ಇಲ್ಲ ನಾನು ಹೋಗಲ್ಲ, ಇಲ್ಲೂ ಇರಲ್ಲ ಅಲ್ಲೂ ಇರಲ್ಲ, ನಾನು ಎಲ್ಲಿಗೋ ಹೋಗ್ತೀನಿ ಅನ್ನುವಷ್ಟು ತ್ರಾಣ ಅದರಲ್ಲಿ ಇರಲಿಲ್ಲ. ಒಂದು ಮಗು ತೊಟ್ಲಲ್ಲಿದ್ದಾಗ, ಹಾವು ಬಂದಾಗ, ಮಗುವನ್ನು ಬಿಟ್ಟು ತಾಯಿ ಓಡೋದಾಗ ಏನು ಪಾಪವಾಗುತ್ತೋ, ಅವತ್ತು ನೀನು ಕರ್ಕೊಂಡು ಹೋಗಿ ಬಿಟ್ಟಾಗ ನಿನ್ನ ಉದ್ದೇಶ ಶುದ್ಧವಾಗಿದ್ದರೂ ಕೂಡ ಹಿರಿ ಜೀವ ಹೋಗಲ್ಲ ಅಂತೀರಿ ಅಂದಾಗ ನೀವು ಆ ಸಾವಿಗೆ ಕರುಣೆ ತೋರಿಸ್ಬೋದಿತ್ತು ಅಂತ. ಅವತ್ತು ನಿನ್ನ ಉದ್ದೇಶ ಊರವರು ಹೇಳಿದ್ರು, ಅಯ್ಯೋ ಅವಳಿಂದ ಅಪ್ಪ ಅವ್ರ ಗಂಡ ಹೆಂಡತಿನ ದೂರ ಮಾಡಬೇಡಿ, ದೂರ ಮಾಡಬೇಡಿ ಅಂದರೆ ನೀನು ಕೊಳಪಟ್ಟಿ ಇಟ್ಕೊಂಡು ಎಳ್ಕೊಂಬಂದಿದ್ರೆ ದೂರ ಅನ್ನೋದು ಮಾತು ಬರ್ತಿತ್ತು, ಅದು ವಿಷಯ ಬೇರೆನೇ ಇತ್ತು. ಹೌದಲ್ಲವ? ಹೌದಣ್ಣ. ಮತ್ತೆ ನಿನ್ನ ಆ ನಿರ್ಧಾರಕ್ಕೆ ಏನು ಅರ್ಥ ಇದೆ? ಮತ್ತೆ ಅವಾಗಿನ
ಧರ್ಮವನ್ನ ಅಳತೆ ಮಾಡುವ, ಧರ್ಮವನ್ನ ವ್ಯಾಖ್ಯಾನಿಸುವ ಅಥವಾ ಅದರ ಮೂಲ ಡೀಪ್ ಮೀನಿಂಗ್ ಅಂತ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಅಂದಾಗ ನಿನಗೇನು ಅನ್ನಿಸ್ತು, ಅಯ್ಯೋ ನಾನು ಬೇರೆ ಮಾಡಿಬಿಡ್ತೀನಿ. ಬಟ್ ಆ ಜೀವ ಅಲ್ಲಿ ಅನುಭವಿಸು ಅಂದ್ರೆ ತಾನೇ ಮನೆಯನ್ನ ತೊರೆದು ಇಲ್ಲಿಗೆ ಬಂದಾಗ ಅಲ್ಲಿ ದೂರ ಮಾಡೋ ಪ್ರಶ್ನೆನೇ ಇಲ್ಲ ಅಲ್ವಾ? ಸತ್ಯನವ, ಆ ಪಾಪಕ್ಕೆ ನೀನು ಹೊಣೆಯಾಗಿದ್ದೀಯ. ನಿನ್ನ ಉದ್ದೇಶ ಶುದ್ಧವಾಗಿದ್ರು ಕೂಡ ಅಥವಾ ನಿನ್ನ ಉದ್ದೇಶ ಊರಿನವರು ಜನರ ಅಭಿಪ್ರಾಯ ನಾಳೆ ನಿನ್ನ ಮೇಲೆ ಏನೋ ಅಂತದ್ದೊಂದು ಪಾಪ ಬರಬಹುದು, ದೂರ ಮಾಡಿದ ಪಾಪ ಅಂತ ಐತೆ ಹೊರತು ಒಬ್ಬ ಏನೋ ಅಲ್ಲಿ ನೋಡಿ ಹೆದರ್ಕೊಂಡೆ ನಾನು ಅಲ್ಲಿಗೆ ಹೋಗಲ್ಲ ಅಂದವು ನನ್ನ, ಅಯ್ಯೋ ಹೋಗಪ್ಪ ನೀನು ಅಲ್ಲಿಗೆ ಹೋಗದೆ ಹೋದ್ರೆ ನಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವನನ್ನು ಅಳ್ಳಕ್ಕೆ ದೂಕುವುದಕ್ಕಿಂತ ಅಲ್ಲೇ ಒಂದು ದಿನ ಆಶ್ರಯ ಕೊಡುವುದು ಧರ್ಮ ಆಗುತ್ತಲ್ಲವ? ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀರಿ ನೀನು ಏನು ಹೇಳ್ದೋ ಆ ಸಾವಿನ ಕುರಿತಾಗಿ ಅದು ಸತ್ಯ, ಅರ್ಥಾತ್ ಅದು ಸ್ವಾಭಾವಿಕವಲ್ಲ, ಅದು ನೇಚರ ದೌರ್ಜನ್ಯವಾಗಿತ್ತು. ಮತ್ತು ಅದು ಅತ್ಯಂತ ನಿಕೃಷ್ಟತನ, ಒಂದು ಹಿರಿ ಜೀವವನ್ನು ಆ ಮಟ್ಟಿಗೆ ಆಯಿತು. ಅದಕ್ಕೆ ಅವರೇನು ತಗೊಳ್ಬೇಕು, ಎಲ್ಲಿ ಅವರು ಇನ್ನೊಂದು ಜೀವಕ್ಕೆ ನೋವು ಕೊಟ್ಟರು, ಇನ್ನೊಂದು ಜೀವವನ್ನು ಅದಕ್ಕೆ ವಯಸ್ಸಾಗಿತ್ತು ಅನ್ನೋದು ಬಿಟ್ಟರೆ ಅದರ ಪೂರ್ಣ ಆಯಸ್ಸನ್ನು ಕಳೆಯುವಂತಹ ಅವಕಾಶ ಒಬ್ಬ ಮನುಷ್ಯನಾಗಿ ಅದಕ್ಕೂ ಇತ್ತಲ್ಲವ? ಆದರೆ ಯಾವ ಜಾಗದಲ್ಲಿ ಅವರೆಲ್ಲ ಸೇರಿ ಮಾಡಿದ್ದಾರೆ, ಆ ಒಂದೊಂದು ಮೂಲೆಯಲ್ಲೂ ಅವರಿಗೋಸ್ಕರ ಪಾಪದ ಕೊಡಗಳು ಕಾಯ್ತಾ ಇದ್ದಾವೆ. ನಿನಗೆ ಅದರ ಸೂಕ್ಷ್ಮವನ್ನಂತೂ ಕೊಟ್ಟಿದ್ದೀನಿ. ಆ ಮನೆಯನ್ನು ನಿನಗೆ ಕೊಟ್ಟರೂ ಕೂಡ ನೀನು ಆ ಮನೆಯಲ್ಲಿ ಮುಂದಿನ 15-20 ವರ್ಷಗಳ ಕಾಲ ಎಲ್ಲಿವರೆಗೂ ಈ ಅತ್ತೆ ಮಗಳು ಅಳಿಮಯ್ಯ ಇವ್ರಿಗೆ 15-20 ಅನ್ನೋ ದೀರ್ಘವಾದ ವರ್ಷ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಸಮಯ ಬೇಕು. ಆದರೆ ನಾನು ಹೇಳ್ತೀನಿ, ಇಲ್ಲಿ ಆ ಏನು ಕೋರ್ಟಲ್ ಅದಿದೆ, ಕಾನ್ ಕೇಸ್ ಇದೆ ಅಥವಾ ಏನೇನು ವಿಲ್ಲು ಅದು ಏನಿದೆ, ಇದು ನಿನ್ನ ಮನೆಯ ಸಂತೋಷದಿಂದ ಹೊರಗಡೆ ವಿಚಾರ. ಇದನ್ನು ಮುಖ್ಯವಾಗಿಟ್ಕೊಂಡು ನೀವೀಗಿರೋ ಮನೆಯಲ್ಲಿ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು ಬೇಡ. ಯಾಕಂದರೆ ಅದು ಬಂದರೂ ಬರದೆ ಹೋದರೂ ನಿಮಗೂ ಒಂದೇ ಸಾವು ಬರುತ್ತೆ, ಹೌದಲ್ವ? ಅಂತಿಮವಾಗಿ ನಾವು ಮಗಳು, ನಾನು ಹೇಳ್ತೀನಿ, ನಿನ್ನ ಮನೆಯ ಯಾವ ಮಗಳು ಯಾರಿಗೂ ಬೇಡವಾಯಿತು ಅವತ್ತು ಅದೇ ಮಗಳು ನಿನ್ನ ಮನೆಗೆ ವರ ಆಗ್ತಾಳೆ. ಯಾವುದೇ ಕಾರಣಕ್ಕೂ ಆ ನೀಚರ ಸಹವಾಸಕ್ಕೆ ನಿನ್ನ ಮಗಳನ್ನ ಬಿಡಬಾರ್ದು. ಹೇಗೆ ಸೂಕ್ಷ್ಮ ಕೊಡ್ತೀನಿ ನೋಡ್ಕೋ, ನಿನ್ನ ಮಾವನ ವಿಚಾರದಲ್ಲಿ ಎಷ್ಟು ಕೆಟ್ಟ ನಿರ್ಧಾರ ತಗೊಂಡ್ರು ನಾಳೆ ಒಂದು ದಿನ ನಿನ್ನ ಮಗಳ ವಿಚಾರ ಅಥವಾ ನಿನ್ನ ಗಂಡನ ವಿಚಾರಕ್ಕೂ ಅದೇ ನಿರ್ಧಾರ ತಗೊಳ್ಳೋ ಹಂತಕ್ಕೆ ಹೋಗ್ತಾರ ಅವರು. ಅರ್ಥ ಆಯ್ತಲ್ಲ, ನಾನು ಆ ಸೂಕ್ಷ್ಮವನ್ನು ಬಿಚ್ಚಿಡ್ತಾ ಇದ್ದೀನಿ. ನೀನು ಆಸ್ತಿಯ ವಿಚಾರವೋ ಏನು ಆಯ್ತು, ಅದು ಬಂದ್ರೆ ಬರಲಿ ಬರ್ದಿರು ಹೋಗಲಿ, ನೀನು ಪಡ್ಕೊಳ್ಳೋದಕ್ಕೆ ನೀನು ಮಿನಿಮಮ್ ಹೋರಾಟ ಏನು ಮಾಡಬೇಕು ನೀನು ಮಾಡು. ಆದರೆ ನಿನಗೆ ಜೀವಗಳು ಮುಖ್ಯ ಅನ್ನೋದಾದರೆ ಈಗೇನು ಬದುಕ್ತಾ ಇದೆಯಾ, ಇಲ್ಲೇ ನಿನ್ನ ಬದುಕನ್ನು ಕಟ್ಕೋ. ನೀನು ಸಾಯೋಷ್ಟರಲ್ಲಿ ಬಡವಳಾಗೆ ಸಾಯ್ತೀಯೋ ಏನಾಗಿ ಸಾಯ್ತೀಯೋ ಗೊತ್ತಿಲ್ಲ, ಆದರೆ ಏನು ಈಗ ಅಲ್ಪ ಅಲ್ಪ ಸ್ವಲ್ಪ ನೆಮ್ಮದಿ ಇದೆಯಲ್ಲ, ಇದು ಇನ್ನೂ ಹೆಚ್ಚಾಗಬೇಕು ಅಂದರೆ ಈ ನೀಚರ ಸಹವಾಸಗಳಿಂದ ನೀನು ದೂರ ಬರಬೇಕು. ಅದಕ್ಕೇನು ಕಾನೂನು ಹೋರಾಟ ಇದೆ, ದೂರ ಇದ್ದು ಮಾಡ್ಕೋ. ಬಟ್ ಆಕೆನೆ ಬಂದು ಮುಂದೊಂದು ದಿವಸ ನಿನ್ನ ಕಾಲಿಡಿದು ನನ್ನನ್ನು ಸಾಕ್ರಿ ಅಂತ ಹೇಳಿದ್ರು ಕೂಡ ನಿನ್ನ ಮಗಳು ಮತ್ತು ನಿನ್ನ ಗಂಡನ ದೃಷ್ಟಿಯಿಂದ, ಯಾಕಂದರೆ ಆಕೆ ಬಂದು ನಿನ್ನನ್ನು ಕಾಲು ಎಡ್ಕೊಳ್ಳೋದು ಕೂಡ ಅಲ್ಲಿ ಯಾವುದೋ ಒಂದು ನಾಟಕದ ಒಂದು ಭಾಗವೇ ಆಗಿರುತ್ತೆ. ನಿನ್ನ ಅತ್ತೆ ಆ್ಯಕ್ಟರ್ರು, ಅಳಿಯ ಮಗಳು ಇವರೆಲ್ಲ ನಿರ್ದೇಶಕರಾಗಿರ್ತಾರೆ. ಮತ್ತೆ ನೀನು ತುಂಬ ಒಳ್ಳೆಯವಳಾಗ್ಲಿಕ್ಕೆ ಹೋಗಿ ಮತ್ತೆ ದ್ರೋಹಕ್ಕೊಳಗಾಗಬೇಡವ. ಅದರಿಂದ ಸಂಪೂರ್ಣ ದೂರ ಇರು. ಮಾಡ್ಕೊಂಡಿದ್ದೀನಲ್ಲಣ್ಣ, ಅದಕ್ಕೂ ಹೋಗಿ ಹೇಳಿದಾರಣ, ಯಾವನೋ ಮಾಡ್ಕೊಟ್ಟಿದ್ದಾನೆ. ಇದು 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 ನೀನು ಮಾಡ್ತಿರೋ ತಪ್ಪು. ನೋಡ್ ತಾಯಿ, ನಿನ್ನ ಮಗಳ ಕಾರಣಕ್ಕಾಗಿ ಗಂಡು ಮಗು ಹುಟ್ಟಲಿಲ್ಲ, ಹೆಣ್ಣು ಮಗಳು ಹುಟ್ಟಿದ್ಲು ಅನ್ನೋ ಇಂಥ ಈ ಕಾಲದಲ್ಲೂ ಹೆಣ್ಣಿನ ಕುರಿತಾಗಿ ಇಷ್ಟು ತಾನು ಸ್ವಯಂ ಒಂದು ಹೆಣ್ಣಾಗಿ, ಅವತ್ತು ನಾನು ನನ್ನ ತವ್ರ ಮನೆಯಲ್ಲಿ ಹುಟ್ಟಿದಾಗ ನನ್ನನ್ನು ಹಿಂಗೆ ತಿಪ್ಪೆಗೆ ಎಸ್ತಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡೋ ಕನಿಷ್ಠ ಮಾನವೀಯತೆ ಇಲ್ಲದ ಒಂದು ಈ ಹೆಣ್ಣು ಅತ್ತೆ ಅಂತ ನೀನು ಕರೆಯೋದಲ್ಲ.
ಗುಣದ ಮೇಲೆ, ಗುಣ ಮತ್ತೆ ವಯಸ್ಸು ಅಂತ ಬಂದಾಗ ಯಾವಾಗಲೂ ನಮ್ಮ ಆಯ್ಕೆ ಗುಣವೇ ಆಗಿರ್ಬೇಕು, ಹೌದಲ್ಲವ? ನೀನು ಗುಣವಂತರ ಮಾತಿಗೆ ತಲೆಬಾಗಿಸು. ಇಂತಹ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ, ಅಂದ್ರೆ ವಯಸ್ಸಲ್ಲಿ ದೊಡ್ಡವರು ಇರಬಹುದು, ಬುದ್ಧಿಯಲ್ಲಿ ಬಹಳ ಚಿಕ್ಕವರು, ಚಿಕ್ಕ ಬುದ್ಧಿಯನ್ನು ತೋರಿಸೋ ಎಂಥವರ ಮಾತು, ಅವರೆಲ್ಲಿ ಅಪಪ್ರಚಾರ ಮಾಡ್ತಾರೆ, ಎಲ್ಲವೋ ಏನು ಹೇಳ್ತಾರೆ. ನೋಡವ್ವ, ನೀನು ವ್ಯವಹಾರ ಶುರು ಮಾಡಿದ್ದೀಯಾ, 6 ತಿಂಗಳಿಂದ ಶುರು ಮಾಡಿದ್ದೀಯಾ, ಏನು ತಕ್ಷಣ ಲಾಭ ಬಂದ್ಬಿಡೋಕೆ ಅಥವಾ ತಕ್ಷಣ ನಿನ್ನು ಈ ಜನರ ಅಭಿಪ್ರಾಯ, ಅವ್ರು ಹಂಗೆ ಹೇಳೋದ್ರಂತೆ, ಇವ್ರು ಹಿಂಗೆ ಹೇಳೋದ್ರಂತೆ. ಮೊದಲು ನಿಮ್ಮಂಗೆ ಸೊನ್ನೆಯಿಂದ ಎದ್ದೇಳಬೇಕು ಅನ್ನೋ ಛಲ ಇಟ್ಕೊಂಡಿರೋರು ಮೊದಲು ಈ ಬುದ್ಧಿಯನ್ನು ಮೊದಲು ಬಿಡಬೇಕು. ಯಾಕಂದ್ರೆ ನೀನು ಅಂತಿಮವಾಗಿ ಗೆದ್ದು, ನೀನು 4 ಜನಕ್ಕೆ ಕೆಲಸ ಕೊಟ್ಟು ಆ ಮಟ್ಟಕ್ಕೆ ನೀನು ಬರೋವರೆಗೂ ನಿನ್ನನ್ನು ಏನು ಹೂವಿನ ಹಾಸಿಗೆಯಲ್ಲಿ ಯಾರೂ ನಡೆಸಲ್ಲ, ಎಲ್ಲ ಚುಚ್ಚು ಮಾತೆ. ಯಾಕಂದ್ರೆ ನಿನ್ನನ್ನು ಬೀಳಿಸ್ಬೇಕಲ್ಲ. ನಿನಗೆ ಮಾತ್ರ ಅಲ್ಲವ, ನಾವೆಲ್ಲ ಅದು ನೋಡ್ಕೊಂಡು ಇದ್ದಿ ಬಂದಿದ್ದೀವಿ. ಅದು ಯಾವುದೇ ವಿಚಾರ ಆಗಲಿ, ಹಾಗಾಗಿ ಇಲ್ಲಿ ನೀನು ಸ್ವಂತ ಏನೋ ಮಾಡ್ತಿದ್ದೀಯಲ್ಲವ, ಇದಕ್ಕೆ ಬೆಂಬಲಕ್ಕಿಂತ ಕಾಲೆಳೆಯೋರೇ ಜಾಸ್ತಿ. ಬಟ್ ನೀನು ಬಾಗಿಲು ತೆಗಿತೀಯ, ನಿನ್ನ ಕೆಲಸ ನೀನು ಮಾಡ್ಕೊಳ್ತೀಯ, ಬಾಗಿಲು ಮುಚ್ಚುತ್ತೀಯ, ಮನೆಗೆ ಹೋಗ್ತೀಯ. ಬಟ್ ಈ ಮಧ್ಯೆ ನನ್ನ ಅಂಗಡಿ ಬಗ್ಗೆ, ನನ್ನ ಹೊಸ ಕೆಲಸದ ಬಗ್ಗೆ, ನನ್ನ ಬಗ್ಗೆ ಏನು ಮಾತಾಡ್ತಾವ್ರೆ, ಅವರೇನು ಮಾತಾಡಿದ್ರು, ಇವರೇನು ಅಂದ್ರೆ ಇಷ್ಟೊಂದು ಬಿಡುವಿದೆ ಅನ್ನೋದಾದ್ರೆ ನೀನು ಆ ಕೆಲಸದಲ್ಲಿ ಉದ್ಧಾರ ಆಗ್ಲಿಕ್ಕಾಗ್ಲಿ ಸಾಧ್ಯ? ಸಾಧ್ಯನೇ ಇಲ್ಲ. ನೀನು ಎಷ್ಟು ನಿನ್ನ ಮಗಳನ್ನು, ನಿನ್ನ ಗಂಡನನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು, ಇಲ್ಲ ನಾವೀಗ ಒಂದು ಹೊಸ ಬದುಕನ್ನು ಕಟ್ಟಿಕೊಳ್ಬೇಕು, ನೀವೆಲ್ಲ ಸೇರಿ ಎಷ್ಟು ಬ್ಯುಸಿ ಆಗಬೇಕು. ನೀವು ಮಾಡ್ತಿರೋ ಒಂದೊಂದು ಕೆಲಸಕ್ಕೂ ನೀನು ಮಾಡೋದು ಮಗಳಿಗೂ ಗೊತ್ತಿರಬೇಕು, ಗಂಡನಿಗೂ ಗೊತ್ತಿರಬೇಕು, ಗಂಡ ಮಾಡೋದು ಮಗಳಿಗೂ ಗೊತ್ತಿರಬೇಕು, ಹೆಂಡತಿಗೂ ಗೊತ್ತಿರಬೇಕು. ಹೀಗೆ ನೀವು ಮೂವರು ಒಗ್ಗಟ್ಟಾಗಿ ಎದ್ದೇಳಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ಈ ಹೊರಗಿನ ರೋಗ ಮನಸ್ಥಿತಿಗಳ ಅಭಿಪ್ರಾಯವನ್ನು ಕಟ್ಕೊಂಡು ಏನಾಗಬೇಕಾಗಿದೆ? ನಾನು ಹೇಳ್ತೀನಿ, ಅವರಿಂದ ನೀನು ದೂರ ಇರಬೇಕು. ಇಲ್ಲ ಅಂದರೆ ಯಾವ ಹಿರಿ ಜೀವ ಅಲ್ಲಿ ಪ್ರಾಣ ಬಿಡುತ್ತಲ್ಲ, ಅದರಿಂದ ಭವಿಷ್ಯದಲ್ಲಿ ಅಂದರೆ ಆತ್ಮ ಬಂದೇನು ಮಾಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕರ್ಮ ಅಲ್ಲೇ ಇದೆ, ನೀವು ಸುಟ್ಟು ಹೋಗ್ತೀರ ನೀವು ಅದು ಸವಾಸಕ್ಕೆ ಹೋದರೆ. ಏನು ಕಾನೂನು ಹೊಲದ ಅಥವಾ ಜಮೀನಿನ ವಿಚಾರ ಏನಿದೆ, ಆಸ್ತಿ ವಿಚಾರ ಏನಿದೆ, ಬಿಡಿ ಹೋರಾಡಿ, ನಿಮ್ಮ ಪಾಲಿ ನಿಮಗೆ ಬಂದೇ ಬರುತ್ತೆ. ಆದರೆ ಅದು ತಡವಾಗಲಿ ಪರವಾಗಿಲ್ಲ, ನಿನ್ನ ಮಗಳ ಮದುವೆ ಕಾಲಕ್ಕೆ ಬರಲಿ. ಬಟ್ ಅದನ್ನು ನಂಬಿಕೊಂಡೇ ಏನು ನಾವು ಇಲ್ಲಿಗೆ ಬಂದಿಲ್ಲ, ನಮ್ಮ ಜೀವನ ನಮಗೆ ನಡೆಸೋದು ಗೊತ್ತು ಅಂತ ನೀ. ಯಾಕಂದರೆ ಅವರು ತನ್ನ ಕಡೆ ವಯಸ್ಸನ್ನು ಹಿಂಗೆ ದ್ವಿಷ ದ್ವೇಷ ಅಸೂಹೆಯಿಂದಲೇ ಅವರು ನರಳಾಟ ಪಡ್ತಾರೆ. ನೀನು ನಿನ್ನ ಜೀವನವನ್ನು ನೆಮ್ಮದಿಯಾಗಿ ಕಳಿಯೋಕೆ ಬಂದಿದೀಯಾ, ಆಸ್ತಿ ಈಗ ಬಾಯ್ತು, ನಿನ್ನ ಹೆಸರಿಗೆ ಬಂದ ತಕ್ಷಣ ಏನು ಅದ್ಭುತನ ಜೀವನ ಇಲ್ಲ, ಅವಾಗಲೂ ದುಡಿಲೇಬೇಕಾವುದಲ್ಲ. ಬಂದರೂ ದುಡಿಬೇಕು, ಬರದೆ ಹೋದರೂ ದುಡಿಬೇಕು. ಆಯಿತು, ಅದಕ್ಕೆ ಧರ್ಮ ನಿಜವಾಗಲೂ ಲೋಕದಲ್ಲಿ ಧರ್ಮ ಇದೆ ಅನ್ನೋದಾದರೆ ಅದು ಬರುತ್ತೆ ಅನ್ನೋ ಭರವಸೆ ಇಟ್ಟುಕೊಂಡು ನೀನೇನು ಕೆಲಸ ಮಾಡ್ತಿದೀಯಾ, ನಿನ್ನ ಗಂಡ ಏನು ದುಡಿಮೆ ಮಾಡ್ತಾವ್ರೆ, 1 ರೂಪಾಯಿನೂ ಕೂಡಿಟ್ಟು ಖುಷಿ ಪಡಿ, ಸಂತೋಷ ಪಡಿ, ತಿನ್ನೋ ತಿನ್ನಿ, ಉಣ್ಣದುಣ್ಣಿ, ಅದು ಹಾಕಿ ಹೋಗ್ತಾ ಹೋಗ್ತಾ ಬದುಕಿನ ಸಂತೋಷ ಬಂಗ್ಲೆಯಲ್ಲಿರೋದ್ರಿಂದ ಅಥವಾ ಕಾರಲ್ಲಿ ಓಡಾಡೋದ್ರಿಂದ ಅಥವಾ ತುಂಬ ಜನರ ಬೆಂಬಲ ಇರೋದರಿಂದ ಬದುಕಿನ ಸಂತೋಷ ಇದು ಯಾವುದರಲ್ಲೂ ಇಲ್ಲ. ಅಂತಿಮವಾಗಿ ನಮಗೆ ಯಾರು ಶತ್ರುಗಳು, ನಮಗೆ ಯಾರು ಮಿತ್ರರು, ಇದನ್ನು ಸರಿಯಾಗಿ ಕಂಡುಕೊಳ್ಬೇಕು. ಯಾರಿಂದ ದೂರ ಇರಬೇಕು, ಯಾರನ್ನು ಮನೆಯೊಳಗಡೆ ಸೇರಿಸ್ಕೊಳ್ಬೇಕು, ಯಾರ ಮಾತಿಗೆ ಎಷ್ಟು ಮನ್ನಣೆ ಕೊಡಬೇಕು, ಯಾರ ಮಾತನ್ನು ಸುಮ್ಮನೆ ಬಿಟ್ಟುಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು, ಇದು ಯಾವುದೂ ನಿನಗೆ ಗೊತ್ತಿಲ್ಲ ಅಂದರೆ ನೀನು ಬಂಗ್ಲೆಯಲ್ಲಿದ್ದರೂ ನೀನು ಇದೇ ಬಾಳು, ಹೌದಲ್ಲ? ಹಾಗಾಗಿ ಏನೂ ಇಲ್ಲದವರು ಇಲ್ಲಿ ಬೆಂಗಳೂರು ಕಡೆ ಗುಡ್ಲು ಕಟ್ಕೊಂಡು ಕೊಳೆಗೇರಿಗಳಲ್ಲಿ ಮೆಟ್ರೋ ಸ್ಟೇಷನ್ ನಡೆ ಬದುಕ್ತಾರೆ. ಅವರಿಗೆ ನಾಳೆ ಬಗ್ಗೆ ಆಯಿತು, ಇವತ್ತು ರಾತ್ರಿ ಊಟ ಮಾಡಿದ್ರಾ, ಅದೇ ಅವರಿಗೆ ದೊಡ್ಡ ಐಶ್ವರ್ಯ. ನಾಳೆ ಏನು ಅಂತ ಗೊತ್ತಿರಲ್ಲ, ಏ ಏನೋ ಇರುತ್ತೆ ಬಿಡು ಅಂತ ಸುಮ್ಮನೆ ಮಲ್ಕೊಳ್ತಾರೆ. ನಮ್ಗೆ ಹಂಗಲ್ಲ, ಮನೆಯಲ್ಲಿ ಏನೋ ಅಷ್ಟೇಷ್ಟು ಇರುತ್ತೆ, ನಾಳೆಗೆ ಹೆಂಗಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೊರಗುತ್ತೀವಿ. ಬೇಡವ, ಬದುಕು ಸಂಸಾರವನ್ನು ಗಟ್ಟಿಗಿತ್ತಿ ನಾನು 4 ಜನಕ್ಕೆ ನಿನ್ನ ಕತೆ ಹೇಳುವಷ್ಟು, ಇವತ್ತು ಈ ಕಥೆಯನ್ನು ನಿನ್ನ ಕಥೆಯನ್ನು ಕೇಳ್ತಾ ಇರೋ 1000 ಜನಕ್ಕೆ ನೀನು ಸ್ಫೂರ್ತಿಯಾಗಿದ್ದೀಯ. ಹಾಗೆ ಒಬ್ಬ ಗಂಡ ಸರಿ ಆಯಿತು, ಇನ್ನೊಬ್ಬನ ಜೊತೆ ಮಲಗು ಅನ್ನೋ ಹಂತಕ್ಕೆ ಒಬ್ಬ ಗಂಡ ಹೋದಾಗ ಒಂದು ಹೆಣ್ಣಾಗಿ ನಿನ್ನ ಹೃದಯ ಎಷ್ಟು ಒಡೆದೋಗಿರ್ಬೋದು, ಆ ಸಮಯದಲ್ಲೂ ಮಗಳ ಮುಖ ನೋಡಿಕೊಂಡು ಗಂಡ ಹಿಂಗಂದ ಬಿಡು ಅಂದ್ಕೊಂಡು ಸುಖದ ಆಸೆಯಿಂದ ನೀನು ನಾನಾ ಕೆಲಸಗಳು ಮಾಡ್ಬೋದಿತ್ತು, ನಾನಾ ರೀತಿ ದಾರಿ ತಪ್ಪಬೋದಿತ್ತು. ಅಲ್ಲೆಲ್ಲೂ ನೀನು ನಿನ್ನ ವ್ಯಕ್ತಿತ್ವವನ್ನು ಕಳ್ಕೊಳ್ಳದೆ ಮಗಳನ್ನು ನಿನ್ನ
ಬದುಕಿನ ಉದ್ದೇಶವಾಗಿಟ್ಟುಕೊಂಡು ಅವಳ ಭವಿಷ್ಯವನ್ನು ಕಟ್ಟಬೇಕು ಅಂತ ಭಾಳ ಮನೆಗೆ ಬಂದು ಅದನ್ನು ಸಾರಿಸಿ ಗುಡಿಸಿ ಅದನ್ನೇ ಅರಮನೆ ಥರ ಮಾಡಿಕೊಂಡು ಮತ್ತು ಅಂಥ ಚಿಕ್ಕ ಮನೆಯಲ್ಲೂ ಅಂಥ ಚಿಕ್ಕ ಜಾಗದಲ್ಲೂ ಮಾವನಿಗೆ ಆಶ್ರಯ ಕೊಟ್ಟಿದೆಯಾ, ಸೇವೆ ಮಾಡಿದೆಯಾ? ಕಡೆಯಲ್ಲಿ ಒಂದು ತಪ್ಪು ಆಯಿತು, ಆಯಿತು, ಅದಕ್ಕೇನೈತೆ ಅದನ್ನು ನೋಡಿವ್ರಂತೆ. ಬಟ್ ಅಲ್ಲಿವರೆಗೂ ನೀನು ಭಾಳ ಗಟ್ಟಿಗಿತ್ತಿಯಾಗಿ ಬಡ್ಕೊಂಡು ಬಂದಿದ್ದೀಯಾ, ಏನು ಮುಂದೆಯೂ ನಿನಗೆ ಭಗವಂತ ಹಂಗೆ ಕರ್ಕೊಂಡು ಹೋಗ್ತಾನೆ. ನಾಲ್ಕು ಕಾಸು ನೀನೇ ಬಿಟ್ಕೊಟ್ರೂ ಪರವಾಗಿಲ್ಲ, ನಾಲ್ಕು ಜಮೀನು ನೀನೇ ಬಿಟ್ಕೊಟ್ರೂ ಪರವಾಗಿಲ್ಲ, ಆದರೆ ಇಂಥವರ ಜೊತೆ ಕೈ ಜೋಡ್ಸಕ್ಕೆ ಹೋಗಬೇಡ. ಆಗುತ್ತೆ. ಇನ್ನು ಮುಂದೆ ಈ ವಿಚಾರದಲ್ಲಿ ಅವರು ನಿನ್ನ ಕಾಲಿಡ್ದು ನಿನ್ನಿಂದಲೇ ಅವರ ಎಲ್ಲ ಕಂಟಕಗಳಿಗೆ, ಹೇಗೆ ಮಹಾಭಾರತದ ಅಶ್ವತ್ಥಾಮನಿಗೆ ಮುಂದೆ ಬರುವ ಕಲ್ಕಿಯಿಂದ ಪರಿಹಾರ ಅಥವಾ ಶಾಪ ವಿಮೋಚನೆ ಇದೆಯೋ, ಮುಂದೆ ಬರುವ ಅವರ ಎಲ್ಲ ನರಳಾಟಗಳಿಗೆ ನೀನೊಬ್ಬಳೇ ಉದಾಹರಣೆ ಅಥವಾ ನೀನೊಬ್ಬಳೇ ಪರಿಹಾರ. ಆದರೆ ನೀನಷ್ಟು ಬೇಗ ಅವರಿಗೆ ಸಿಗುವ ಹಾಗಿಲ್ಲ. ವಿಧಿಯ ಸುಖಕ್ಕೆ ನೀನು, ವಿಧಿಯ ನಿಯಮಕ್ಕೆ ನೀನು ಅಡ್ಡ ಬರಂಗಿಲ್ಲ. ಅವ್ರು ಏನು ಮಾಡಿದ್ದಾರೆ ಅದನ್ನು ಅವರು ಅನುಭವಿಸ್ಲೇಬೇಕು. ನೀನು ಅಲ್ಲಿ ತುಂಬ ಕರುಣೆ ತೋರ್ಲಿಕ್ಕೆ ಹೋದಾಗ ನಿನ್ನ ಗಂಡ ಅಥವಾ ಮಗಳು ಇಬ್ಬರಲ್ಲೊಬ್ಬರನ್ನು ಕಳ್ಕೊಳ್ತೀಯ, ಹೇಳಿದ್ದೀನಿ ಈಗಲೇ. ದುಷ್ಟ್ರನ್ನು ಕಂಡಾಗ ದೂರ ಇರು, ಕೊಚ್ಚೆ ಕಂಡಾಗ ಕಲ್ಲು ಹಾಕಬೇಡ ಅಂತ ಹಿರಿಯರು ಹೇಳಿದ್ದಾರೆ, ಸ್ವಲ್ಪ ದೂರ ಇರು. ನಿನಗೆ ಅಯ್ಯೋ ಅವ್ರು ಪರಿವರ್ತನೆ ಆಗ್ಬಿಟ್ರೆ ಅವ್ರನ್ನೂ ನೋಡ್ಕೊಂಡ್ಬಿಡ್ತೀನಿ, ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ, ಆಕೆಗೆ ಏನು ಬುದ್ಧಿ ಇದೆಯೋ ಆಯಿತು, ಬಿಟ್ಬಿಡೋಣ. ಆದರೆ ಎಲ್ಲಿವರೆಗೂ ಅಳಿಯ ಮಗಳದ ಮಗಳು ಇವರೆಲ್ಲ ಇದ್ದಾರೋ ಅಲ್ಲಿವರೆಗೂ ನಿನ್ನ ಆ ಅತ್ತೆ ಇಲ್ಲ, ಆಕೆಯ ಜೀವನದ ಕೊನೆ ಕ್ಷಣದವರೆಗೂ ಆಕೆ ನೀನಂದುಕೊಂಡ ಸಭ್ಯ ಬದುಕನ್ನು ಆಕೆ ಬದುಕುವುದಿಲ್ಲ. ಯಾವಾಗ ಇರೋನೊಬ್ಬ, ಮೂರು ಜನ ಇಲ್ಲ, ನಾಲ್ಕು ಜನ ಇಲ್ಲ, ಇಬ್ಬರಿಲ್ಲ, ಇರೋನು ಒಬ್ಬ ಮಗನ ಮೇಲೆ ಈ ಮಟ್ಟಿಗೆ ಹೋಗ್ತಾಳೆ ಅಂದರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಬೆಂಬಲ ಇದ್ರೆ ತಾನೇ ಸಾಧ್ಯ, ಹೌದಲ್ಲವ? ಅದು ಜಗಜ್ಜಾಹಿರು, ಅದೇನು ಎನ್ಕ್ವೈರಿ ಮಾಡಿ ತಿಳ್ಕೊಳ್ಬೇಕಾಗಿಲ್ಲ. ಹಾಗಾಗಿ ಗೊತ್ತಿಲ್ಲ ಅಣ್ಣ, ಈಗ ನನ್ನ ಮನ್ಸು ಹೆಂಗಾಗಿದೆ ಅಂದ್ರೆ ಅವ್ರು ಇಲ್ಲ ಅನ್ನೋ ಸಮಯಕ್ಕೆ ನಾನು ಹೋಗ್ತೀನಿ ಅಲ್ಲಿಗೆ. ಬೇಡ ತಾಯಿ, ನಾನು ಹೇಳ್ತೀನಿ, ಅವರು ಸುಮ್ಮನೆ ಇಲ್ಲವಾಗುವುದಿಲ್ಲ, ಅಲ್ಲಿ ಇನ್ನೂ ನರಳಾಟಗಳು ಹೆಚ್ಚಾಗ್ತವೆ. ಇರಲಿ, ನಿನಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಬಟ್ ಅಲ್ಲಿಂದ ನಿನ್ನ ಮನೆಗೆ ಬೆಂಕಿ ಕಿಡಿ ಯಾರು ಬರೋದು ಬಂದು ನಿನ್ನ ಮನೆಯನ್ನು ಸುಟ್ಟಾಕೋದು ಬೇಡ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿನ್ನ ಮಗಳಾಗಲಿ, ನೀನಾಗಲಿ, ನಿನ್ನ ಗಂಡ ಆಗಲಿ, ಅವರ ವಿಚಾರದಲ್ಲಿ ದ್ವೇಷನೂ ಕಟ್ಕೊಳ್ಬೇಡಿ, ಶತ್ರುತ್ವವನ್ನು ಕಟ್ಕೊಳ್ಬೇಡಿ. ಏನು ಹೋರಾಟ ಇದೆ ಅದನ್ನು ನಿನ್ನ ಪಾಡಿಗೆ ಮಾಡಿ. ಬಟ್ ಅವಳು ಬಂದು ಮನೆ ಮುಂದೆ ಏನಂತಾಳೆ, ನೀವು ಸುಮ್ಮನೆ, ನಾನು ತುಂಬ ಮೃದು ಸ್ವಭಾವದವಳು, ಮೃದುವಿಗೆ ಮೃದು, ಕಠಿಣಕ್ಕೆ ಕಠಿಣ. ಅಂದರೆ ನೀವು ಒಂದು ಬಂಡೆಗಲ್ಲನ್ನು ಒಂದು ಹೂವಿನಿಂದ ಹೊಡಿತೀನಿ ಅಂದ್ರೆ ಆಗಲ್ಲ, ಬಂಡೆಗಲ್ಲನ್ನು ಸುತ್ತಿಗೆನೆ ತಗೊಳ್ಬೇಕು, ಹೂವಿಗೆ ಪ್ರೀತಿಯಿಂದ ಮುತ್ತು ಕೊಡಬೇಕು. ಅಂದರೆ ಬಂಡೆ ಹೊಡೆಯೋಕೆ ಹೂ ತಗೊಳ್ಳೋದು, ಹೂ ಹೊಡೆಯೋಕೆ ಸುತ್ತಿಗೆ ತಗೊಳ್ಳೋದು ಬೇಕು. ಅಂದರೆ ಬಂಡೆಗೆ ಬಂಡೆನೆ ಆಗಿರಬೇಕು ನೀನು. ನಿನ್ನದು ತಪ್ಪಿಲ್ಲ ಅಂದರೆ, ಏ ನನ್ನ ಮನೆ ಮುಂದೆ ಬಂದು ಕಿರ್ಚಾಡೋ ಹಕ್ಕು ನಿನಗಿಲ್ಲ, ಸುಮ್ಮನೆ ಹೋಗ್ತಾ ಇರು. ನೀನು ಎಲ್ಲದಕ್ಕೂ ತೀರಾ ಮೃದುವಾದಾಗ ಜಗತ್ತಿಗೆ ನೀನೇ ತಪ್ಪಿತ ಸ್ಥಳ ಕಾಣ್ತೀಯಲ್ವಾ? ಮೊದಲು ಆ ಅರ್ಥವಿಲ್ಲದ ಮೃದುತನವನ್ನು ಬಿಡು ಜಗತ್ತು. ಅದಕ್ಕೆ ನಮ್ಮ ಭೀಷ್ಮ ಪಿತಾಮಹರು ಮಹಾಭಾರತದಲ್ಲಿ ಸಾಯೋಗಿಂತ ಮುಂಚೆ ಧರ್ಮರಾಯನಿಗೆ ಒಬ್ಬ ರಾಜ ಹೇಗಿರಬೇಕು, ಒಳ್ಳೆಯವ್ರಿಗೆ ಒಳ್ಳೆಯವರಾಗಿರ್ಬೇಕು, ಕೆಟ್ಟವ್ರಿಗೆ ಕೆಟ್ಟವರಾಗಿರ್ಬೇಕು. ಅಯ್ಯೋ ನಾನು ತುಂಬ ಒಳ್ಳೆಯವನಾಗಬೇಕು ಅಂತ ನೀನು ಕೊಲೆಗಾರರಿಗೆ ಅತ್ಯಾಚಾರಿಗಳಿಗೆಲ್ಲ ಕ್ಷಮೆ ಕೊಡ್ತಾ ಹೋದರೆ ನಾಳೆ ದಿನ ಅದು ಡಬಲ್ ಆಗುತ್ತೆ ಹೊರತು ಅದು ಕಡೆ ಆಗೋದಿಲ್ಲ. ಹಾಗಾಗಿ ಎಲ್ಲಿ ಮೃದುತನವೋ ಅಲ್ಲಿರಬೇಕು, ಎಲ್ಲಿ ಕಠಿಣತೆಯೋ ಅಲ್ಲಿರಬೇಕು. ಕೃಷ್ಣ ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರಲಿಕ್ಕೆ ಬಂದವನು, ಅಷ್ಟು ದೊಡ್ಡ ಯುದ್ಧ ಯಾಕೆ ಮಾಡಿಸ್ದ? ಯಾಕಂದರೆ ಅದು ಅನಿವಾರ್ಯ ಇತ್ತು. ನಿನ್ನ ಅತ್ತೆಯಂಥವ್ರಿಗೆ ಆ ಅದನ್ನು ಬಳಸದೆ ಹೋದರೆ ಬೇರೆ ದಾರಿ ಇಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಕಲ್ತ್ಕೊಳ್ಳವ, ಯಾಕಂದರೆ ಎಲ್ಲ ಹೀಗೆ ನಿನ್ನಂಗೆ ಇರಲ್ಲ. ಈಗ ನಾನಾದರೂ ಅಷ್ಟೇ, ನಾನು ಕಡು ಮೌನಿ, ನಾನು ಎಲ್ಲೂ ಕೆಟ್ಟ ಪದವನ್ನು ಬಳಸಲ್ಲ, ಕೆಟ್ಟ ಶಬ್ದ ಮಾತಾಡಲ್ಲ, ಸದಾ ಮೌನವಾಗಿರ್ತೀನಿ, ಶಾಂತವಾಗಿರ್ತೀನಿ, ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀನಿ. ಬಟ್ ಹಾಗಂತ ಯಾರೋ ನನ್ನ ಕುತ್ತಿಗೆ ಮೇಲೆ ಕಾಲಿಕ್ಕಕ್ಕೆ ಬಂದಾಗಲೂ ಓ ಒಂದು ಕಾಲಿಗೆ ಬೇಡಪ್ಪ, ಎರಡು ಕಾಲನ್ನು ಇಡು ಅಂತ ಹೇಳೋಕ್ಕಾಗುತ್ತಾ? ಅವಶ್ಯವಾಗಿ ನನ್ನ ಜೀವನದ ರಕ್ಷಣೆ ಅದು ನನ್ನದೇ ಆಗಿರುತ್ತೆ, ಹೌದಲ್ಲವಾ?
ಸ್ವಲ್ಪ ಈ ಕಠಿಣತೆಯನ್ನು ಬೆಳೆಸ್ಕೊ. ಅದು ದುಷ್ಟರ ವಿಚಾರದಲ್ಲಿ ನಿಮ್ಮ ಪಾದಕ್ಕೆ ಯಾರೋ ಒಬ್ರು ನಿಮ್ಮನ್ನ ಪಾದ ಮುಟ್ಟಿ ಸುಮ್ಮನೆ ನಮಸ್ಕಾರ ಮಾಡಿದ್ರೆ ನೀವು ಅಡ್ಡ ಬಿದ್ದು ಬಿಡಿ. ಅದೇ ನಿಮಗೆ ಒಡೆಯಕ್ಕೆ ಬಂದು ಅಂದ್ರೆ ನಿಮಗೆ ನಮಸ್ಕಾರ ಮಾಡಿದ್ರೆ ಅವ್ರಿಗಿಂತ ದೊಡ್ಡ ನಮಸ್ಕಾರ ನೀವು ಮಾಡಿ, ತಪ್ಪೇ ಇಲ್ಲ. ಯಾಕಂದ್ರೆ ಒಳ್ಳೆಯವ್ರಿಗೆ ತಲೆ ಬಾಕಬೇಕು ನೀವು. ಬಟ್ ನೀವು ಸುಮ್ಮ ದುಷ್ಟರಿಗೂ ಹಂಗೆ ಮಾಡ್ತೀನಿ ಅಂತ ಹೋದ್ರೆ ಅದಕ್ಕೆ ಅರ್ಥ ಇರುವುದಿಲ್ಲ. ಆಯ್ತವ, ನಿನ್ನ ಕೋರ್ಟ್ ವಿಚಾರದಲ್ಲೂ ನಿನಗೆ ಯಶಸ್ಸೇ ಸಿಗುತ್ತೆ. ಬಟ್ ಅದ್ರ ಬಗ್ಗೆ ಅದನ್ನು ಪ್ರತಿದಿನ ಸಂಜೆ ಮನೆಯಲ್ಲಿ ಯೋಚನೆ ಮಾಡ್ಕೊಂಡು ಕೊರಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಬೇಡಿ. ಅದರ ಪಾಡಿಗೆ ಅದು ನಡೀತಾ ಇದೆ. ಇರೋವಷ್ಟು ಜೀವನ ಖುಷಿಯಿಂದ ಕಳೀರಿ. ಅದೇ ಕೋರ್ಟ್ ವಿಚಾರ ನಿನ್ನ ಮನೆ ನೆಮ್ಮದಿ ಹಾಳು ಮಾಡೋದು ಬೇಡ. ಅದು ಬಂದರೂ ಬರದೇ ಹೋದರೂ ಒಂದಿವ್ಸ ಬಂದಿದ್ದೀವಿ, ಒಂದಿವ್ಸ ಹೊರಡ್ತೀವಿ. ಇರೋ ಮಧ್ಯದ ಜೀವನ ಇದೆಯಲ್ಲ, ದುಷ್ಟ್ರ ಕಂದ್ರೆ ದೂರ ಇಡು ಅಂತ. ನೀವು ದುಷ್ಟ್ರು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದು ಬೇಡವಾ, ಅದು ನಮ್ಗೆ ಇಷ್ಟ ಇಲ್ವಾ, ದೂರ ಇರೋಣ. ನಾನಿರ್ತೀನಿ ಸರ್, ಅವ್ರು ಬಿಡ್ತಿಲ್ಲ. ಅವ್ರು ಬಿಡಲ್ಲ ಯಾಕೆ, ನೀನು ತಿರುಗೇಟ್ ಕೊಡಲ್ಲ ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ಬಿಡ್ತಾ ಇಲ್ಲ. ಈಗ ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಈ ರಂಗನತಿಟ್ಟು ಅಥವಾ ಯಾವುದೋ ದಾರಿಯಲ್ಲಿ ಒಂದು ಐದಾರು ಶ್ರೀಮಂತರ ಕಾರುಗಳು ಬರ್ತಾ ಇದ್ದು, ಅಲ್ಲೊಂದು ಸೇತುವೆ, ಚೆನ್ನಾಗಿ ಮಳೆ ಹೊಯ್ದಿತ್ತು, ಅದು ಒಂದು ಸ್ವಲ್ಪ ಕಾಡಿನ ಪ್ರದೇಶ. ಆ ಸೇತುವೆ ಮೇಲೆ ತುಂಬ ನೀರು ನಿಂತಿದ್ದು, ಅಲ್ಲಿ ಒಂದು ಸಿಂಹ ನೀರು ಕುಡಿತಾ ಇತ್ತಂತೆ. ಕೇಳಿಸ್ತಾ ಇದೆಯಾ? ಆ ದಾರಿಯಲ್ಲಿ ಸಿಂಹ ನೀರು ಕುಡಿತಿತ್ತಂತೆ. ತಕ್ಷಣ ಯಾರು ಎಲ್ಲ ಏನು ಮಾಡಿದ್ರು, ಅಯ್ಯೋ ಸಿಂಹ ನೀರು ಕುಡಿತಾ ಇದೆ, ಯಪ್ಪ ಅದು ಹೋದ್ಮೇಲೆ ಹೋಗೋಣ ಅಂದ್ಕೊಂಡು ಎಲ್ಲ ಡೋರ್ ಬಿಗ್ಗೆಗೆ ಹಾಕ್ಕೊಂಡ್ರು, ಗ್ಲಾಸ್ ಕ್ಲೋಸ್ ಮಾಡಿಕೊಂಡ್ರು, ಎಲ್ಲ ರೀತಿ ಸೇಫ್ಟಿ ಮಾಡ್ಕೊಂಡು ಅದು ಹೋಗೋತಕ್ಕ ಕಾದ್ರು. ಆಮೇಲೆ ಅದು ಹೋದ್ಮೇಲೆ ಇವರು ಹೋದ್ರು. ಇದು ಒಂದು. ಆ ಸಿಂಹದ ಜಾಗದಲ್ಲಿ ಒಂದು ನಾಯಿ ಇತ್ತು ಅಂದ್ರೆ ಏನು ಮಾಡೋರು, ಹೊಡೆದು ಓಡಿಸಿ ಹೋಯ್ತಿದ್ರು. ಹೌದಲ್ಲ? ಅಂದ್ರೆ ನೀನ್ ಸಿಂಹ ಆದ್ರೆ ಅವರೇ ಅಲ್ಲಿ ನಿಂತ್ಕೊಂಡು ತಡಿಯಪ್ಪ ಅವ್ರು ಹೋದ್ಮೇಲೆ ನಾನು ಹೋಗೋಣ ಅಂತಾರೆ. ನೀನ್ ನಾಯಿ ಆದ್ರೆ ಅಥವಾ ನೀನ್ ಕೀಳು ಅಂತ ಅಥವಾ ನೀನ್ ಯಾವ್ದಕ್ಕೂ ತಿರುಗಿ ಬೀಳಲ್ಲ ಅಥವಾ ನೀನ್ ಏನು ಒಂದ್ ಮಾಡಲ್ಲ ಅಂತ ಗೊತ್ತಾದ್ರೆ ದೊಣ್ಣೆ ತಗೊಂಡು ಹೊಡೆದ್ಬಿಟ್ಟು ಸೈಡ್ಗೆ ಹಾಕಿಬಿಟ್ಟು ಹೋಯ್ತಾರೆ. ಹಂಗೆ ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳಿದ್ರು, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ ಅಂತ. ಅಂದರೆ ನೀವು ಶಕ್ತಿಯಾಗಿರಬೇಕು, ಮೈತುಂಬ ಶಕ್ತಿ ಇರಬೇಕು, ಅಥವಾ ನೀವು ಹೋರಾಡಬೇಕು. ಆದರೆ ಧರ್ಮದ ವಿರುದ್ಧ ಅಲ್ಲ, ಧರ್ಮದ ಪರ, ಅಧರ್ಮದ ವಿರುದ್ಧ ಹೋರಾಡಬೇಕು. ಅತ್ತೆ ಆದ್ರೇನು, ಮಾವ ಆದ್ರೇನು, ಎತ್ತು ಮಗಳೇ ಆದ್ರೇನು, ತಪ್ಪು ತಪ್ಪೇ ಅಷ್ಟೇ. ಹಾಗಾಗಿ ನೀನು ಸಿಂಹ ಆಗಬೇಕು. ವಾಟ್ ಎವರ್ ಇಟ್ ಇಸ್, ಆಸ್ತಿ ಬರ್ಲಿ ಬರ್ದೇನೆ ಇರ್ಲವ, ನೀನ್ ಗಟ್ಟಿಗಿತ್ತಿ, ನೀನ್ ಅಲ್ಲಿಂದ ಬದುಕೊಂಡು ಬಂದಿರೋದ್ ನೋಡ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಬಟ್ ಇಲ್ಲಿ ಬಂದು ಧೃತಿಗಿಡಬೇಡ, ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಅಂತ ನಿನ್ ಬಾಯಿಂದ ಬಂತು, ಇಟ್ಸ್ ಓಕೆನವ. ಗಂಡ ಅವತ್ತೇನೋ ತಪ್ಪಾಗಿ ಮಾತಾಡ್ದ, ಆಯ್ತು, ಇಲ್ಲಿವರೆಗೂ ಭಗವಂತ ನಡ್ಸ್ಕೊಂಡು ಬಂದಿದ್ದಾನೆ, ಮಗಳಿದ್ದಾಳೆ. ಇವತ್ತು ಗಂಡ್ ಮಗ ಹೆಣ್ಣು ಮಗ ಅನ್ನೋ ವ್ಯತ್ಯಾಸನೇ ಇಲ್ಲವ. ಇವತ್ತು ಹೆಣ್ಣು ಸಿಗದೆ ಒದ್ದಾಡ್ತವ್ರು, ನಿನ್ನ ಮಗಳನ್ನ ಚೆನ್ನಾಗಿ ಬೆಳೆಸಿ ನೀನೇ 5 ಲಕ್ಷ ವರಲಕ್ಷ್ಮಿ ವಧು ದಕ್ಷಿಣೆ ತಗೊಂಡ್ ಬಾ. ನೋಡಿ, ಈಗ ನಾವೆಲ್ಲ ಹೆಣ್ಣು ಕೇಳಕ್ ಹೋದ್ರೆ, ಏ ನೀನೇ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು. ಅದು ಫಸ್ಟ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಅಂತ ಮೊದ್ಲಿತ್ತು, ಈಗೆಲ್ಲ ಫುಲ್ ಚೇಂಜ್. ಇದು ಕಾಲೇಜ್ಗೆ ಹೋಗೋ ಹುಡುಗಿರ್ಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್ ಆಗ್ಬಿಟ್ಟತಿ ಇವತ್ತು. ಅಯ್ಯೋ ತಡೆಯಪ್ಪ, ಹೆಂಗಪ್ಪ ವರದಕ್ಷಿಣೆ ಕೊಡೋದು, ಹೆಂಗಪ್ಪ ಮಗಳು ಮದುವೆ ಮಾಡೋದು ಅಂತ ಒಂದು ಕಾಲ ಇತ್ತು. ಈಗ ಹಂಗಲ್ಲ, ಗಂಡೇ ಬಂದು ಅವನೇ ನಿಮಗೆಲ್ಲ ಕೊಟ್ಟು ಅವನೇ ನಿಮ್ಮಿಂದ ಏನೂ ಖರ್ಚು ತಗೊಳ್ಳಲ್ಲ. ಮದುವೆ ಚೌಟ್ರಿಗೂ ನಿಮ್ಮೂರಿಗೆ ಅವನೇ ಟೆಂಪೊ ಮಾಡಿ ಅವನೇ ಎಲ್ಲ ಮಾಡಿ ಆಯಿತು ಧನ್ಯವಾದಗಳು ಅಂತ ಹೇಳಿ ಹೆಣ್ಣು ಕರ್ಕೊಂಡು ಹೋಗೋದು. ಆಯ್ತವ ಆಗುತ್ತೆ, ಏನ್ ಭಯ ಪಡಬೇಡ. ಬಟ್ ಈ ವಿಚಾರದಲ್ಲಿ ನೀನ್ ನಡ್ಕೊಂಡಿರೋ ರೀತಿ ಅದೆಲ್ಲ ಅದ್ಭುತ. ಭಗವಂತ ನಿನ್ಗೆ ಒಳ್ಳೇದು ಮಾಡ್ಲವ್ವ. ಏನೇ ಇದ್ರು ಆಶ್ರಮ ನಿಮ್ಗಂತೂ ಖಂಡಿತ ತೆರೆದಿರುತ್ತವ. ನೀನ್ ಬಂದ್ ಸಲಹೆ ಕೇಳು, ಮಾತಾಡು, ಖುಷಿ ಪಡು. ಸಿ ಅಂತಿಮವಾಗಿ ಏನ್ ಗೊತ್ತಾ, ನೀವು ಗುಡಿಸಲಲ್ಲಿ ಇದ್ದೀರೋ ಅರಮನೆಯಲ್ಲಿ ಇದ್ದಿರೋ ವಿಷಯ ಅದಲ್ಲವ. ಬಟ್ ಈ ಹೆಣ್ಮಕ್ಳು ಕಥೆಯೆಲ್ಲ ಕೇಳಿದಾಗ, ಓಕೆ ನನಗಿಂತ ದುಃಖದಲ್ಲಿರೋರು, ನನಗಿಂತ ಹೀನಾಯ ಸ್ಥಿತಿಲಿರೋರು, ಅಥವಾ ಸಮಾಜದ ನಾನಾ ಪರಿಸ್ಥಿತಿಗಳು ಅಥವಾ ನಮ್ಮ ಪರ ನಮ್ಮ ವಿರೋಧ
ಇದು ಏನೇ ಪರ ವಿರೋಧ ಪರಿಸ್ಥಿತಿಗಳು ಬಂದರೂ ಅದನ್ನು ಹೇಗೆ ನಿಭಾಯಿಸಬೇಕು ಅಂದರೆ ಇವೆಲ್ಲವೂ ನಮಗೆ ಯಾಕೆ ಸಮಸ್ಯೆಗಳಾಗಿ ಕಂಡವು ಅಂದರೆ, ಈಗ ಎಕ್ಸಾಮ್ ಹಾಲಲ್ಲಿ ಕೂತಿರೋನು ಒಬ್ಬರು ನಗ್ನಗ್ತಾ ಇರ್ತಾರೆ, ಒಬ್ಬರು ತುಂಬ ಟೆನ್ಷನಲ್ಲಿ ಇರ್ತಾರೆ. ಅವರ ನಗುವಿಗೆ ಅವರು ಟೆನ್ಷನ್ ಏನು ಕಾರಣ ಅಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿರೋ ಪ್ರಶ್ನೆ ಅವನಿಗೆ ಉತ್ತರ ಗೊತ್ತಿದ್ರೆ ನಗು, ಗೊತ್ತಿಲ್ಲ ಅಂದರೆ ಆತಂಕ. ಹೌದಲ್ಲ, ಬದುಕು ಹಾಗೆ. ಎದುರುಗಡೆ ಅತ್ತೆ ಆಗಲಿ ಅಥವಾ ಬೇರೆ ಬೇರೆ ಏನೇನೋ ಸಮಸ್ಯೆಗಳು ಬರ್ತಿದೆ, ನಮಗದಕ್ಕೆ ಉತ್ತರ ಗೊತ್ತಿದ್ರೆ ಓಕೆ ಫೈನ್ ನಗ್ತೀವಿ. ಗೊತ್ತಿಲ್ಲದೆ ಹೋದಾಗ ಆ ಡೇರ್ನೆಸ್, ಆ ಧೈರ್ಯ ನಮಗಿಲ್ಲದೆ ಹೋದಾಗ ಎಕ್ಸಾಮ್ ಹಾಲಲ್ಲಿ ಉತ್ತರ ಗೊತ್ತಾಗದೆ ಕೂತಿರ್ತಾನಲ್ಲ, ಆ ಒಂದು ಪರಿಸ್ಥಿತಿ ನಮಗೆ ಜೀವನದಲ್ಲಿ ಇರುತ್ತೆ. ಸೊ ವಿಷಯ ಸಮಸ್ಯೆದಲ್ಲ, ಆ ಸಮಸ್ಯೆ ಎದುರಿಸುವ ಜ್ಞಾನ ನಾವು ಪಡ್ಕೊಂಡಿದ್ದೀವ ಇಲ್ವಾ ಅನ್ನೋದ್ರ ಮೇಲೆ ಅಷ್ಟೇ. ಸೊ ಈ ಕಾರ್ಯಕ್ರಮ ಕೇಳೋದಿದೆಯಲ್ಲ, ಅದೊಂಥರ ಎಕ್ಸಾಮ್ಗಿಂತ ಮುಂಚೆ ಒಬ್ಬ ಹುಡುಗ ಓದ್ದಂಗೆ ಕೂತು ಓದ್ದಾಗ ನಾಳೆ ಎಕ್ಸಾಮ್ ಈಸಿ, ಹಂಗೆ ಈ ಕಥೆಗಳು ಕೇಳಿದಾಗ ಇನ್ನ ಇವತ್ತು ನಿಮ್ಗೆ ಆ ಪರಿಸ್ಥಿತಿ ಇಲ್ಲದೆ ಇರ್ಬೋದು, ಬಟ್ ನಾಳೆ ದಿನ ನಿಮ್ಗೆ ಅದು ಉಪಯೋಗಕ್ಕೆ ಬರುತ್ತೆ. ಗ್ರೇಟ್ ಗ್ರೇಟ್, ಒಳ್ಳೇದಾಗ್ಲವ, ಬಹಳ ಖುಷಿ ಆಯ್ತು. ಅಂಡ್ ನನಗೆ ನಂಬಿಕೆ ಇದೆ ನಿನ್ನ ಕತೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಮಾರ್ಗದರ್ಶನವೂ ಹೌದು, ಒಂದು ಪಾಠವೂ ಹೌದು, ಒಂದು ಎಚ್ಚರಿಕೆಯೂ ಹೌದು, ಮತ್ತೆ ಅದೊಂದು ಬದುಕಿನ ಕೈಪಿಡಿ ಇದ್ದಂಗೆ. ಹಿಂಗಿಂಗೆ ಬರುತ್ತೆ ಬದುಕು, ಮದುವೆ ಆಯಿತು ಎಲ್ಲ ಚೆನ್ನಾಗಿತ್ತು, ಅದೇ ಒಂದು ಗಂಡು ಮಗು ಆಗ್ಬಿಟ್ಟಿದ್ರೆ ನಿನ್ನ ಬದುಕು ಬೇರೆನೇ ಇರ್ತಿತ್ತು. ಹಾಗೆ ನೋಡಿದ್ರೆ ಅಲ್ಲ ಅಲ್ಲ, ಅವ್ರ ಒಟ್ಟಾರೆ ಉದ್ದೇಶವೇ ಗಂಡು ಮಗು ಇಲ್ಲ ಅನ್ನೋದೇ ಆಗಿರೋದ್ರಿಂದ ಅದಾಗಿದ್ರೆ ಕಷ್ಟ ಇರ್ತಿತ್ತು, ಬಟ್ ಅದು ಬೇರೆ ತರ ಇರ್ತಿತ್ತೋ ಏನೋ. ಏನು ಮಾಡಲಿ, ಜಗತ್ತಾಗಿದೆ. ಇರ್ಲವ, ನಿಮ್ಮ ಕಾಲಕ್ಕೆ ಮಗಳಿಗೆ ನೀನು ಪಟ್ಟಕ್ಕೆ ಪಾಡಾಕಿ ಬರಬಾರ್ದು ಅಂದರೆ ನಾಳೆ ದಿನ ಬಂದಂಥ ಗಂಡ ಯೋಗ್ಯನೋ ಅಯೋಗ್ಯನೋ, ಅವ್ರ ಮನೆಯವರು ಯೋಗ್ಯರು ಅಯೋಗ್ಯರು, ಸ್ವತಂತ್ರವಾಗಿ ಬದುಕುವ ಕಲೆಯನ್ನು ಮಕ್ಕಳಿಗೆ ಕಲಿಸಬೇಕು. ಹಂಗಂದ್ರೆ ಅದರ ಅರ್ಥ ಗಂಡನ ಬಿಟ್ಬಿಟ್ಟು ಸ್ವತಂತ್ರವಾಗಿ ಬದುಕು ಅಂತಲ್ಲ. ಅಕಸ್ಮಾತ್ ಆ ದೋಣಿ ತೂತ ಆದರೆ, ದೋಣಿ ಒಳಗಡೆ ನೀರು ಬಂದರೆ ಈಜ್ಕೊಂಡು ಬರೋದು ಗೊತ್ತಿರಬೇಕು ನಿನಗೆ ಅಂತ. ಹೌದಲ್ವಾ, ಅಂಬಿಗನ ನಂಬಿ ದೋಣಿಲಿ ಕೂತಿದ್ದೀವಿ, ಹೋಗ್ತಾ ಇದ್ದೀವಿ, ಬಟ್ ದೋಣಿ ಮಧ್ಯದಲ್ಲಿ ಎಲ್ಲೋ ಇದಾಗ್ತು ಅಂದಾಗ ಅಂಬಿಗನಿಗೆ ಈಜು ಬರುತ್ತಾ? ಆಯಿತು, ಅದೇ ಹೇಳ್ತಾರಲ್ಲ, ಯಾರೋ ಒಬ್ಬ ಹಿಂಗೆ ಗಂಗಾ ನದಿಯಲ್ಲಿ ದಡ ಈ ದಡದಿಂದ ಆ ದಡಕ್ಕೆ ಹೋಗಬೇಕಿತ್ತು, ಒಬ್ಬ ಎಜುಕೇಟೆಡ್ ದೋಣಿ ಹತ್ತದ, ಹಂಗೆ ದೋಣಿ ಮುಂದೆ ಹೋಗ್ತಾ ಇತ್ತು. ಆ ಎಜುಕೇಟೆಡ್ಡು ಆ ಅಂಬಿಗನನ್ನು ಕೇಳ್ದ, ಎಂದರೆ ಎಷ್ಟು ಓದಿದ್ದೀರಾ? ಅಯ್ಯೋ ಸ್ವಾಮಿ, ಏನು ಓದಿಲ್ಲ ಸ್ವಾಮಿ ನಾವು. ಏ ಓದ್ಬೇಕ್ರಿ, ಏನು ಓದಿಲ್ಲ ಅಂದ್ರೆ ಯಾಕ್ರಿ, ಏನ್ರಿ ನೀವು ಪ್ರವೇಶನ ಇದ್ದು? ಎಜುಕೇಷನ್ ಈಸ್ ಇಂಪಾರ್ಟೆಂಟ್, ಚೆನ್ನಾಗಿ ಓದಬೇಕು. ಓದಿಲ್ಲ ಸುಮ್ಮನೆ ಏನ್ರಿ ಜೀವನ ಎಲ್ಲ ವ್ಯರ್ಥ ಮಾಡ್ಕೊಂಡು, ನೀವು ವ್ಯರ್ಥ ಕಣ್ರಿ ಅಂತ ಅಂತಾನೆ. ಆ ಯಾರನ್ನ ಅಂಬಿಗನನ್ನ, ದೋಣಿ ಓಡಿಸೋ ಬಡವನನ್ನ. ಆಮೇಲೆ ಹೋಗ್ತಾ ಹೋಗ್ತಾ ಏನೋ ಸ್ವಲ್ಪ ಬಿರುಗಾಳಿನೋ ಏನೋ ಬರುತ್ತೆ, ದೋಣಿ ಸ್ವಲ್ಪ ಹಂಗೆಂಗೆ ಆಡ್ಲಿಕ್ಕೆ ಶುರುವಾಗುತ್ತೆ. ಅವನು ಅಂಬಿಗ ಕೇಳ್ತಾನೆ, ಏನು ಸ್ವಾಮಿ ನಿಮ್ಗೆ ಈಜು ಬರುತ್ತಾ? ಅಯ್ಯೋ ಇಲ್ಲಪ್ಪ ಬರಲ್ಲ, ನೀವು ಬದುಕಿದ್ದು ವ್ಯರ್ಥ, ಯಾಕೆ ಈಗ ದೋಣಿ ಮುಳುಗೋಯ್ತು ಐತೆ, ನಾನು ಈಜ್ಕೊಂಡು ಹೋಯ್ತೀನಿ ಅನುಭವಿಸಿ ಅಂತ ಅನ್ನತ್ತೆ. ಎಜುಕೇಷನ್ ಬರ್ದೇ ಇದ್ರೆ ನೀನು ಉಪಯೋಗನೇ ಇಲ್ಲ ಅಂದ ಅವನು, ಮತ್ತೆ ಈಜು ಬರ್ದೇ ಇರೋ ನೀವು ಸತ್ತೇ ಹೋಯ್ತವನಲ್ಲ ಈಗ ಅಲ್ವಾ. ಹಾಗೆ ಎಜುಕೇಷನ್ ಮುಖ್ಯ ಹೌದು, ಬಟ್ ಎಲ್ಲರಿಗೂ ಅವ್ರದ್ದೇ ಆದ ಏನೋ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ಏ ನೀನು ಓದಿಲ್ಲ ನೀನು ವ್ಯರ್ಥ ಅಂತ ಹೇಳಂಗಿಲ್ಲ. ಈಗ ಊರ ಕಡೆ ತೆಂಗಿನ ಮರ ಹತ್ತಿ ಅಷ್ಟು ದೊಡ್ಡ ಅಡಿಕೆ ಗಿಡ ಹತ್ತಿ ಅಡಿಕೆ ಕಾಯಿ ಕೇಳೋದು, ತೆಂಗಿನಕಾಯಿ ಕೇಳೋದು, ಇಲ್ಲಿರೋ ಇಂಜಿನಿಯರ್ಗೆ ಅದು ಬರದೇ ಇರ್ಬೋದು ಅಥವಾ ಬರಲ್ಲ. ಅದು ಅಷ್ಟೇ 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 ಅಲ್ವಾ. ಹಾಗಾಗಿ ನಮಗೆ ಯಾವುದು ವಿದ್ಯೆ ಅಥವಾ ಎಜುಕೇಷನ್ ಇದೆ ಅನ್ನೋ ಕಾರಣಕ್ಕೆ, ಬೇರೆಯವ್ರಿಗೆ ಇಲ್ಲ ಅನ್ನೋ ಕಾರಣಕ್ಕೆ, ಅಥವಾ ಅವನು ಪಂಚೆ ಹಾಕಿದ್ದಾನೆ ಅಥವಾ ಇವನು ಶರ್ಟ್ ಹಾಕಿದ್ದಾನೆ ಕಾರಣಕ್ಕೆ ಅನ್ನೋ ನಾವು ಅವರನ್ನು ಅಳೆಯೋದಿದೆಯಲ್ಲ, ಅದು ಅತ್ಯಂತ ಮೂರ್ಖತನ. ಸೊ ಹಾಗಾಗಿ ಇರ್ಲವ, ಅದೇ ಹೇಳಿದ್ನಲ್ಲ, ಮಗಳಿಗೆ ನಿನ್ನ ಬದುಕಿನಿಂದ ಹಾಕಿ ತಿಳಿಬೇಕಾಗಿರೋ ಪಾಠ, ಸ್ವತಂತ್ರವಾಗಿ ಈಜೋದು ಗೊತ್ತಿರಬೇಕು, ಈಜೋದು ಕಲಿತು ನೀರಿಗಿಳಿಬೇಕು. ಕಲಿದೆ ಯಾರನ್ನೋ ನಂಬ್ಕೊಂಡು ಇಳಿದ್ಬಿಟ್ಟು ಅವ್ರು ಈಜ್ಕೊಂಡು ಬಂದು ದಡ ಸೇರ್ತಾರೆ, ಆಮೇಲೆ ನೀವು ಹೆಣವಾಗಿ ಹೋಗ್ಬೇಕಾಗುತ್ತಷ್ಟೇ. ಇವತ್ತಿನ ಹೆಣ್ಮಕ್ಳಿಗೆ ನಾನಂತೂ ಹೇಳೋದಷ್ಟೇ, ಈಜು ಕಲೀರಿ, ಮದುವೆ ಆಗೋಕ್ಕಿಂತ ಮುಂಚೆ ಜಗತ್ತು ತಿಳ್ಕೊಳ್ಳಿ. ಓಕೆ, ಹಾಗಂತ ಗಂಡಿರು ಬಿಟ್ಟು ಹೋಗ್ತಾರೆ ಎಲ್ಲಾರದು ಹಂಗೆ ಆಗುತ್ತೆ ಅಂತಲ್ಲ, ಅಕಸ್ಮಾತ್ ಏನು ಆದರೆ ಹೋಗಿ ಸಾಯೋದ್ರ ಬದಲು ಬದುಕೋದು ಛಲ ಇರಬೇಕಲ್ಲ. ಹಾಗಾಗಿ ಅಷ್ಟೇ, ಇರ್ಲವ, ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ನಂಬಿಕೆ ಇಟ್ಟು ಕರೆ ಮಾಡಿದ್ದಕ್ಕೆ, ನಾಲ್ಕು ಜನರ ಮುಂದೆ ಕಥೆಯನ್ನು ಹೇಳಿದ್ದಕ್ಕೆ
ತುಂಬ ಜನಕ್ಕೆ ಸ್ಫೂರ್ತಿಯಾಗಿದೆಯವ್ವ, ನಿನ್ನ ಬದುಕು ಬಂಗಾರವಾಗಲಿ. ಆ ಆಸ್ತಿ ಅಥವಾ ಕೇಸ್ ವಿಚಾರವಾಗಿ ನಿನ್ನ ಪರವಾಗಿ, ಅರ್ಥಾತ್ ನಿನಗೆ ಅಲ್ಲಿ ಅನ್ಯಾಯ ಅಂತೂ ಆಗಲ್ಲವ, ಸ್ವಲ್ಪ ತಡವಾಗಬಹುದು. ನಾನು ಹೇಳ್ತೀನಿ, ಅದು ನಿನ್ನ ಪಾಲಿಗೆ ಇಲ್ಲವೇ ಇಲ್ಲ ಅಂದ್ಕೊಂಡು ಮರೆತು ಬದುಕು, ಅದು ಬರುತ್ತೆ, ಆವಾಗ ನಿನಗೆ ಸರ್ಪ್ರೈಸ್ ಆಗುತ್ತೆ. ಬಟ್ ಅದು ಬಂದರೂ ಬರದೆ ಹೋದರೂ ನೀನಿಗೇನು ಬದುಕನ್ನು ಸ್ವಾವಲಂಬಿಯಾಗಿ ಬದುಕ್ತಾ ಇದೀ ಅಲ್ಲಿ ಬದುಕು, ಹಂಗಿನ ಅರಮನೆಗಿಂತ ಸ್ವಂತ ಗುಡಿಸಲ್ಲೇ ಸುಲ್ಲವನವ. ಹಂಗ ಬದುಕು, ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ನೋಡಿ ಪಾಪ, ಒಂದು ಹೆಣ್ಮಗಳಿಗೆ ಕತೆ, ಒಬ್ಬ ಗಂಡ ಇರ್ಲಿ ಪರವಾಗಿಲ್ಲ ಮಲಕು ಅವನ ಜೊತೆ ಅಂತ ಅನ್ನೋ ಮಟ್ಟಕ್ಕೆ ಹೋದ್ರೆ ಒಂದು ಹೆಣ್ಣಿನ ಬದುಕೇನಾಗಬೇಕು ಅಂತ. ಇರ್ಲಿ, ಅದು ಆ ಮಟ್ಟಿಗೆ ನೀಚತನಕ್ಕೆ ಒಬ್ಬ ಮನುಷ್ಯ ಹೋಗಬಾರ್ದು. ನೋಡಿ, ಆ ಎಲ್ಲ ಪರಿಸ್ಥಿತಿಗಳಲ್ಲೂ ಈಕೆ ನಡ್ಕೊಂಡು ಬಂದ ರೀತಿ, ಎದುರಿಸಿದ ರೀತಿ, ಬಟ್ ಅನಿವಾರ್ಯ ಅವತ್ತಾವತ್ತು ಒಂದು ದಿವಸ ಬದುಕಿಗೆ ಆಸರೆ ಆಶ್ರಯ ಕೊಡುವ ನೆಪದಲ್ಲಿ ಬಂದು ದೈಹಿಕವಾಗಿ ಬಳಸಿಕೊಳ್ಳುವ ಕೆಲಸ ಆತ ಮಾಡ್ದ. ಹಾಗೆ ವಂಚಿಸಿ ದ್ರೋಹ ಮಾಡಿದವರು ಪೆಟ್ಟು ತಿನ್ನಲೇಬೇಕು, ತಿನ್ನಲಿ ಆತ. ನಿನ್ಗೆ ಒಳ್ಳೇದಾಗಲವ.